ಸಹೋದರ ಸಹೋದರ ಕಳೆದ ವಾರ ನಾವೇನು ಮಾಡಿದ್ರೆ ಈ ಫಿಫ್ತ್ ವಾಲ್ಯೂಮ್ನಲ್ಲಿರೋಂಥ ಮೇಡ್ ಲೈಕ್ ಅಂಟು ಇಸ್ ಬರ್ದನ್ ಅಂತಂದ್ಬಿಟ್ಟು ಒಂದು ಚಾಪ್ಟರ್ನ ಏನು ಮಾಡಿದ್ರೆ ಅಲ್ಲಿ ಯೇಸುಕ್ರಿಸ್ತನಿಗೆ ಬಂದಂಥ ಒಂದು ಎರಡನೇ ಶೋಧನೆ ಬಗ್ಗೆ ನಾವೇನು ಮಾಡಿದ್ರೆ ನಾವು ಓದು ನೋಡಿದ್ರಿ ಅದರ ಸೊ ಎರಡನೇ ಒಂದು ಶೋಧನೆ ಯೇಸುಕ್ರಿಸ್ತನಿಗೆ ಕೊಟ್ಟಿರೋದು ಸೇತನ ಎಂತ ಕೊಟ್ಟ ಬೆಟ್ಟ ಮೇಲೆ ನೀನು ಬಿದ್ದು ನಿನ್ನ ದುಮುಕು ಅಲ್ವರ ಸೊ ಅವಾಗ ಏನಕ್ಕೆ ಬಿದ್ದು ದುಮುಕು ಅಂತ ಹೇಳ್ತಾನೆ ಏನು ಉದ್ದೇಶ ಅವನು ತಪ್ಪು ಮಾಡಿಸ್ಬೇಕು ಅಂತಂದ್ಬಿಟ್ಟು ಆಮೇಲೆ ಇವನೇನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾನೆ ಯೇಸು ಕ್ರಿಸ್ತನಿಗೆ ತಪ್ಪು ಮಾಡೋ ಅಂತ ಪ್ರೆಸೆಂಟ್ ಮಾಡ್ತಾನೆ ಇಲ್ಲ ಬೇರೆ ಯಾವ ಥರ ಪ್ರೆಸೆಂಟ್ ಮಾಡ್ತಾನೆ ಅಲ್ವರಾ ಸೊ ನೋಡ್ಬೇಕಾದ್ರೆ ಇವರು ಈ ಥರ ಒಂದು ಹೀರೋಯಿಸಮ್ ಆ್ಯಕ್ಟಿಂಗು ಅಲ್ವರಾ ಆ ಥರ ಒಂದು ಕಾರ್ಯಗಳನ್ನ ಎಲ್ಲರ ಮುಂದೆ ಮಾಡಿದಾಗ ಏನಾಗ್ತದೆ ಜನಗಳನ್ನ ನೋಡ್ಬಿಟ್ಟು ಓ ಇವ್ರಿಗೆ ಸೂಪರ್ ಇಮ್ಯೂನ್ ಪವರ್ ಇದೆ ಅಲ್ವರಾ ಸೊ ಅದೇ ನೋಡ್ಬೇಕಾದ್ರೆ ವಿಶೇಷವಾಗಿ ಇವ್ರಿಗೆ ಒಂದೇ ಇದೆ ಒಂದು ಕೃಪೆ ಇದೆ ಒಂದು ಶಕ್ತಿ ಇದೆ ಅಂತ ಏನು ಮಾಡ್ತಾರೆ ಜನಗಳು ಇವ್ರನ್ನ ನಂಬೋದಿಕ್ಕೆ ಏನು ಮಾಡ್ತಾರೆ ಈಸಿ ಆಗ್ತದೆ ಆವಾಗ ದೇವ್ರ ಕೆಲಸ ಏನಾಗ್ಬೋದು ಇನ್ನೂ ಸುಲಭವಾಗಿ ಆಗ್ಬೋದು ಅಂತ ಏನು ಮಾಡ್ತಾರೆ ಅಲ್ಲಿ ಮಾಡು ಅಂತ ಹೇಳ್ತಾರಲ್ವರ ಸೊ ಅದು ಯೇಸುಕ್ರಿಸ್ತ ಮಾಡಿದ್ರ ಅದನ್ನ ಮಾಡಿಲ್ಲ ಅದರ ಸೊ ಅದನ್ನ ನಮ್ಗೇನು ಪಾಠ ಕಳೆದ ವಾರ ಏನು ನೋಡಿದ್ರೆ ವಾಲ್ಯೂಮ್ ಹೇಳ್ತಾರೆ ಬ್ರದರ್ಸ್ನೇ ಹೇಳ್ತಾರೆ ಏನು ಹೇಳ್ತಾರೆ ನೋಡ್ಬೇಕಾರೆ ಏನು ಹೇಳ್ತಾ ಇದೆಯಾ ಯಾರ ಹಾಂ ಅದೇ ಫಕೀರ್ ಮೆಥಡನ್ನು ಏನು ಮಾಡೋಕೆ ಹೋಗ್ಬಿಡ್ದು ಯೂಸ್ ಮಾಡೋಕೆ ಹೋಗ್ಬಿಡ್ದು ಅಂತ ಹೇಳ್ತಾರೆ ಅಲ್ವರ ಅಂದರೆ ಫಕೀರ್ ಮೆಥಡನ್ನು ಏನು ಮೀನಿಂಗ್ ಅಂದರೆ ಏನಂತ ಅನ್ನೆಸೆಸರಿ ಡೆಮಾನ್ಸ್ಟ್ರೇಷನ್ಗಳು ಅಲ್ವರ ಏನು ನಮಗೆ ಆ ಥರ ಒಂದು ಶಕ್ತಿ ಇದೆ ಈ ಥರ ಒಂದು ನಮಗೆ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಅಂತಾರೆ ಅದೆಲ್ಲ ಏನಂತಾರೆ ವ್ಯಕ್ತಪಡಿಸ್ಬಿಟ್ಟು ಜನಗಳನ್ನ ನಂಬಿಸೋಂಥ ಒಂದು ಕೆಲಸ ಏನು ಮಾಡೋಕೆ ಹೋಗ್ಬಿಡ್ದು ಮಾಡೋಕ್ಕೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಅಂದ್ರೆ ಯಾಕಂದ್ರೆ ಯೇಸು ಕ್ರಿಸ್ತನೇ ಮಾಡೋಕ್ಕಲ್ಲ ಅದನ್ನ ಅದನ್ನು ಉಪಯೋಗಿಸ್ಕೊಂಡ್ರೆ ಇವೆಲ್ಲ ಏನಂದರೆ ಇವೆಲ್ಲ ಟೆಂಪ್ಟೇಷನ್ಸ್ ಆಫ್ ದ ಡೆವಿಲ್ ಅಂದ್ರ ಏನು ಹೇಳ್ತಾರೆ ನಮ್ಮ ನಾವೇ ಒಂದು ಹುಕ್ಕೊಂಡು ಒಂದು ಘನತೆ ಗೌರವಕ್ಕೆ ಹೋಗೋಂಥ ಒಂದು ಅವಕಾಶ ಅದರ ಅದನ್ನು ಏನು ಮಾಡ್ತಾರೆ ಇದೇ ಅಂತಾರೆ ಇದು ಸೈನ್ ಆಫ್ ಪ್ರೈಡ್ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಅದ್ರ ಬಗ್ಗೆ ಏನು ಮಾಡಿದ್ರಿ ಕಳೆದ ವಾರ ನಾವು ಓದಿ ನೋಡಿದ್ರಿ ಅದರ ಅದಕ್ಕೆ ಬದರಸಲ್ಲಿ ನಮ್ಮ ಪಾಯಿಂಟ್ ಹೇಳ್ತಾರಲ್ಲ ಏನಂತ ಹೇಳ್ತಾರೆ ಇಡೀ ಲೋಕನ ಐ ಮೀನ್ ಏನಂತಾರೆ ಬಲಿಷ್ಠ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಸೊ ತನ್ನ ಒಂದು ಆಳ್ವಿಕೆ ಮಾಡೋ ಅಂದರೆ ತನ್ನ ಸೆಲ್ಫ್ ಕಂಟ್ರೋಲ್ ಇರೋನೇ ಏನಂತಾರೆ ದೊಡ್ಡ ಗ್ರೇಟ್ ಮನುಷ್ಯ ಅಂತ ಹೇಳ್ತಾರೆ ನಿಜವಾಗ್ಲೂ ಒಂದು ಧೈರ್ಯ ಯಾವುದ್ರಲ್ಲಿ ನೋಡಿಸ್ಬೇಕು ಯಾವ ವಿಚಾರದಲ್ಲಿ ನೋಡಿಸ್ಬೋದು ನಾವು ಹೆಂಗೆ ಸೆಲ್ಫ್ ಕಂಟ್ರೋಲ್ ಯಾವ ವಿಚಾರದಲ್ಲಿ ಸೆಲ್ಫ್ ಕಂಟ್ರೋಲು ಲೋಕಲ್ ವಿಚಾರಗಳಲ್ಲಿ ಅಂದರೆ ಯಾವ ಥರ ಲೋಕಲ್ ವಿಚಾರಗಳಂದರೆ ಅದರ ಸೊ ಅದೇ ಮೇನ್ ಪಾಯಿಂಟ್ ಏನು ಮಾಡ್ತಾರೆ ಹೇಳ್ತಾರೆ ಅದರ ಅಂದರೆ ಏನಂತಾರೆ ತನ್ನ ಒಂದು ಸ್ಪಿರಿಟ್ನ ಕಂಟ್ರೋಲ್ ಮಾಡೋಂಥ ಮನುಷ್ಯ ಲೋಕನ ಗೆದ್ಕೊಂಡಂಥ ಮನುಷ್ಯನಕ್ಕಿಂತ ಏನಂತಾರೆ ಗ್ರೇಟು ಅಂತ ಹೇಳ್ಬೇಕಾದ್ರೆ ಯಾವ ಒಂದು ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ ಅಂತಂದರೆ ತನಗಿರೋಂಥ ಒಂದು ಲೌಕಿಕವಾದಂಥ ಒಂದು ಆಸೆ ಅದರ ಲೋಕದಲ್ಲಿರ್ಬೇಕಾದ್ರೆ ನಮ್ಮೆಲ್ಲರಿಗಿನ ಒಂದು ಆಸೆ ಬಂದೇ ಬಿಡ್ತಾರೆ ಅದರ ಯಾವುದೋ ಒಂದು ವಸ್ತು ಮೇಲಾಗಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಯಾವುದೋ ಒಂದು ಮನುಷ್ಯರ ಮೇಲೆ ಆಗಲಿ ಅದರ ಸೊ ಆ ಒಂದು ಏನು ಮಾಡಬೇಕು ಸ್ಪಿರಿಟ್ನ ಅದನ್ನ ಕಂಟ್ರೋಲ್ ತರಬೇಕು ಅದರ ಸೊ ಕಂಟ್ರೋಲ್ ತರೋದು ಏನು ಹೇಳ್ತಾರೆ ಗ್ರೇಟ್ ಮೆಚ್ಯೂರಿಟಿ ಅಂತ ಹೇಳ್ತಾರೆ ಸೊ ನಿಜವಾದ ಒಂದು ಧೈರ್ಯ ನಾವು ಯಾವ್ದು ನೋಡಿಸ್ಬೇಕಂದ್ರೆ ಈ ವಿಚಾರದಲ್ಲಿ ನೋಡಿಸ್ಬೇಕಂತ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ನಾನು ಬೇರೆಯವರಿಗೆ ಪ್ರಸಂಗ ಮಾಡಿಬಿಟ್ಟು ನಾನೇ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ದೇಹನ ಏನು ಮಾಡ್ತೀನಿ ಇವಾಗ ಜಚ್ಕೊಂಡು ಅದನ್ನು ಇರ್ತೀನಿ ಸೊ ನೋಡ್ಬೇಕಾದ್ರೆ ನಮ್ಮ ಒಂದು ಸ್ಪಿರಿಟು ನಮಗೆ ಎಲ್ಲ ನಂದು ನಾನಿರಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳೋದು ಮನೋಭಾವನ ಇದನ್ನು ಕಂಟ್ರೋಲ್ ತರೋದಕ್ಕೆ ಏನು ಬೇಕು ನಿಜವಾಗ್ಲೂ ಅದಕ್ಕೆ ಧೈರ್ಯ ಬೇಕು ಅದರ ಈ ಧೈರ್ಯ ಏನು ಮಾಡ್ಬೇಕು ನಾವು ಬೆಳೆಸ್ಕೊಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ನಮ್ಮ ಕ್ರೈಸ್ತ ಕೂಡ ನೋಡ್ಬೇಕಾದ್ರೆ ಆ ಲೋಕದಲ್ಲಿ ಇರ್ಬೇಕಾದ್ರೆ ಎಷ್ಟೋ ಅವರಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಇತ್ತು ಅದರ ಅರೆ ಅವ್ರು ಏನು ಮಾಡೋಕೆ ಹೋಗಿಲ್ಲ ಅದನ್ನೆಲ್ಲ ಯಾವುದೋ ಕೂಡಿಸ್ಕೊಳಕ್ಕೆ ಹೋಗಿಲ್ಲ ಅದರ ಅವ್ರು ಮಾಡ್ಕೋಬೋದಾಯಿತು ಅಲ್ವರ ನೋಡಿ ಏಷ್ಯಾದಲ್ಲಿ ಒಂದು ವಚನ ಹೇಳ್ತಾರೆ 53 ನೋಡಿ ಅಂತೀನಿ ಏಷ್ಯ 53 8 ನೋಡಿ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ನೋಡ್ರಿ ಜೀವಲೋಕದಿಂದ ಎಂತವ್ರು ಕೀಳಲ್ಪಟ್ಟಿದ್ದಾರೆ ನೋಡ್ರ ನಮ್ಮ ಜನಗಳ ದ್ರೋಹದ ದೆಸೆಯಿಂದ ಅವನಿಗೆ ಪೆಟ್ಟು ಬಿತ್ತಲ್ಲ ಅಂತ ಅಂದ್ಬಿಟ್ಟದ್ರು ಅದೇ ತಮಿಳಿದೆ ಬಿತ್ತ ನಿಮ್ಮ ಹತ್ರ
ಇಂಗ್ಲೀಷ್ ಬರ್ತಾರೆ, ಹಿ ವಾಸ್ ಟೇಕನ್ ಫ್ರಮ್ ಪ್ರಿಸನ್ ಆಮೇಲೆ ಅಂಡ್ ಫ್ರಮ್ ಜಜ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು ಪ್ರಾಪರ್ ಆಗಿ ಜಜ್ಮೆಂಟ್ ಏನ್ ಮಾಡಕ್ ಹೋಗಿಲ್ಲ, ಮಾಡಿಲ್ಲ ಅಲ್ವರ, ಮಾಡ್ಬೇಕಾಯ್ತು ರೂಲ್ಸ್ ಪ್ರಕಾರ ನೋಡ್ಬೇಕಾದ್ರೆ. ಅವ್ರಿಗೆ ಅಂತಾರೆ ಹಿ ವಾಸ್ ಲಯಬಲ್ ಫಾರ್ ದಟ್ ಒನ್, ಅಂದ್ರೆ ಅವ್ರಿಗೆ ಅಧಿಕಾರ ಇತ್ತದ್ದು. ಆದ್ರೆ ಏನ್ ಮಾಡಕ್ ಹೋಗಿಲ್ಲ, ಅವ್ರಿಗೆ ನ್ಯಾಯ ಒಂದು ಕರೆಕ್ಟ್ ಆಗಿ ಕೊಡ್ಲಿಲ್ಲ. ಯೇಸು ಕ್ರಿಸ್ತನಿಗೆ ಫೈಟ್ ಮಾಡಿದ್ರೆ ಏನ್ ಮಾಡಕ್ ಹೋಗಿಲ್ಲ, ಫೈಟ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಮೆಚುರಿಟಿ. ಅದರ ಇವರಿಗೆ ಇದು ಸ್ವಾಭಾವಿಕವಾಗಿ ಎಲ್ಲ ಮನುಷ್ಯನಿಗೂ ಬರೋಂಥದ್ದು, ಇದು ನಂದು ನನ್ನ ಅಧಿಕಾರಕ್ಕೆ ನಾನು ಫೈಟ್ ಮಾಡೋದು ತಪ್ಪಿಲ್ಲ ಅಂತ ಹೇಳಿದ್ರೆ. ಆದರೆ ಏನು ಮಾಡಿದ್ರೆ ಯೇಸು ಕ್ರಿಸ್ತ ಇದನ್ನ ಕಂಟ್ರೋಲ್ ತಂದ್ರು ಅಂತೀರಿ. ನೆಕ್ಸ್ಟ್ ಏನು ಹೇಳ್ತಾರೆ ತಮಿಳಲ್ಲಿ? ಯಾರಾಲೇ ಸೊಲ್ಲು ಮುಡಿಯೋಮ್ ಅಂತ ಹೇಳ್ತಾರೆ. ಅಂದರೆ ಹೂ ಶಾಲ್ ಡಿಕ್ಲೇರ್ ಇಸ್ ಜನರೇಷನ್ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತನ ಒಂದು ಜನರೇಷನೇ ಏನು ಮಾಡ್ಬಿಟ್ರಂತೆ, ಅವ್ರು ಸ್ಯಾಕ್ರಿಫೈಸ್ ಮಾಡ್ಬಿಟ್ರಂತೆ. ಅವ್ರ ಗರ್ಭದಲ್ಲಿ ಅವ್ರು ಏನಾರೋ ಒಂದು ಸಂತತಿ ಉತ್ಪನ್ನ ಮಾಡಿದ್ರೆ ಏನಾಗಿರೋದು, ಒಂದು ಪರ್ಫೆಕ್ಟ್ ಆಗಿರೋಂಥ ಒಂದು ಜನರೇಷನ್ ಹುಟ್ಟಿರೋದು ಅದರ. ಸೊ ಅದನ್ನು ಕೂಡ ಏನು ಮಾಡೋದು ಇವಾಗ ದೇವರಿಗೆ ಅವರು ಸ್ಯಾಕ್ರಿಫೈಸ್ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈ ಥರ ಒಂದು ಈ ಸೆಲ್ಫ್ ಕಂಟ್ರೋಲ್ ಒಂದು ಮೆಚುರಿಟಿ ಯಾರಿಗಿತ್ತು ಅಂದರೆ ಕ್ರೈಸ್ಟಿಗೆ ಏನಾಗಿತ್ತು ಇತ್ತು ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ ನೆಕ್ಸ್ಟ್ ಮುಂದಕ್ಕೆ ತಮಿಳಲ್ಲಿ? ನೋಡ್ರ, ಜೀವ ಉಳ್ಳ ದೇಶತ್ಲಿಂದೆ ಅರ್ಪುಂಡು ಕೋನರ್. ಅಂದ್ರೆ ಅವ್ರ ಭೂಲೋಕದಲ್ಲಿ ಅವ್ರು ಇನ್ನ ಬಾಳೋದಿಕ್ಕೆ ತುಂಬಾ ಏನಾಗಿತ್ತು ಒಂದು ಕಾಲಾವಕಾಶ ಇತ್ತು, ಎಲ್ಲ ಅಧಿಕಾರ ಇತ್ತು. ಅದರ ಭೂಲೋಕದ ರಾಜತ್ರ ಒಳಗೋಯ್ತು. ಅದನ್ನು ಕೂಡ ಏನ್ ಮಾಡಕ್ ಹೋಗಿಲ್ಲ ಅವ್ರು ಸ್ವಂತಕ್ಕೆ ಉಪಯೋಗಿಸಿಲ್ಲ ನೋಡ್ರಿ ಅಂತೀನಿ. ಅದರ ಅದಲ್ಲೇ ಈ ವಾಸ್ ಕಟ್ ಆಫ್ ಫ್ರಮ್ ದ ಲ್ಯಾಂಡ್ ಆಫ್ ದ ಲಿವಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಇದ್ದಂತ ಅಧಿಕಾರ ಏನ್ ಮಾಡಕ್ ಹೋಗಿಲ್ಲ ಯೇಸು ಕ್ರಿಸ್ತದಲ್ಲಿ, ಅಲ್ಲಿ ಉಪಯೋಗಿಸ್ಕೊಳಕ್ ಹೋಗಿಲ್ಲ. ಅಂದ್ರೆ ಏನ್ ಮಾಡುತ್ತೆ ಅದನ್ನ ಕಂಟ್ರೋಲ್ ತಂದ್ರು ಅಂತ ಹೇಳ್ತಾರೆ. ಅದಕ್ಕೆ ಇದು ಹೆಂಗೆ ಅಂದ್ರೆ ಏಷ್ಯಾದಲ್ಲಿ ಒಂದು ನೋಡಿ ಈ ಮಾತು ನೋಡಿ, ಇದು ಐಸಾಯಾ 6 ಚಾಪ್ಟರ್ 8ನೇ ವಚನ. ನೋಡ್ರಿ ಅದೇ ಹೇಳ್ತಾರೆ, ಇನ್ನೂ ಹೇಳಿ ಇನ್ನೂ ಸೌದು ಯಾವನನ್ನು ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬುವ ಕರ್ತನ ನುಡಿಯನೇ ಮಾಡದಲ್ಲಿ ಕೇಳಂಗ್ರೆ. ಕರ್ತನ ಹೆಂಗ್ ನೋಡಿದ್ರು, ದೇವ್ರು ಎಲ್ಲಿ ನೋಡಿದ್ರು, ಯೇಸು ಕ್ರಿಸ್ತನಿಗೆ ನೋಡಿದ್ರ ಪರ್ದೋಗದಲ್ಲಿ ಯೇಸು ಸಿಂಹಾಸನ ದೇವ್ರ ಕೂತ, ಅಯ್ಯೋ ಬುರೋಕೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಯಾರಪ್ಪ ಹೋಗ್ಲಿ, ಯಾನ್ ಕಳಿಸ್ಲಿ ಅಂತ ದೇವ್ರ ಹತ್ರ ಮಾತಾಡಿದ್ರ ಈ ಸೌಂಡ್ ಯೇಸು ಕ್ರಿಸ್ತನ ಕೇಳಿಸ್ತಾ. ಅವ್ರ ಮನಸ್ಸಲ್ಲಿರಂತ ಫೀಲಿಂಗ್ ಅಲ್ವರ. ಸೊ ಇದನ್ನೆಲ್ಲ ದೇವರೇ ನೋಡ್ರು ಬೈಬಲ್ ಅನೇಕ ಒಂದು ಪ್ರಾಫೆಸಿಗಳ ಮುಖಾಂತರ ನೋಡಿದ್ರು, ಭಕ್ತರುಗಳ ಮುಖಾಂತರ ದೇವ್ರು ನೋಡ್ಸ್ಬಿಟ್ರು ನಿಂತೀನಿ. ಅವಾಗಿದ್ದಾನೆ ಯೇಸು ಕ್ರಿಸ್ತ ಏನ್ ಗೊತ್ತಾಗ್ಬಿಡ್ತು, ಓ ದೇವ್ರ ಮೈಂಡ್ ಅಲ್ಲಿ ಏನಿದೆ ಅಂತಂದ್ಬಿಟ್ಟು ಗೊತ್ತಾಗ್ಬಿಡ್ತು. ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡೋದು ಅಂದ್ರೆ ಅವ್ರ ದೇವ್ರ ಮೈಂಡ್ ನ ಕ್ಲೀನ್ ಆಗಿ ಏನ್ ಮಾಡಿದ್ರು ಸ್ಟಡಿ ಮಾಡ್ಕೊಂಡು ಆ ಮೈಂಡ್ಗೆ ಏನ್ ಮಾಡಿದ್ರು ಕರೆಕ್ಟ್ ಆಗಿ ಇವಾಗ ಅವರು ತಕ್ಕಂಗೆ ಏನ್ ಮಾಡ್ತಾರ ಉತ್ತರ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಈಗೋ ದೇವ್ರೇ ನಾನು ಇಲ್ಲಿದ್ದೀನಿ ನನ್ನೇ ಮಾಡೋಣ ಕಳ್ಸ್ಬಿಟ್ಟು. ಇವಾಗ ಯೇಸು ಕ್ರಿಸ್ತ ಹೇಳಿರ್ತಾರ ದೇವ್ರ ಹತ್ರ, ದೇವ್ರೆ ಯಾಕೆ ಚಿಂತೆ ಮಾಡ್ತೀಯಾ, ನಾನು ಇದ್ದೀನಿ ಬಿಡು, ನಾನು ಇಲ್ಲೇ ಇದ್ದೀನಿ, ನಾನು ಕಳ್ಸ್ಕೊಡ್ ಅಂತ ಕೇಳ್ತಾರ. ಅದೇ ಥರ ನೋಡ್ಬೇಕಾದ್ರೆ ದೇವರು ಕೂಡ ಮಗನ ಫೀಲಿಂಗ್ಸ್ ಹೆಂಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂದರೆ, ಇನ್ನು ಯಾರು ಕಳಿಸ್ಲಿ ಅಂತ ಅವ್ರು ರೆಡಿ ಆಗಿರ್ಬೇಕಾದ್ರೆ ದೇವ್ರ ಪ್ಲ್ಯಾನ್ ಮಾಡ್ಬೇಕು. ಆ ಪ್ಲ್ಯಾನಲ್ಲಿ ಕರೆಕ್ಟಾಗಿ ಇವ್ರು ಏನಾಗ್ತಾರೆ ಇವಾಗ ಅಲ್ಲಿ ಫಿಟ್ಟಾಗಿ ಬರ್ತಾ ಉಂಟು. ಅವ್ರು ಅದಕ್ಕೆ ನೋಡ್ಬೇಕಾದ್ರೆ ಇದೇ ಸೆಲ್ಫ್ ಕಂಟ್ರೋಲ್ ಅಂದ್ರೆ ಅವರು ಏನು ಮಾತಾಡಿದ್ರೆ ಏನಾಗಿರ್ಬೋದಿತ್ತು. ಜನರಲ್ ಆಗಿ ಇಮ್ಯಾಜಿನ್ ಮಾಡ್ರಿ, ಈ ಥರ ಒಂದು ಫೀಲಿಂಗ್ಸ್ಗಳು ದೇವ್ರಿದ್ದಂತ ಯೇಸು ಕ್ರಿಸ್ತ ಗೊತ್ತಾಗಿದ ಮೇಲೆ ಯೇಸು ಕ್ರಿಸ್ತ ಏನು ಮಾಡೋದಾಯ್ತು, ಈ ಸವಾಸ ನಮ್ಗೆ ಯಾಕಪ್ಪ ಅದರ ಸುಮ್ಮನೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಎಲ್ಲರೂ ಏನಂತ ಇದಾಗ್ಬಿಡ್ತೀರಿ, ನಮ್ಮ ಪಾಣ ಏನು ಮಾಡೋಣ, ನಾನು ಹೆಂಗಳು ದೇವ್ರಿಗೆ ಈಕ್ವಲ್ ನೆಕ್ಸ್ಟು ಅಲ್ವರ, ನಾನು ದೇವ್ರ ಮಗನೇ ನಾನಕ್ಕೆ ಹೋಗ್ಬೇಕು, ಬೇರೆ ಅದನ್ನ ಕಳ್ಸಿಬಿಡು ಅಂತ ಏನು ಮಾಡೋದು ದೇವರು. ಸರಿ ಯೇಸು ಕ್ರಿಸ್ತ ಕೂಡ ತಿಂಕ್ ಮಾಡ್ಬೋದಾಗಿತ್ತು, ದೇವ್ರು ಕೂಡ ಏನು ಮಾಡ್ಬೋದಾಯ್ತು, ಹಾಂ ನಾನು ಯಾಕೆ ತನ್ನ ಮಗನ ಕೊಡಬೇಕು, ಹಾಂ ಇನ್ನೂ ಸೃಷ್ಟಿ ಮಾಡ್ಕೊಳೋದು ಬಿಡು ಅದರ ಹೆಂಗಿದೆ ಅಂತ ಇವಾಗ ಅಲ್ವರ ನೋಡ್ಬೇಕು. ಅದೇ ಅಂದರೆ ಸ್ಯಾಕ್ರಿಫೈಸಿಂಗ್ ನೇಚರ್ ಅದರ ಸರಿ ನೋಡ್ಬೇಕಾದ್ರೆ ಈ ಥರ ಒಂದು ಸ್ಯಾಕ್ರಿಫೈಸಿಂಗ್ ನೇಚರಲ್ಲಿ ಏನು ಮಾಡ್ಬೇಕು ಅಂದರೆ ನಮ್ಮ ಒಂದು ಏನಂತಾರೆ ಕ್ಯಾರೆಕ್ಟರ್ ಸ್ಟ್ರೆಂತ್ ನೋಡಿಸ್ಬೇಕು, ನಮ್ಮ ಧೈರ್ಯ ನಮ್ಮ ಪೌರುಷ ಯಾವುದೋ ನೋಡಿಸ್ಬೇಕು. ಅಂದರೆ ದೊಡ್ಡ ದೊಡ್ಡ ಹೀರೋಯಿಸಮ್ ಆ್ಯಕ್ಟಿಂಗ್ ಅಂತ ಮಾಡೋದಲ್ಲ, ಕಾರ್ಯಗಳಲ್ಲ ದುಮ್ಕ್ಬಿಟ್ಟು ಏನೋ ಮಾಡ್ಬಿಟ್ಟು ಅಥವಾ ಎಲ್ಲ ನಾನು ರೆಕಗ್ನೈಸ್ ಮಾಡಬೇಕು, ಓ ನಾನೇ ಗ್ರೇಟ್ ಆಗಿರ್ಬೇಕು, ಎಲ್ಲರಿಗಿಂತ ನಾನು ಸೂಪರ್ ಆಗಿರ್ಬೇಕು ಅಂತ ಈ ಥರ ಒಂದು ಇದ್ರಲ್ಲಿ ನಾವು ಏನು ಮಾಡ್ಕೊಂಬಿಡ್ತು ನೋಡ್ಕೊಂತೀರಾ. ಯಾವುದು ನೋಡಿಸ್ಬೇಕು ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಕ್ರಿಸ್ತರ ನಿಮಿತ್ತವಾಗಿ ಬರುವಂತ ಒಂದು ಹಿಂಸೆಗಳನ್ನ ಅದನ್ನ ಸ್ಟ್ರೆಂತ್ ಶಾಂತಿಯಿಂದ ತಾಳ್ಮೆಯಿಂದ ಸಹಿಸ್ಕೊಳ್ಳೋದಲ್ಲಿ ಮಾಡ್ತಮ್ಮ ನಮ್ಮನ್ನು ಬ್ಯೂಟಿ ಆಫ್ ಕ್ಯಾರೆಕ್ಟರ್ ನೋಡಿಸ್ಬೇಕು ಅಂತ ಹೇಳ್ತಾರೆ. ಅದನ್ನ ಲಾಸ್ಟ್ ಟೈಮ್ ಮಾಡಿದ್ದು ಅದು ಓದಿದ್ದು ಅದರ. ಸೊ ಇದೇ ನಮಗೆ ಸೇತಾನು ನಮಗೆ ಕೊಡಂತ ಶೋಧನೆಗಳು ಅದಕ್ಕೆ ನೋಡ್ಬೇಕು ಹೇಳ್ತಾರ, ತನ್ನ ಸಹೋದರ ಹಾಗೆ ಮಾಡಲ್ಪಟ್ಟರು, ಮೇಡ್ ಲೈಕ್ ಅನ್ ಟು ಇಸ್ ಬ್ರದರನ್, ತನ್ನ ಸಹೋದರ ತಾನೇ ಮಾಡಲ್ಪಟ್ಟರು ಅಂದ್ರೆ ಯಾವ ತರ ಈ ತರ ಇದೇ ಶೋಧನೆಗಳು ಯಾರು ಬಂದಿದ್ದು ಯೇಸು ಕ್ರಿಸ್ತ ನಾವು ಗೊತ್ತಿರಲ್ಲ, ನಮ್ಮ ಹಾಗೆ ಎಲ್ಲ ವಿಷಯದಲ್ಲಿ ಶೋಧಿಸಲ್ಪಟ್ಟರು ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಅಂದರೆ ನಮ್ಮ ಹಾಗೆ ಎಲ್ಲ ವಿಚಾರದಲ್ಲಿ ಈ ರೀತಿನೇ
ಬಟ್ ಇವಾಗ ಯೇಸು ಕ್ರಿಸ್ತ ಹೆಂಗ್ ಬಂದ ಶೋಧನೆಗಳು ನಮ್ಗೆ ಬರೋಂಥ ಶೋಧನೆಗಳೇ ಬಟ್ ಇವೆಲ್ಲ ಹೆಂಗಿದೆ ಕಾಮನ್ ಪ್ಲಾಟ್ಫಾರ್ಮ್ ಯೇಸು ಕ್ರಿಸ್ತಿಗೆ ಬರೋಂಥ ಶೋಧನೆ ನಮಗೂ ಬರೋದು ನಮಗೆ ಬರೋದೇ ಯಾರು ಬಂದಿದೆ ಆರ್ಡಿ ಯೇಸು ಕ್ರಿಸ್ತಿಗೆ ಬಂದಿದೆ ಯಾರು ಬಂದ್ಬಿಟ್ಟು ನಾಳೆ ಹೇಳ್ಬಿಡ್ದು ಅಯ್ಯೋ ದೇವ್ರೆ ನನಗೇನು ಇಷ್ಟೊಂದೆಲ್ಲ ಕೊಟ್ಬಿಟ್ಟಿದ್ದೆ ಶೋಧನೆ ನಿನ್ನ ಮಗನ ನೋಡೋ ಅವೆಲ್ಲ ಏನು ಕೊಡಲ್ಲ ಅಂತ ಯಾರು ಹೇಳಲೇಬಾರ್ದು ಅದಕ್ಕೆ ನೋಡ್ಬೇಕು ಎಲ್ಲ ಆ್ಯಂಗಲಲ್ಲಿ ಯೇಸು ಕ್ರಿಸ್ತಿನ ದೇವ್ರ ಮೇಡ ಫಸ್ಟೇ ಟೆಸ್ಟ್ ಮಾಡಿ ಒಂದು ಎಕ್ಸಾಂಪಲ್ ಇಟ್ಬಿಟ್ಟಾರೆ ಇವರೇ ಎದ್ದು ಬಂದವರೆ ಇವರೆಲ್ಲ ಜೈಸ್ ಎದ್ದು ಬಂದವರು ಅಂದರೆ ನೀವು ಏನು ಮಾಡೋದು ಜಯಿಸ್ಬೋದು ಅಂತ ದೇವ್ರೆ ಮೇಡ ನಮಗೆ ನಮಗೆ ಒಂದು ಎಕ್ಸಾಂಪಲ್ ಇಟ್ಬಿಟ್ಟವ್ರೆ ಅಂದ್ರೆ ನೋಡಿ ಅದಕ್ಕೆ ಇದು ಸೆಕೆಂಡ್ ಟೆಂಪ್ಟೇಷನ್ ಥರ್ಡ್ ಟೆಂಪ್ಟೇಷನ್ ಓದೋಣ ನೋಡಿ ಇರ್ತೀನಿ ಮತ್ತೆ ಎಲ್ಲಿ ಅಂದರೆ ಇಂಗ್ಲೀಷ್ ವಾಲ್ಯೂಮ್ನಲ್ಲಿ ಪೇಜ್ ನಂಬರ್ 112 ಕನ್ನಡದಲ್ಲಿ 79 ಹಾಂ ಓದೋಣ ಇರ್ತೀರಿ ತಮಿಳಲ್ಲಿ ಸಿಗ್ತಾ ಜಿ ಎಷ್ಟನೇ ಚಾಪ್ಟರ್ ಅಲ್ಲಿ 50 ಇರ್ಬೇಕು ನೋಡಿ ಕರೆಕ್ಟಾ ಹಾಂ ಹೌದು ಥರ್ಡ್ ಪಾಯಿಂಟ್ ಅದರಲ್ಲಿ ಓಕೆನಾ ಎಷ್ಟನೇ ಚಾಪ್ಟರು ಚಾಪ್ಟರ್ ಚಾಪ್ಟರ್ ವಾಲ್ಯೂಮ್ನಲ್ಲಿ ಎಷ್ಟನೇ ಚಾಪ್ಟರ್ 5ನೇ ಹಾಂ ಓಕೆ ಹ್ಞೂ ಓದಿ ಕಣಲಿ ವಿರೋಧಿಯ ಷರತ್ತಿಗನುಸಾರವಾಗಿ ಈ ಲೋಕದ ಚಕ್ರಾಧಿಪತ್ಯಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ಳುವುದು ಹಾ ನೋಡ್ರ ಅದಕ್ಕೆ ಹೇಳ್ತಾರೆ ಮೂರನೇ ಟೆಂಪ್ಟೇಷನ್ ಯೇಸು ಕ್ರಿಸ್ತನ ಯಾವ ರೀತಿ ಬಂತು ಅಂತಂದ್ರೆ ಏನು ಅಂತಂದ್ರೆ ಈ ಭೂಲೋಕದ ಏಮಣ್ಣ ಒಂದು ಹೆಂಗರು ಬಂದಿರೋ ದಿನಕ್ಕೆ ರಾಜ್ಯನ ಸ್ಥಾಪನೆ ಮಾಡೋಕ್ಕೆ ಈ ಭೂಲೋಕನೆಲ್ಲ ಏನು ಮಾಡೋದು ಆ ರಾಜ್ಯದಲ್ಲಿರೋಂಥ ಎಲ್ಲ ಒಂದು ಡೊಮಿನಿಯನ್ನ ತೊಗೊಳೋದಕ್ಕೆ ಅಂತಂದ್ಬಿಟ್ಟು ಇದನ್ನು ಏನು ಮಾಡೋಣ ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಸಾಯ್ಬೇಕು ಅಲ್ವರ ಸುಲಭವಾಗಿ ಒಂದು ಐಡಿಯಾ ಹೇಳ್ಕೊಡ್ತೀನಿ ಏನು ಅಂತಂದರೆ ನೀವು ನನಗೇನಾಗ್ಬಿಟ್ರೆ ನನಗೆ ಅಡ್ಡು ಬಿದ್ದು ನಮಸ್ಕಾರ ಅಂತರ ಮುಗಿದೋಯ್ತು ಇದನ್ನೆಲ್ಲ ಆಡಿ ನನ್ನ ಹತ್ರ ಏನಾಗಿದೆ ಈಗ ಇದು ಏನು ಮಾಡ್ತೀನಿ ನಿಮಗೆ ನಿಮಗೆ ಕೊಟ್ಬಿಡ್ತೀನಿ ನೀವೇನು ಮಾಡಿ ಇವಾಗ ನೀವೇನು ದೇವ್ರು ನಿಮಗೆ ಕಳಿಸಿರೋ ಪರ್ಪಸ್ ಅದನ್ನೇನು ಮಾಡಿ ನಿಮಗೆ ಧಾರಾಳವಾಗಿ ನೀವು ಫುಲ್ಫಿಲ್ ಮಾಡಿ ಅಂದರೆ ಶಾರ್ಟ್ಕಟ್ ಏನು ಮಾಡ್ತಾನೆ ಕ್ಲೀನಾಗೆ ದೇವ್ರ ಕೆಲಸಕ್ಕೆ ಒಂದು ಹೇಳ್ಕೊಡ್ತಾನೆ ಸೇದಾನ ಅಲ್ಲರ ಏನು ಅಂತಾರೆ ಯಾಕಪ್ಪ ನೀವು ಸಿಲ್ವರ್ ಅನುಭವಿಸ್ಬೇಕು ಅದರ ಏನಂತ ಒಂದು ಕಾಂಪ್ರಮೈಸಿಂಗ್ ನೇಚರು ಅದರ ನೋಡಿತೀನಿ ಹೆಂಗಿರ ಕ್ಯಾರೆಕ್ಟರ್ ಅಂದರೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋ ಅಂತಂದ್ಬಿಟ್ಟು ಅಷ್ಟೇ ಇನ್ನೇ ಇಲ್ಲ ಅದರ ನೋಡಿ ಏನು ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಹಾಂ ನೋಡಿ ಸೇತಾನ ಹಿಂಗೆ ಕೇಳ್ತಾರೆ ಅಂದರೆ ಇದು ಅಕ್ಕಿಯಿಂದ ಕೇಳ್ತಾರಂತೆ ಅದರ ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡು ಇವೆಲ್ಲ ಏನು ಮಾಡ್ತೀನಿ ನಿನಗೆ ನೀನು ಕೊಡ್ತೀನಿ ಅಂತಂದ್ಬಿಟ್ಟು ಅವನ ಅಧಿಕಾರದಿಂದ ಕೇಳ್ತಾನಂತೆ ಹಾಂ ನೋಡ್ರ ಇಟ್ ವಾಸ್ ನಾಟ್ ಏನಂತಾರೆ ಹಾ ನೋಡಿ ಲೂಕ್ ಅಲ್ಲಿ ಬರ್ತದ ನೋಡಿ ಅಂತೀನಿ ಮ್ಯಾಥ್ಯೂ ಅಲ್ಲಿ ಫಸ್ಟ್ ಅಲ್ಲಿ 4 ಚಾಪ್ಟರ್ ನೋಡಿ ಅಂತೀನಿ 8 ಮತ್ತೆ 9 ನೋಡಿ ಹಾ 4 ಚಾಪ್ಟರ್ ಹೌದಾ 8 ಅಂಡ್ 9 ಇದ್ದ ನೋಡ್ರ ಏನ್ ಹೇಳ್ತಾರೆ ಇವೆಲ್ಲ ನೀನು ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಇವೆಲ್ಲ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಇನ್ನೇ ಲೂಕ್ ಅಲ್ಲಿ ಓದಿ ನೋಡಿ ಏನ್ ಹೇಳ್ತಾನೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಲೂಕ್ 4 ಚಾಪ್ಟರ್ ಅಲ್ಲಿ 5th ವರ್ಸ್ 6th ವರ್ಸ್ ನೋಡ್ರ ಏನ್ತಾರೆ ಫ್ರಾಕ್ಷನ್ ಆಫ್ ಅ ಮೂಮೆಂಟ್ ಅಲ್ಲಂತೆ ಅಂದ್ರೆ ಎಷ್ಟು ವೇಗವಾಗಿ ಇದ್ ಮಾಡಿದ್ದಾರೆ ಅಂದ್ರೆ ಏನ್ರೀ ಅಲ್ವರ ಅಂದ್ರೆ ಅವರು ಮೈಂಡ್ ಹೆಂಗೆ ಥಿಂಕಿಂಗ್ ಹೆಂಗೆ ಡೈವರ್ಟ್ ಮಾಡ್ತಾರೆ ನೋಡಿರ್ತೀನಿ ನೀವು ಫ್ರಾಕ್ಷನ್ ಆಫ್ ಎ ಮೂಮೆಂಟ್ ಅಲ್ವರ ನಮ್ಗೆ ಲಾಟ್ರಿ ಹೊಡಿತು ಅಂದ್ರೆ ತಕ್ಕ ನ್ಯೂಸ್ ಬಂತು ನಮ್ಗೆ ಏನಾದ್ರೆ ಮೈಂಡು ಗ್ರರ್ ತಿರುಗಿಬಿಡ್ತಾ ಹೊಡಿತೀನಿ ಆ ಥರ ಏನಂತಾರೆ ಆ ಸ್ಪೀಡಲ್ಲಿ ಏನಾಗಿರೋದು ಥಾಟ್ಸ್ ಜನರೇಟ್ ಆಗಿರೋದು ಆಮೇಲೆ ನೋಡಿ ಅಂತೀನಿ ನೋಡ್ರ ಅಧಿಕಾರ ನೀಗೆ ಕೊಟ್ಬಿಡ್ತೀನಿ ಮಗಿಮೇನ ಯಾರು ಕೊಟ್ಬಿಡ್ತೀನಿ ನಿನ್ಗೆ ಕೊಟ್ಬಿಡ್ತೀನಿ ಹಾ ನೋಡ್ರ ಅಲ್ಲಿ ಏನಂತ ಕ್ಲೇಮ್ ಮಾಡ್ತಾನೆ ಇವೆಲ್ಲ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ದೇವ್ರು ನನಗೆ ಕೊಟ್ಬಿಟ್ಟಿದ್ದಾರೆ ನೋಡ್ರ ನನ್ ಇಷ್ಟ ಬಂದವ್ರಿಗೆ ಏನ್ ಮಾಡ್ತೀನಿ ನಾನು ಕೊಡ್ತೀನಿ ನನಗೆ ಅಷ್ಟೊಂದು ದೇವ್ರ ಮಾಡೋ ಅಧಿಕಾರ ಕೊಟ್ಟಾರೆ ಪವರ್ ಕೊಟ್ಟಾರೆ ಅಂತ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಕ್ಲೇಮ್ ನೋಡಿದ್ವಿ ಸೇತನ್ ಬಿಟ್ಟು ಯೇಸು ಕ್ರಿಸ್ತನ್ ಹೇಳ್ಬೇಕಾರೆ ಹೇಳ್ತಾರೆ ಎಲ್ಲ ಯೇಸು ಕ್ರಿಸ್ತಂದೆ ಏನ್ ಆಫರ್ ಕೊಡ್ತಾ ನೋಡ್ರಿ ಇರ್ತೀನಿ ಅದ್ರ ಏನ್ ಆಫರ್ ಕೊಡ್ತಾ ಅಂದ್ರೆ ಇವೆಲ್ಲ ಯಾರು ಕೊಡ್ತೀನಿ ನಿನ್ಗೆ ಕೊಡ್ತೀನಿ ನೀನೇನ್ ಮಾಡ ನನ್ಗೆ ನೀನ್ ಹಂಗೆ ಮಾಡೋ ಸಾಷ್ಟಾಂಗ ನಮಸ್ಕಾರ ಮಾಡೋದ ನೇಮಿನಿಗೆ ಸ್ವಲ್ಪ ಕೋಪರೇಟ್ ಮಾಡೋದ್ ನೋಡಿ ಒಂದ್ ಮೇಲೆ ಹೇಳ್ತಾರೆ
ಯಾಕೆಂದರೆ ಆತನು ಈ ಲೋಕದ ಮೇಲೆ ತನ್ನ ನಿಯಂತ್ರಣವನ್ನು ಇರಿಸಿಕೊಂಡಿದ್ದನು ಹೀಗಾಗಿ ಆತನ ಸಹಕಾರದಿಂದ ನಮ್ಮ ಕರ್ತನು ಈ ಲೋಕದಲ್ಲಿ ಆರಂಭಿಸಲು ಬಂದ ನೀತಿವಂತರ ರಾಜ್ಯವೊಂದನ್ನು ಆ ಕೂಡಲೇ ಸ್ಥಾಪಿಸಬಹುದಿತ್ತು ನೋಡ್ರೆ ಅದೇ ಹೇಳ್ತಾನೆ ಇವಾಗ ನನಗೆ ಕೊಟ್ಬಿಟ್ಟವ್ರೆ ಇದು ನನಗೆ ಕ್ಲೀನ್ ಆಗಿ ಗೊತ್ತಾಗಿದೆ ನಿಯಂತ್ರ ಈ ಪವರ್ ನನಗೆ ಅಯ್ಯ ನೀನ್ ಮಾಡೋ ಸ್ವಲ್ಪ ಕೋಆಪರೇಟ್ ಮಾಡ್ಕೊಂಡು ಹೋದ್ರೆ ನೀನು ಒಂದು ಸ್ಥಾಪನೆ ಮಾಡ್ಬೇಕಂತ ರಾಜ್ಯನ ಏನ್ ಮಾಡುದು ಈಸಿಯಾಗಿ ಸುಲಭವಾಗಿ ಮಾಡಬಹುದು ಸೈತಾನನ ಸೂಚನೆ ಏನೆಂದರೆ ಆತನು ಈ ಲೋಕವನ್ನು ಪಾಪಕ್ಕೆ ಅಂಧತ್ವಕ್ಕೆ ಮೂಢನಂಬಿಕೆಗಳಿಗೆ ತಿಳಿಗೇಡಿತನಕ್ಕೆ ಮುನ್ನಡೆಸುವಲ್ಲಿ ಆತನು ಆಯಾಸಗೊಂಡಿದ್ದಾನೆ ಆದ ಕಾರಣ ಆತನು ಪತನಗೊಂಡ ಜನಾಂಗವನ್ನು ಮೇಲಕ್ಕೆತ್ತಲು ಸಹಾಯ ಮಾಡುವ ನಮ್ಮ ಕರ್ತನ ನಿಯೋಗದ ಬಗ್ಗೆ ಸಹಾನುಭೂತಿ ಉಳ್ಳವನಾಗಿದ್ದಾನೆ ಅದರ ಹೆಂಗ ಸೈತಾನ ಹಿಂಗೆ ಇದಕ್ಕೂ ಥಾಟ್ಸ್ ಕೊಡ್ತಾನೆ ಅಂತಂದ್ರೆ ಯಾವ ರೀತಿ ಹೇಳ್ತಾನೆ ಅಂದ್ರೆ ಅಯ್ಯೋ ನನಗೂ ಸಾಕಾಗ್ಬಿಡೈತೆ ಅಂದ್ರ ಈ ಪಾಪದ ಲೋಕ ಎಷ್ಟು ತಾನೇ ಜನಗಳು ಮೋಸ ಮಾಡೋಣ ಎಷ್ಟನೇ ನಾನು ಸುಳ್ಳು ಹೇಳಿ ನಂಗೇನಾಗ್ಬಿಟ್ಟಿದೀವಲ್ಲ ಇವೆಲ್ಲ ಮಾಡಿ 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 ನಂಗೂ ಬೇಜಾರಾಗ್ಬಿಡೈತೆ ಅದು ಬದಲಾಗಿ ಏನಂತಾರೆ ಪರ್ಫೆಕ್ಟ್ ಆಗಿರೋಂತ ಒಂದು ಮ್ಯಾನ್ ಕೈಂಡ್ ಮೇಲೆ ಆಳ್ವಿಕೆ ಮಾಡಿ ಹಿಂಗಿರ್ತದೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ರಾಜ್ಯದ ಹೆಂಗಿರ್ತಾರೆ ಎಲ್ಲ ಜನಗಳಿಗೂ ಎಲ್ಲ ಸುಖ ಸಂತೋಷ ಇತ್ತು ಅಂದ್ರೆ ಚೆನ್ನಾಗಿರ್ತಲ್ವ ಆ ಥರ ರಾಜ ನಾನು ಎದುರು ನೋಡ್ತಾ ಇದ್ದೀನಿ ಅದಕ್ಕೆ ನೀನು ಮಾಡು ಸ್ವಲ್ಪ ಸಹಕಾರ ಕೊಡು ಸ್ವಲ್ಪ ಏನ್ ಮಾಡೋದು ಹಂಗೆ ನನಗೆ ಸ್ವಲ್ಪ ಅನ್ಸಿಸ್ಕೊಂಡು ನೋಡಿ ಅಂತನ್ಬಿಟ್ಟು ಆಮೇಲೆ ಆತನಿಗೆ ಬೇಕಾದುದು ಈ ಲೋಕದ ಮೇಲಿನ ನಿಯಂತ್ರಣದ ಪ್ರಭಾವ ಆದುದರಿಂದ ನೀತಿ ಮಾರ್ಗಕ್ಕೆ ಈ ಲೋಕದಲ್ಲಿ ಆತನು ಅಪೇಕ್ಷಿಸುವ ಕ್ರಯವೆಂದರೆ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ಈ ಲೋಕದ ಪುನರ್ವಶದ ಆಶೀರ್ವಾದದಲ್ಲಿ ಆತನ ಸಹಕಾರ ನೋಡ್ರಿ ಅದೇ ಹೇಳ್ತಾರೆ ಅವನು ಮನಸ್ಸಲ್ಲಿದ್ದ ಆಸೆ ಏನು ಅಂತಂದ್ರೆ ಜನಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಆಕ್ಚುಲಿ ನೋಡ್ಬೇಕಾದ್ರೆ ನಾವು ಇನ್ನೊಂದು ಕಡೆ ಓದಿದಿರಿ ಅದು ಸಿಕ್ಸ್ ವಾಲಿನ ಓದ್ಬೇಕಾದ್ರೆ ನಾವು ಬಿಡದರಸ ಹೇಳ್ಬೇಕಾದ್ರೆ ಸೇತಾನ್ ನಮ್ಗಿರೋಂಥ ಒಂದು ಎದುರಾಳಿಯಾಗಿರೋದು ಸೇತಾನ್ ಬಗ್ಗೆ ಹೇಳ್ಬೇಕಾದ್ರೆ ಸೇತಾನು ಆ್ಯಡಮ್ನ ಡಿಸೀವ್ ಮಾಡ್ಬೇಕಾದ್ರೆ ಅವನಿಗೂ ರಿಯಲ್ ಫ್ಯಾಕ್ಟ್ ಏನಾಗಿಲ್ವಂತೆ ಮರಣ ಅಂತಂದ್ಬಿಟ್ಟು ಅವ್ನಿಗೆ ಗೊತ್ತಿಲ್ವಂತೆ ಯಾವಾಗ ಈ ಮೊದಲೇ ಮರಣ ಅಂತ ನೋಡಿದ್ನೋ ಅವನಿಗೇನಾಗಿದ್ದ ಅವಲ್ಲ ಓಹೋ ಮರಣ ಇದಪ್ಪ ಟೋಟಲ್ ಏನಂದ್ರೆ ಫುಲ್ ಗಾನ್ ಫಾರ್ ಎವರ್ ಹುಳೆಲ್ಲ ತಿನ್ನಾಕ್ಬಿಡ್ತಾರೆ ಮನುಷ್ಯನೇ ಇರೋದಿಲ್ಲ ಅಂತಂದ್ಬಿಟ್ಟು ಅವಾಗೇನಾಗಿದ್ದ ಅವನಿಗೆ ಗೊತ್ತಾಗಿದ್ದು ಓ ಹಂಗಾರೆ ಎಲ್ಲ ಪ್ರಜೆಗಳು ಸುತ್ತೋಗ್ಬಿಟ್ರೆ ನನ್ಗತಿ ಏನು ಅಂತ ಏನು ಮಾಡ್ತಾನೆ ಅವನು ಹಾಗಂಗೆ ಯಾರು ಪ್ರಜೆಗಳೇ ಇರೋಲ್ವಲ್ಲ ಅಂತ ಏನು ಮಾಡ್ತಾನೆ ಅವಾಗ ಓ ರಿಯಲ್ ಫ್ಯಾಕ್ಟ್ ಅವನಿಗೇನಾಗುತ್ತೆ ಅವನಿಗೆ ಅವ್ನು ಗೊತ್ತಾಗುತ್ತೆ ಆದರೆ ಅದೇನಾಗ್ಬಿಡ್ತಾರೆ ಇಟ್ ಇಸ್ ಬಿಯಾಂಡ್ ರಿಪೆಂಟೆನ್ಸ್ ಅಂದ್ರೆ ಅವ್ನು ತುಂಬ ದೂರ ಏನ್ಬಿಡ್ತಾನೆ ಹೋಗ್ಬಿಡ್ತಾನೆ ಅಂದ್ರೆ ಸೊ ಆ ರೀತಿ ನೋಡ್ಬೇಕಾದ್ರೆ ಶೇತಾನ್ಗೆ ಯಾವಾಗ ಈ ಮರಣ ಅಂತಂದ್ಬಿಟ್ಟು ಗೊತ್ತಾಯ್ತೋ ಅವ್ನು ನಿಜವಾಗ್ಲೂ ಈ ಸತ್ತೋಗಿರೋಂಥ ಒಂದು ಜನಗಳ ಮೇಲೆ ಆಳ್ವಿಕೆ ಮಾಡೋಕೆ ಅವ್ನಿಗೆ ಮನ್ಸು ಕೊಡ್ಬೇಕಾಗೇನಿಲ್ಲ ಅವ್ನ ಉದ್ದೇಶ ಏನೋ ಇಲ್ಲ ಅವ್ನ ಆಸೆ ಏನಿಲ್ಲ ಏನೋ ಆಗ್ಬಿಡೈತಿ ಏನು ಮಾಡೋಣ ಅಂತ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾವನು ಅಷ್ಟೇ ಅಂದ್ರೆ ಆದರೆ ಅವ್ನು ರಿಯಲ್ ಉದ್ದೇಶ ಏನು ಇನ್ನೂ ಪರ್ಫೆಕ್ಟ್ ಆಗಿದೆ ಜನರೇಷನ್ ಇದ್ರೆ ಹೆಂಗಿರ್ತದೆ ಚೆನ್ನಾಗಿರ್ತದೆ ಇವ್ರ ಮೇಲೆ ನಾನು ರಾಜನಾಗಿದ್ರೆ ಇನ್ನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೇ ಟೋಟಲ್ ಏನ್ ಮಾಡ್ತಾನೆ ಯೇಸು ಕ್ರಿಸ್ತನಿಗೆ ಅವ್ನ್ ಹೇಳ್ತಾನಂತೆ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ನೀನು ಸ್ವಲ್ಪ ಏನ್ ಮಾಡಿ ಅದೇ ಬಿಡ್ಡಿ ನೀನು ಅನ್ಸರ್ಸ್ಕೊಂಡು ಹೋಗು ಅಂದ್ರ ಆಮ ನೋಡಿ ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ ಪಾಯಿಂಟ್ ಅಂದ್ರ ಏನ್ ಹೇಳ್ತಾ ಅಂದ್ರೆ ಇವನ್ ಯೇಸು ಕ್ರಿಸ್ತು ಸೇತಾನ್ನ ಏನಂತ ಗೌರವಿಸ್ಬೇಕಂತೆ ಈ ಭೂಮಿಗೆ ಅವನೇ ಸೂಟೇಬಲ್ ರಾಜ ಅಂತಂದ್ಬಿಟ್ಟು ಇವ್ರು ಅಕ್ಸೆಪ್ಟ್ ಮಾಡ್ಬೇಕಂತೆ ಆ ಥರ ಲೆವೆಲ್ ಏನು ಮಾಡ್ತಾನೆ ಇನ್ನ ಪ್ರಪೋಸ್ ಮಾಡ್ತಾನೆ ಅಂದ್ರೆ ನೋಡಿ ಸೇತಾನ್ ಇಷ್ಟೆಲ್ಲ ಪ್ರಪೋಸ್ ಮಾಡಕ್ಕಾರೆ ಫಸ್ಟ್ ಪೊಸಿಷನ್ ಬಿಟ್ಕೊಟ್ಟಾಗ ಇಲ್ಲ 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 ಎಲ್ಲ ನಿಂಗೆ ಕೊಟ್ಬಿಡ್ತೀನಿ ಅದು ನೀ ಏನು ಮಾಡಿ ನನಗೆ ನೀನು ನನ್ನ ಕೆಳನೆ ಇರು ನಾನು ಹೇಳ್ದಾಗ ಏನು ಮಾಡಿದ್ದೀನೋ ನಡ್ಕೋ ಅಂತಂದ್ಬಿಟ್ಟು ಅದ್ರ ನೋಡಿರ್ತೀನಿ ಯಾವ ಥರ ಸುಪೀರಿಯಾರಿಟಿ ಏನು ಇದು ಮಾಡ್ತಾ ನೋಡಿರ್ತೀನಿ ಎಂಥ ಒಂದು ಕ್ಯಾರೆಕ್ಟರ್ ನೋಡಿರ್ತೀನಿ ಆ್ಯಕ್ಚುಲಿ ಲೂಸಿಫರ್ ನೋಡ್ಬೇಕಾದ್ರೆ ಯಾರ ಮಗ ಅಂತಂದರೆ ಕ್ರೈಸ್ಟ್ನ ಮಗ ನಾವು ಓದ್ತೀನಿ ಬೈಬಲಲ್ಲಿ ಐಸಾಯ 14 ಚಾಪ್ಟರ್ ಸನ್ ಆಫ್ ಮಾರ್ನಿಂಗ್ ಅವಾರ್ಡ್ ದ ಫಾಲ್ ಅನ್ನೋ ಲೂಸಿಫರ್ ಸನ್ ಆಫ್ ಮಾರ್ನಿಂಗ್ ಅಂತ ಓದ್ತಾರೆ ಅಂದ್ರೆ ಇವ್ರು ಯಾರ ಮಗ ಸನ್ ಆಫ್ ಮಾರ್ನಿಂಗ್ ಅಂದರೆ ಸನ್ ಆಫ್ ಮಾರ್ನಿಂಗ್ ಸ್ಟಾರು ಯಾವ ಮಾರ್ನಿಂಗ್ ಸ್ಟಾರು ಅದರ ಇವ್ರಿಗಿಂತ ಮುಂಚೆ ಒಬ್ಬರಿಗೆ ಮಾರ್ನಿಂಗ್ ಸ್ಟಾರು ಯಾರೋ ಕ್ರೈಸ್ಟು ಆ ಕ್ರೈಸ್ಟ್ದು ಮಗ ಯಾರು ಲೂಸಿಫರು ಅಂದ್ರೆ ಇವ್ರು ಏನಂತ ಇವ್ರು ಅಪ್ಪನಿಗೆ ಆಫರ್ ಕೊಡ್ತಾನಂತೀನಿ ಅಂದ್ರೆ ನಿಂಗೆ ಸ್ವಲ್ಪ ನನಗೆ ಅಧೀನವಾಗೆ ನಡ್ಕೊಂಬಿಡು ಅಂದ್ರೆ ಏನು ಮತ್ತೆ ಇಬ್ರು ಕೋಆಪ್ರೇಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ಹೆಂಗೆ ಅಂತಂದರೆ ಡೇವಿಡ್ ಮತ್ತು ಅಬ್ಸಲಂ ಅದರ ದಾವಿದು ಏನು ಮಾಡ್ತಾನೆ ರಾಜನಾಗಿರ್ತಾನೆ ಅವನು ಬದಲಾಗಿ ಅವ್ರ ಮಗ ಏನು ಮಾಡ್ತಾನೆ ಅಧಿಕಾರ ತೊಗೊಂಡು ಇಲ್ಲಿಗೆ ಬರ್ತಾನೆ ಅವ್ರ ಅಪ್ಪನ ವಿರುದ್ಧವಾಗಿ ಏನು ಮಾಡ್ತಾನೆ ರಿವೋಲ್ಟ್ ಮಾಡ್ತಾನೆ ಅಂದ್ರೆ ಅವ್ರ ಅಪ್ಪನ ವಿರುದ್ಧವಾಗಿ ರಿವೋಲ್ಟ್ ಮಾಡ್ಬೇಕಾದ್ರೆ ದಾವಿದ ಎಲ್ಲಿರ್ತಾರೆ ಅಂದರೆ ಯರುಸಲೇಮ್ನಲ್ಲಿ ಇರ್ತಾರೆ ಅಂದರೆ ಯರುಸಲೇಮ್ನಲ್ಲಿ ಸಮಾಧಾನವಾಗಿ ರಾಜ ಆಳ್ವಿಕೆ ಮಾಡ್ತಾನೆ ಅದೇ ಇವನು ಬಂದಿರೋ ಕಾರಣದಿಂದ ದಾವಿದ ಏನು ಮಾಡ್ತಾನೆ ಹೇಳಿ ಆ ಜಾಗನ ಬಿಟ್ಕೊಬಿಡ್ತಾನೆ ಅಂದ್ರೆ ಇಮಿಡಿಯೇಟ್ ಫೈಟ್ ಮಾಡೋಕೆ ಹೋಗಲ್ಲ ದಾವಿದ ಫೈಟ್ ಮಾಡ್ಬೋದಿತ್ತು ದಾವಿದ ಫೈಟ್ ಮಾಡಿದ್ರೆ ಎಷ್ಟೊತ್ತು ಅಂದ್ರೆ ಫ್ರಾಕ್ಷನ್ ಆಫ್ ಮೂಮೆಂಟ್ ಹೊಡೆದು ಬಿಸಾಕ್ಬಿಟ್ಟಿರೋದು ಆದರೆ ದಾವಿದ್ ಏನು ಮಾಡೋಕ್ಕಲ್ಲ ಫೈಟ್ ಮಾಡೋಕೆ ಹೋಗಿಲ್ಲ ಯಾಕಂದ್ರೆ
ಯೆರೂಸಲೇಮ್ನಲ್ಲಿ ಮಂಜುಷ ಪೆಟ್ಟಿ ಇದೆ, ದೇವರ ಒಡಂಬಡಿಕೆ ಇದೆ, ದೇವರೊಂದು ಆಲಯ ಇದೆ, ಸಮಾಧಾನ ನಗರನ ಹಣ್ಣು ಮಾಡ್ಕೊಂಬಿಡ್ದು. ನನ್ನ ನಿಮಿತ್ತವಾಗಿ ನನ್ನ ಮನೆ ಮನೆ ಅಂತ ಮುಟಾಳ್ತಾಯಿಂದ ಹಾಳು ಮಾಡ್ಕೊಂಬಿಡೋ ಏನ್ಮಾಡ್ತಾ ಗೊತ್ತಾ, ಆ ಜಾಗನ ವೇಕೇಟ್ ಮಾಡ್ಕೊಂಡು ಸೀರೆ ಎಲ್ಗೋಗ್ಬಿಡ್ತಾರೆ, ಒಂದು ವಿಲ್ಡರ್ನೆಸ್ ಹೋಗ್ಬಿಡ್ತಾರೆ, ಆ ಪಟ್ಟಣ ಬಿಟ್ಟು ಎಲ್ಗೋಗ್ಬಿಡ್ತಾರೆ, ಯೋಧನ ನದಿ ಆ ಕಡೆಗೆ ಹೋಗ್ಬಿಡ್ತಾರೆ. ಇದೇ ತರ ಒಂದು ಬಿಟ್ಟರೆ ಅಂದರೆ ಅಂದರೆ ಸೇತಾನ್ ಯಾವಾಗ ಸೇತಾನು ತನ್ನ ತಂದೆಯ ವಿರುದ್ಧವಾಗಿ ತನ್ನ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ರಿವೋಲ್ಟ್ ಮಾಡೋದು, ನಾನು ಉನ್ನತ ನಿಮಗೆ ಸರಿ ಸಮಾನವಾಗಿರ್ತೀನಿ, ಎಲ್ಲ ನಕ್ಷತ್ರಗಳ ಮೇಲೆ ಉನ್ನತವಾಗಿರುವಂಥ ನಕ್ಷತ್ರ ಮಾಡ್ತೀನಿ ಮಾಡ್ತೀನಿ ಹೇಳ್ಬೇಕಾದ್ರೆ ದೇವ್ರು ಏನು ಮಾಡೋಕೆ ಹೋಗಿಲ್ಲ, ಅದನ್ನು ತಡೆಕೋಲ್ಲ. ಇವನ್ ಯೇಸು ಕ್ರಿಸ್ತನಿಗೆ ಫ್ಯಾಕ್ಟ್ ನೋಡ್ಬೇಕು ಅಂತ ಮಾಡಿದ್ರು, ಅದನ್ನು ಸಮಾಧಾನವಾಗಿ ಏನು ಮಾಡೋದನ್ನ ಬಿಟ್ಕೊಂಡ್ಬಿಟ್ರು, ಅದರ ಸರಿ ಮಾಡು ಪರವಾಗಿಲ್ಲ ಅಂತಂದ್ಬಿಟ್ಟು. ಏನಕ್ಕೆ ಅವ್ರಿಗೊಂದು ನಿರೀಕ್ಷೆ ಇದೆ, ಎಷ್ಟೊತ್ತಿರಲ್ಲ ಇವನು ಮಗ ಮುಟ್ಟಾಲ್ತಾನೆ ಮಾಡ್ತಾವನೆ, ಯಾವತ್ತಿರ ಏನು ಮಾಡ್ತಾನೆ ಇವನು ಆಗ್ತಾನೆ ಅಂತ ಅದ್ರ ನೋಡ್ಬೇಕಂತಾನೆ. ಸೀದಾ ದಾವಿದ್ ಏನು ಮಾಡ್ತಾರೆ, ಎಲ್ಲಿ ಅರಣ್ಯಕ್ಕೆ ಹೋಗ್ಬಿಡ್ತಾರೆ, ಈ ಥರ ಯೇಸು ಕ್ರಿಸ್ತನೇ ನೋಡ್ರು ಸಮಾಧಾನ ನಗರ ಅಂದರೆ ಭೂಲೋಕನ ಸಮಾಧಾನ ಕೆಡಿಸ್ಬಾರ್ದು ಅಂತ ಏನ್ಮಾಡೋದು ಗೊತ್ತಾ, ಒಂದು ಕಾಲ ಇದು ಒಳ್ಳೇದೇ ಆಗ್ತದೆ ಅಂತ ಏನ್ಮಾಡೋದು, ಅದನ್ನು ಬಿಟ್ಬಿಟ್ಟು ಗೆಲ್ಕೋಬಿಟ್ರು. ಇದು ಭೂಲೋಕ ಅಂತ ಫುಲ್ ಡೊಮಿನಿಯನ್ನ ಅವ್ರಿಗೆ ಯಾವ ರೀತಿ ಕಂಟ್ರೋಲ್ ತೊಗೊಬೇಕಾಗಿತ್ತು ಅದು ಏನು ಮಾಡೋಕೆ ಹೋಗಿಲ್ಲ, ಅವರು ತೊಗೊಳ್ಳಿಲ್ಲ ಬಿಟ್ಬಿಟ್ರು. ಅದರ ಎಷ್ಟು ದಿನ, ಸ್ವಲ್ಪ ಕಾಲ. ಅದರ ಆಮೇಲೆ ಏನಾಗ್ತದೆ, ಇವ್ರು ಅರಣ್ಯದಲ್ಲಿ ಇರ್ಬೇಕಾದ್ರೆ ಡೇವಿಡ್ ಬರ್ತಾರ ಫೈಟ್ ಮಾಡೋಕ್ಕೆ, ಡೇವಿಡ್ ಬರಲ್ಲ ಫೈಟ್ ಮಾಡೋಕ್ಕೆ, ಡೇವಿಡ್ ಯಾರನ್ನು ಕಳಿಸ್ತಾರೆ, ಎಸ್ ಡೇವಿಡ್ ಜಗಮ್ ಕಳಿಸ್ತಾರೆ, ಜವಾಬ್ ಅದರ ಯೋಬು ಮತ್ತೆ ಅವ್ರ ಜೊತೆಗಿರೋಂಥ ವೀರರು. ಅದರ ಡೇವಿಡ್ ಸರ್ವೆಂಟ್ಸ್ ಬಂದು ಏನು ಫೈಟ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಯಾರನ್ನ ಫೈಟ್ ಮಾಡೋದು, ಅಬ್ಸಲಮನ್ನ ಫೈಟ್ ಮಾಡ್ತಾರೆ. ಅದರ ನೋಡ್ಬೇಕು ಆ ಥರ ಕ್ರೈಸ್ಟ್ ಇವತ್ತು ಏನು ಮಾಡೋಕೆ ಹೋಗಲ್ಲ, ಲೋಕದಲ್ಲಿ ಅಂತ ಒಂದು ದುರಾತ್ಮಗಳು ಇವ್ರ ಬಗ್ಗೆ ಫೈಟ್ ಮಾಡೋಕೆ ಹೋಗಲ್ಲ. ನಮ್ಗೆ ಇವಾಗ ಏನು ನಮಗೆ ತಾನೇ ಹೇಳಿರೋದು, ಎಫಿಷಿಯನ್ ಸಿಕ್ಸ್ ಕೊಂಡು ಹೇಳಿದ ಯಾರಿಗೆ, ನಮ್ಮ ಹೋರಾಟ ಯಾರು ಸಂಗಡ ಅಂತೆ. ಅವರು ಆಮೇಲೆ ರಾಮಾಪುರದಲ್ಲಿ 1620 ಹೇಳ್ತಾರೆ, ಅತಿ ಶೀಘ್ರದಲ್ಲಿ ದೇವರು ನಿಮ್ಮ ಕಾಲ್ ಕೆಡೆ ಸೇತಾನ ಜೇಸ್ತಾರೆ ಅಂತಂದ್ಬಿಟ್ಟು ಏನು ಮಾಡಿದ್ದು, ನಮಗೆ ಕೊಟ್ಟಿರಂಥ ವಾಕ್ಯಗಳು ಅಫ್ಕೋರ್ಸ್ ಇದರಲ್ಲಿ ಯೇಸು ಕ್ರಿಸ್ತ ಇನ್ವಾಲ್ವ್ ಆಗಿರ್ತಾರೆ. ಆದರೆ ನಮಗೇನು ಮಾಡಿದ್ರೆ ಮುಖ್ಯವಾಗಿ ಹೋರಾಟ ಅಂದರೆ ಅದು ಹೆಂಗೆ ಫೈಟ್ ಆಗ್ತಾರೆ ಅಂತಂದರೆ, ಅಬ್ಸಲಾಮ್ ಏನಾಗ್ತದೆ ಅಂದರೆ ತನ್ನ ಅರಮನೆ ಬಿಟ್ಟು ಎಲ್ಲಿಗೆ ಬರ್ತಾನೆ, ಸೀರಿ ಅವ್ರು ಫೈಟ್ ಮಾಡೋಕ್ಕೆ ಅವ್ರ ಅಪ್ಪನ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ, ಅಲ್ಲ ಚೇಂಜ್ ಮಾಡ್ಕೊಂಡ್ಬರ್ಬೇಕಾದ್ರೆ ಎಲ್ಲಿ ಸಿಗಾಕೊಂಡ್ಬಿಡ್ತಾರೆ ಅವನು, ಹಾಂ ಮಡಕ್ಕೆ ಸಿಗಾಕೊಂಡ್ಬಿಡ್ತಾನೆ. ಹೆಂಗೆ ಮಡಕ್ಕೆ ಸಿಗಾಕೊಂಡ್ಬಿಟ್ಟ, ಕೂದಲು. ಅಬ್ಸಲಾಮ್ ಏನಕ್ಕೆ ಫೇಮಸ್ಸು, ಕೂದಲಿಗೆ. ಅದರ ಆಮೇಲೆ ಅವನು ಎಷ್ಟು ಸುಂದರ ಅಂತಂದರೆ, ಆ ಥರ ಸುರ ಸುಂದರ ಅಂಗನೇ ಯಾರು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇಸ್ರೇಲಲ್ಲಿ ಇವನಷ್ಟು ಸುಂದರನೇ ಯಾರಂತೆ, ಇವನು ವರ್ಷಕ್ಕೊಂದ್ಸರಿ ಕೂದಲು ಬಂದು ಗೆಲ್ಬೋಗ್ತೈತಂತೆ, ಹಾಂ ಕಟ್ ಮಾಡ್ಸಕ್ಕೆ ಹೋಗ್ತೈತಂತೆ ಅವನು, ಅಷ್ಟು ದೊಡ್ಡ ಕೂದಲಂತೆ, ಅದು ಕಟ್ ಮಾಡಿಸಿ ಇಷ್ಟು ತೂಕ ಬರ್ತಾಯ್ತು ಅಂತ ಹೇಳ್ತಾರೆ. ಅವರು ಹಂಗಾದ್ರೆ ಕೂದಲಂದೇನು ಬೈಬಲಲ್ಲಿ ಮಹಿಮೆ, ಅದರ ಕೊರಿಂಥಲ್ಲಿ ಹೇಳ್ತಲ್ಲ ಸ್ತ್ರೀಗಳಿಗೆ ಉದ್ದ ಕೂದಲಿರೋದು ಮಹಿಮೆ ಅಂತ. ಅದರ ಹಂಗಂದ್ರೆ ಮಹಿಮೆ ಸೇತನ್ಗಿರಂಥ ಮಹಿಮೆ ಏನು ಸುಂದರ. ಅದ್ರ ಹೇಳ್ತಲ್ಲ ಪರಿಪೂರ್ಣ ಸುಂದರ ಪೂರ್ಣ ಜ್ಞಾನಿ, ಅದರ ಪರಿಪೂರ್ಣ ಸುಂದರ ಅಂತ ಅಷ್ಟೊಂದು ಬ್ಯೂಟಿಯಾಗಿ ದೇವರೇ ಮುಂದೆ ಅಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಲ್ಲಿ ಕೊಟ್ಟಿದ್ರು, ಇವನಲ್ಲಿ ಕೊಟ್ಟಿದ್ರು ಅದರ ಅದು ಇವನೇನು ಮಾಡ್ಬಿಡ್ತಾನೆ ಅಹಂಕಾರದಿಂದ ಅಂದರೆ ಅಲ್ಲಿ ದೇವ್ರದಾಗಿ ಕೆಲಸ ಮಾಡ್ತಾನೆ. ಅದೇ ಹೇಳ್ತೀನಿ ಎಂಥ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಇವನು ಏನು ಆಫರ್ ಕೊಡ್ತಾನೆ ಅವ್ರ ಅಪ್ಪನಿಗೆ, ನಾನೇನು ಹಿಂಗೆ ರಾಜ್ಯ ಕೊಡ್ತೀನಿ ಅಂದ್ಬಿಟ್ಟು, ರಾಜ್ಯ ಯಾರ್ದು ಆ್ಯಕ್ಚುಲಿ ಇವ್ರದೇ, ಅದರ ಎಲ್ಲ ಸೃಷ್ಟಿ ಮಾಡಿದ್ರೆ ಇವ್ರಿಗೋಸ್ಕರ ಇವ್ರ ಮುಖಾಂತರ ಮಾಡಿದ್ರೆ, ಇದು ನಿನಗೆ ಕೊಡ್ತೀನಿ ಅಂದರೆ ಯೇಸು ಕ್ರಿಸ್ತನ ಟೋಪಿ ಹಾಕ್ಕೊಂಡಿದ್ದೀನಿ, ಯೇಸು ಕ್ರಿಸ್ತ ಟೋಪಿ ಹಾಕ್ಕೊಂಡ್ಬಿಟ್ರ, ಹಾಂ ಅಲ್ಲ ನೋಡಿ ಹೇಳ್ತೀನಿ ಅಂದ್ರೆ. ಅದಕ್ಕೆ ದಾವಿದು ಕೂಡ ಟೆನ್ಷನ್ ತೊಗೊಂಡಿಲ್ಲ, ಅವರ ಇವನ್ ಹೇಳ್ತಾನೆ ಅವನ್ನ ಡೇವಿಡ್ಡು ಅಲ್ಲಿ ಸೈನಿಕರಿಗೆ ಕಳಿಸ್ಬೇಕಾದ್ರೆ ನನ್ನ ಮಗನ ಮಾಡ್ಕೊಬೇಡಿ ಕೊಲ್ಬೇಡಿ ಅಂತ ಹೇಳ್ತಾರೆ. ಅದರ ಅದೇ ರೀತಿ ನೋಡ್ಬೇಕಾದ್ರೆ ನಾನು ಬೈಬಲ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಸೇತನ ಜೊತೆಗೆ ಸಿಂಪತೆಟಿಕ್ ಆಗಿಲ್ಲ, ಆದರೂ ಕೂಡ ಅವ್ರಿಗೆ ಆ ಥರ ಒಂದು ಹೇಟ್ರೆಡ್ ಕೂಡ ಏನಾಗಿಲ್ಲ. ಎಲ್ಲಿ ಅಂದರೆ ಜೂಡ್ ಬುಕ್ ಬುಕ್ಕಲ್ಲಿ ಹೇಳ್ತಾರೆ ನೋಡಿತೀನಿ, ಮೋಸೆ ಶವದ ಸಂಬಂಧವಾಗಿ ಅವರು ಏನು ಮಾಡೋಕೆ ಹೋಗಿಲ್ಲ, ವಾಗ್ವಾದ ಮಾಡಿ ಅಥವಾ ಶಾಪ ಹಾಕಿ ಏನು ಮಾಡೋಕೆ ಹೋಗಿಲ್ಲ. ಯಾಕೆ ಅಂದರೆ ಎಷ್ಟಿದ್ರು ಇವ್ರು ಸೃಷ್ಟಿ ಅಲ್ವಾ, ಅದರ ದೇವ್ರು ಏನು ಮಾಡ್ತಾರೆ ಅವನಿಗೆ ಅವ್ನ ಕಾಲದಲ್ಲಿ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಸಮಾಧಾನ ಏನು ಮಾಡ್ತಾ ಗೊತ್ತಾ, ಅಲ್ಲಿ ಅಲ್ಲಿ ಬಿಟ್ಕೊಬಿಡ್ತಾರೆ ನೋಡಿ. ಆತ ಕ್ಯಾರೆಕ್ಟರ್ ನೋಡ್ತೀನಿ ಅಂದ್ರೆ ಅದೇ ನೋಡಿರ್ತೀನಿ, ಕೊನೆಗೆ ಏನಾಗ್ತಾನೆ ಅವನು ಅವ್ನ ತಲೆ ಕೂದಲಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅವ್ನಿಗೆ ಏನೋ ಪ್ಲ್ಯಾನ್ ಮಾಡಿದ್ನೋ ಅದೆಲ್ಲ ಏನಾಗ್ತಾನೆ ಇವಾಗ ಸೇತನ, ಅವ್ನು ಉಳ್ಳ ಅವನೇ ಸಿಗಾಕೊಂತಾರೆ. ಅದಕ್ಕೆ ಅವ್ನು ಎಲ್ಲಿ ಸಿಗಾಕೊಂತಾರೆ ಅಂದರೆ ಮರಕ್ಕೆ ಸಿಗಾಕೊಂಡ್ಬಿಡ್ತಾನೆ, ಕುದುರೆ ಹೋಗ್ತಾ ಇರ್ತಾರೆ ಮರಕ್ಕೆ ಸಿಗಾಕೊಂಡ್ಬಿಡ್ತಾನೆ, ಕುದುರೆ ಓಡೋಗ್ಬಿಡ್ತಾನೆ. ಹಾಗೆ ಎಲ್ಲ ಹೆಂಗಿರ್ತಾನೆ ಅವಾಗ, ಹಾಂ ಅದರ ಉಲ್ಟಾ ಅಲ್ಲ ನೇತಾಡ್ತಾ ಇರ್ತಾನೆ, ಆಕಾಶಕ್ಕೂ ಇಲ್ಲ ಭೂಮಿಗೂ ಇಲ್ಲ. ಅಂದರೆ ಸೇತನ ಗತಿ ಏನಾಯ್ತು ಅಂದರೆ ದೇವ್ರ ಪರಲೋಕಕ್ಕೂ ಫಸ್ಟೇ ಕೊಡಲಿ ಬಿಡಿ, ಅದು ಫಸ್ಟೇ ಭಾಳ ಮಿಸ್ ಆಯಿತು. ಇನ್ನು ಎಷ್ಟು ಭೂ ಹೋಗ್ತಲ್ಲ, ಅದರ ಅವ್ನ ಪ್ಲ್ಯಾನಲ್ಲಿ ಅವನೇ ಸಿಗಾಕೊಂಡ್ಬಿಡ್ತಾನೆ. ಹೆಂಗೆ ಅಂದರೆ ಹಿತ್ತಲಾಗೂ ಇಲ್ಲ ಹತ್ತಾಗೂ ಇಲ್ಲ, ಅದರ ಅದೇಳ್ತೀನಿ ಏನು ಹೇಳ್ತಾರೆ ವಾಲ್ಯೂಮ್ ಹೇಳ್ತಾರೆ ಅಂತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿರ್ತೀನಿ ಬೇರೆ ಯಾರು ಓದಿ. ಅಲ್ವರ ನೋಡಿರ್ತೀನಿ ಸೇತಾನು ಅವನ್ ಏನಕ್ಕೆ ಈ ತರ ದೇವ್ರ ವಿರುದ್ಧವಾಗಿ ರಿಬೆಲಿಯನ್ ಆದ ಅಂತಂದ್ರೆ ಅವನೇ ರಾಜ್ಯನಾಗ್ಬೇಕು ಅಂತ. ಅದರ ಅಬ್ಸಲಾಮ್ ತರ ಕ್ಯಾರೆಕ್ಟರ್, ಅದರ ಅವ್ರ ಅಪ್ಪ ಅವ್ರ ಅಬ್ಸಲಾಮ್ ಏನು ತಪ್ಪು ಮಾಡಿರಲಿಲ್ಲ. ಅಂದ್ರೆ ಅವ್ನ ಇನ್ಫ್ಯಾಕ್ಟ್ ನೋಡ್ಬೇಕಾದ್ರೆ ಅವನ ಸ್ವಂತ ಸಹೋದರನ ಸಾಯಿಸ್ಬಿಟ್ಟು ಬರ್ಬೇಕಾದ್ರೆ ಕೂಡ ಇವನೇನು ಮಾಡ್ತಾನೆ ಅವನ್ನ
ಸೇರಿಸ್ಕೊಂತಾನೆ. ಅದ್ರ ನೋಡಿ ಅದೇ ಸೇರಿಸ್ಕೊಂಡು ತಪ್ಪಾಗೋಯ್ತು ಅಂತ ಅದೇ ಏನ್ ಮಾಡ್ತಾನೆ ಇವನ್ಗೆ ಹೆಂಗಿತ್ತು ಅಂದ್ರೆ ಆಸೆ ನಾನೇ ರಾಜನಾಗ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಕಂಟ್ರೋಲ್ ಇಟ್ಕೊಬೇಕು, ಜನಗಳನ್ನ ನನ್ನ ಮುಷ್ಟಿಲಿ ಇಟ್ಕೊಬೇಕು ಅಂತ ಆಸೆ ಪಟ್ಟಂತೆ. ಸಂತೋಷವುಳ್ಳ ಪ್ರಜೆಗಳನ್ನು ಹೆಚ್ಚು ಇಷ್ಟಪಡುತ್ತಾನೆ ಎಂಬುದನ್ನು ನಾವು ಸುಲಭವಾಗಿ ಗ್ರಹಿಸಬಹುದು ಅಲ್ವನಾ. ನೋಡಿ ಏನಂತಾರೆ, ತುಂಬಾ ಒಂದು ಏನಂತಾರೆ ಮೂರತ್ತು ಕಷ್ಟ ಸಂಕಟ ನಳ್ತಾರೆ ಅಂತ ಜನಗಳಿಗಿಂತ ಸುಖವಾಗಿರೋಂತ ಒಂದು ಜನಗಳ ಮೇಲೆ ಆಳ್ವಿಕೆ ಮಾಡಕ್ಕೆ ಅವನು ಕೂಡ ಏನ್ ಮಾಡ್ತಾನೆ, ಅವನು ಕೂಡ ಆಸೆ ಪಡ್ತಾನೆ ಅಲ್ವರಾ. ಇವಾಗ ನೋಡಿ ಅಂತೀನಿ, ನಮ್ಗೆ ಫ್ಯಾಮಿಲಿ ನಮ್ಗೆ ಕಷ್ಟ ಇರಬೇಕು ಅಂತ ನಾವೇನು ಆಸೆ ಪಡ್ತೀರಾ? ನಮ್ಮ ಫ್ಯಾಮಿಲಿ ಹೆಂಗಿರ್ಬೇಕು ಅಂತ ಆಸೆ ಪಡ್ತೀವಿ ನಾವು. ಓ ಚೆನ್ನಾಗಿರ್ಬೇಕಪ್ಪ, ಎಲ್ಲರೂ ಚೆನ್ನಾಗಿದ್ರೆ ನಮ್ಗೆ ಹೆಂಗಿರ್ತಾರೆ, ಮೈಂಡ್ ರಿಲ್ಯಾಕ್ಸ್ ಆಗಿರ್ತದೆ, ತುಂಬ ಸಂತೋಷ ಇರುತ್ತೆ. ಇದೇ ಥರ ಏನು ಮಾಡ್ದೆ ಅವನು, ಹಂಗೋ ಒಂದು ಫ್ಯಾಮಿಲಿ ಇರಬೇಕು, ನನ್ನ ಫ್ಯಾಮಿಲಿ ಎಲ್ಲರೂ ಹೆಂಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅವನು ಏನು ಮಾಡ್ತಾನೆ, ಅವನು ಕೂಡ ಆಸೆ ಪಡ್ತಾನಂತೆ. ನಿತ್ಯ ಜೀವವನ್ನು ವಶಪಡಿಸಿಕೊಂಡಿರುವ ಪ್ರಜೆಗಳನ್ನು ಆತನು ಇಷ್ಟಪಡುತ್ತಾನೆ. ನಿತ್ಯ ಜೀವ ಮತ್ತು ನಿಜವಾದ ಸಂತೋಷ ಇವುಗಳು ದೇವರ ಧರ್ಮಶಾಸ್ತ್ರದೊಂದಿಗೆ ಸಾಮರಸ್ಯವಿಲ್ಲದೆ ಅಸಾಧ್ಯ ಎಂಬುದನ್ನು ಆತನು ಇನ್ನೂ ಗ್ರಹಿಸಿಕೊಂಡಂತೆ ಕಾಣುವುದಿಲ್ಲ. ಹೀಗಾಗಿ ಸೈತಾನನು ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ವಿವರಗಳಲ್ಲಿ ತಾನೇ ಸುಧಾರಕನಾಗಬೇಕೆಂದು ಬಯಸಿದನು. ಸೈತಾನ್ ಏನ್ ಮಾಡ್ತಾರೆ ಅಂದ್ರೆ, ಇವನು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಈ ಒಂದು ಸಮಾಧಾನನ ಭೂಲೋಕದಲ್ಲಿ ತರಬೇಕಂದ್ರೆ ಏನಂತಾರೆ, ಇವನ ಮುಖಾಂತರ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಅವ್ನು ತಿಳಿದಿರಲ್ವಂತೆ. ಅಂದ್ರೆ ದೇವರೊಂದು ನ್ಯಾಯ ಪ್ರಮಾಣದ ಮುಖಾಂತರ ದೇವ್ರೇನು ಹೇಳ್ತಾರೋ ಅದ್ರ ಪ್ರಕಾರನೇ ಆಗ್ತಾರೆ ಅಂತಂದ್ಬಿಟ್ಟು ಆ ವಿಶ್ವಾಸ ಇನ್ನೂ ಏನಾಗಿಲ್ಲ ಅವನಿಗೆ, ಅವ್ನಿಗೆ ಬಂದಿಲ್ಲ. ಅದಕ್ಕೆ ಇವನೇನು ಮಾಡ್ತಾನೆ, ಇವನೇ ಸುಧಾಕರ ಸುಧಾರಕಂತಾರ, ಇವನೇನು ಮಾಡ್ತಾನೆ ಅಂದ್ರೆ ಇವನೇ ರಿಫಾರ್ಮ್ ಮಾಡ್ತಾರ, ಏನಂತಾರೋ ನಾನೇನೆಲ್ಲ ಮಾಡ್ತೀನಿ ಅಂತ ಯೇಸು ಕ್ರಿಸ್ತನಿಗೆ ಆಫರ್ ಕೊಡ್ತಾರೆ ಅಂತೀನಿ. ಅದರ ಬನ್ನಿ ಮಾಡೋಣ ಇಬ್ರು ಸೇರಿ ಅಂತನ್ಬಿಟ್ಟು. ಆಮೇಲೆ ಆತನು ಅವರಲ್ಲಿ ಯಾವುದೇ ಅರಸರಿಗೆ ಕಡಿಮೆಯವನಾಗಬಾರದು. ಆತನು ಈಗಾಗಲೇ ಇಹಲೋಕಾಧಿಪತಿಯಲ್ಲವೇ, ಹಾಗೆಂದು ಪವಿತ್ರ ಬರಹಗಳಲ್ಲಿ ಅಂಗೀಕಾರವಾಗಿದೆಯಲ್ಲವೇ. ಆತನು ಇಹಲೋಕಾಧಿಪತಿಯಾಗಲು ಯಾವುದೇ ದೈವಿಕ ನಿಯೋಗವನ್ನು ಪಡೆದಿದ್ದನೆಂದಲ್ಲ, ಆದರೆ ತಿಳಿಗೇರಿತನ ಮತ್ತು ತಪ್ಪು ಪ್ರತಿನಿಧಿತ್ವಗಳಿಂದ, ಅಂದರೆ ಸುಳ್ಳನ್ನು ಸತ್ಯವೆಂಬಂತೆ ಕತ್ತಲನ್ನು ಬೆಳಕೆಂಬಂತೆ ತಪ್ಪನ್ನು ಸರಿಯೆಂಬಂತೆ ಬಿಂಬಿಸಿ ಜನರಲ್ಲಿ ಗೊಂದಲವನ್ನುಂಟು ಮಾಡಿ ದಿಗ್ಭ್ರಮೆಯನ್ನುಂಟು ಮಾಡಿ ಅವರನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪ್ರಪಂಚದ ಕಣ್ಣು ಕಟ್ಟಿಸಿ ಆತನು ಈ ಲೋಕದ ಪ್ರಭುತ್ವವನ್ನು ವಹಿಸಿಕೊಂಡಿದ್ದಾನೆ. ಆತನು ಸುಲಭವಾಗಿ ಈ ಲೋಕದ ಒಡೆಯನು ಅಥವಾ ದೇವರು ಆಗಿಬಿಟ್ಟಿದ್ದಾನೆ ಮತ್ತು ಹೆಚ್ಚು ಸಂಖ್ಯೆಯಲ್ಲಿರುವ ಅವಿದೇಯ ಮಕ್ಕಳ ಹೃದಯವನ್ನು ಆಳುವವನಾಗಿದ್ದಾನೆ. ಬೈಬಲ್ ನಲ್ಲಿ ಅವನಿಗೆ ಅನೇಕ ಟೈಟಲ್ ಕೊಡ್ತಾರೆ. ಅದರ ಎಂತ ಈ ಪ್ರಪಂಚದ ದೇವರು ಅಂತ ಬ್ರಾಹ್ಮಣೆ ಏನ್ ಹೇಳ್ತಾರೆ, ದ ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಈ ಲೋಕದ ಅಧಿಪತಿ ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ. ಅಂದ್ರೆ ವಾಯುಮಂಡಲಿ ಅಧಿ ಕಾಣಿಸಿದ ಅಧಿಪತಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್ ಅಂದ್ರೆ ಈ ಜಗತ್ತಿನ ಒಂದು ಅಂತ ಅನೇಕ ಟೈಟಲ್ ಕಡಿಬೇಕಾದ್ರೆ ಅವನೇನು ಇದು ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾನೆ, ಓಹೋ ಹೌದು ನೋಡು ನಾನು ಏನು ಊಹೆ ಮಾಡ್ಕೊಂಡು ಅದೇ ಥರ ಏನಾಗ್ಬಿಡಿದ್ದೀನಿ ಇವಾಗ, ನಾನು ಒಂದು ರಾಜನಾಗ್ಬಿಡ್ತೀನಿ ಅಂತ ಬ್ರಹ್ಮ ಹೇಳ್ತಾನೆ. ಈ ಲೂಕಲ್ಲಿ ಓದ್ಬೇಕಾರೆ ಈ ಪ್ರಪಂಚದ ಎಲ್ಲ ಅಧಿಕಾರವು ಯಾಡಿಕೊಳ್ಳಲ್ಪಟ್ಟಿದೆ, ನನಗೆ ಕೊಡಲ್ಪಟ್ಟಿದೆ ಅಂತ ಇವನೇನು ಮಾಡ್ತಾನೆ, ಇವ್ನು ತಿಳ್ಕೊಂಡ್ಬಿಡ್ತಾನೆ. ಯಾಕೆ ಇವನು ತಪ್ಪು ಮಾಡಿದಾವಾಗ ದೇವ್ರು ಏನು ಮಾಡೋಕೆ ಹೋಗಿಲ್ಲ, ಅಲ್ಲಿ ಇಂಟರ್ಫಿಯರ್ ಮಾಡೋಕೆ ಹೋಗಿಲ್ವಲ್ಲ, ಇವ್ನು ಮಾಡಿದ್ದು ಏನು ಸ್ಟಾಪ್ ಮಾಡೋಕೆ ಹೋಗಿಲ್ವಲ್ಲ ಇಮ್ಮಿಡಿಯೇಟ್ ಆಗಿ. ಅಲ್ಲ ದೇವರು ಎಂತೆಂಥ ಜನಗಳಿಗೆ ಶಿಕ್ಷೆ ಕೊಟ್ಟರು, ಇಸ್ರೇಲ್ಗಳಿಗೆ ಶಿಕ್ಷೆ ಕೊಟ್ಟರು, ಆದಾಮಿಗೆ ಕೊಟ್ಬಿಟ್ರು, ಅದೇ ಸೇತನಿಗೆ ಏನೋ ಕೊಟ್ಟರು. ಅಂದರೆ ಸೇತನಿಗೆ ಏನು ಮಾಡೋಕೆ ಹೋಗಿಲ್ಲ, ಸರ್ಪಕ್ಕೆ ಹೇಳಿದ್ರು ಅದೆಲ್ಲ ಹೇಳಿದ್ರು. ಅರೆ ಇವನಿಗೆ ಏನು ಹೇಳಿದ್ರೆ ಇವ್ನು ಫಿಸಿಕಲ್ ಆಗಿ ನೋಡ್ಬೇಕಂದ್ರೆ ಇವ್ನು ಏನು ಮಾಡೋಕೆ ಹೋಗಿಲ್ಲ, ದೇವರು ಏನು ಮುಟ್ಟಕ್ಕೆ ಹೋಗಲ್ಲ. ಏನು ಮಾಡಿದ್ರು ಆ ಪವರ್ ಏನು ಮಾಡಿದ್ರು ಕಿತ್ಕೊಂಡ್ಬಿಟ್ರು. ಅದರ ಅದು ಇನ್ನೊಂದು ಫ್ಯಾಕ್ಟ್ ಇನ್ನೇನು ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಸೇತಾನು ಆ ಪವರ್ ಕಿತ್ಕೊಂಡು ಕೋರ್ಟ್ ಮೋಸ್ಟ್ಲಿ ರಿಯಲೈಸ್ ಆಗಿರಲ್ಲ ಅನ್ಸುತ್ತೆ. ಹೆಂಗೇನು ಹೆಂಗಿರ್ಬೇಕು ಅಂದರೆ ಇವನು ಪಾಪ ಮಾಡಿದ ತಕ್ಷಣ ಇವ್ನು ಹೆಂಗಾಗಿರ್ತಾನೆ ಅಂದರೆ ತಿರ್ಗಾ ದೇವ್ರ ಹತ್ರ ಹೋಗಿ ಇವನಿಗೆ ಏನಾಗಿರಲ್ಲ, ಮನಸ್ಸು ಇರಲ್ಲ, ಭಯ ಭಯ ಬಂದ್ಬಿಡ್ತಾ ಆಮೇಲೆ ಮಕ ಮಾಡ್ಸಕ್ಕೆ ಏನಾಗಿರಲ್ಲ, ಅಲ್ಲಿ ಇಷ್ಟ ಆಗಿಲ್ಲ ಅವಾಗ ಏನು ಮಾಡ್ತಾನೆ ಇವನು ಹೋಗೋದೇ ಬೇಡ ಅಂತ ಇವನೇ ಮಾಡ್ತಾನೆ, ಸೆಟ್ಲ್ ಆಗ್ಬಿಡ್ತಾನೆ. ಅವಾಗ ಏನು ತಿಳ್ಕೊಂಡಿರ್ಬೇಕು ಮೋಸ್ಟ್ಲಿ ಇವನು ಇದೆಲ್ಲ ಏನು ಜಸ್ಟ್ ಒಂದು ಥಾಟ್ ಅಷ್ಟೇ. ಅಂದರೆ ಇವನೇನು ತಿಳ್ಕೊಂಡಿರ್ಬೇಕು, ಓ ಇನ್ನೇನು ನಮಗೆ ದೇವರು ಏನು ಮಾಡೋಕ್ಕಾಗಿಲ್ಲ ಬಿಟ್ಬಿಡು ಅಂತಂದ್ಬಿಟ್ಟು. ಆ್ಯಕ್ಚುಲಿ ದೇವ್ರು ಏನು ಮಾಡ್ತಾರೆ ಇವನ್ನ ಬರದೇ ಇರ್ತಲ್ಲಿ ದೇವ್ರು ಏನು ಮಾಡ್ತಾರೆ ಇವಾಗಲ್ಲಿ, ಕಂಟ್ರೋಲ್ ಮಾಡಿರ್ತಾರೆ. ಅದರ ಆ ಪವರ್ನೇ ಮಾಡ್ತಾರೆ ದೇವ್ರು ಇವಾಗ ತೆಗೆದಾಕಿರ್ತಾರೆ. ಅಂದ್ರೆ ಇವನೇನು ತಿಳ್ಕೊಂಡ್ಬಿಟ್ಟು ಹಂಗಿನ ತಕ್ಷಣ ಓ ನಾನು ಭೂಮಿಗೆ ಏನಾಗ್ಬಿಟ್ಟೆ ಇವಾಗ ನಾನೇ
ಅರಸನು ಅಂತ ಬರ್ಕೊಡ್ಬೇಕಾದ್ರೆ ಬೈಬಲ್ ಇಷ್ಟೊಂದು ಟೈಟ್ಲ್ ಅಲ್ಲ, ಇವನ್ ಯೇಸು ಕ್ರಿಸ್ತು ಅವನ್ ಈ ಹೆಸರಿಟ್ ಕಡಿಬೇಕಾದ್ರೆ ಅವ್ನಿಗೆ ಏನಾಗುತ್ತೆ, ಮೋಸ್ಟ್ ಅವ್ನು ಫಾಲ್ಸ್ ಇಮ್ಯಾಜಿನೇಷನ್ ಇರ್ತದೆ. ಓ ಹೌದೌದು ಕರೆಕ್ಟು, ನಾನೇನಾಗಿದ್ದೀನಿ, ನಾನೇ ಒಬ್ಬ ದೇವರು, ನಾನೇ ಒಬ್ಬ ರಾಜ ಅಂತಂದ್ಬಿಟ್ಟು. ಇವೆಲ್ಲ ಏನಂತಂದ್ರೆ ಯಾವ ಆ್ಯಂಗಲಲ್ಲಿ ಬೈಬಲ್ ಹೇಳ್ತಾರೆ ಅಂದರೆ, ಇವನು ಒಳ್ಳೆತನಕ್ಕೆ ರಾಜ ಅಲ್ವಂತೆ, ಯಾವ ತನಕ್ಕಂತೆ, ಕೆಟ್ಟತನಕ್ಕೆ ಅಂದ್ರೆ ಕೆಟ್ಟತನಕ್ಕೆ ರಾಜ. ಅವ್ರು ಅದೇ ಹೇಳ್ಬೇಕು, ಇಂಥ ಟೈಟ್ಲೇ ಇಟ್ಕೊಂಡು ಏನೋ ಪ್ರಯೋಜನ ಇಲ್ಲ. ಅದರ ಅದಕ್ಕೆ ಎಷ್ಟೇ ಏನು ಮಾಡ್ತಾನೆ, ಈ ರೀತಿ ಒಂದು ಥಾಟ್ನ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡ್ತಾನೆ ಅದನ್ನ ಅವ್ನು ಹೇಳ್ತಾನೆ. ಅದರ ನೋಡಿ ನೆಕ್ಸ್ಟ್ ವಾಲ್ಯೂಮ್ ಓದಿ ಅಂತ ನೆಕ್ಸ್ಟ್ ಹೇಳಪ್ಪ. ಓದಿ 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 ಓದಿ. ಇದಕ್ಕೂ ಹೆಚ್ಚಾಗಿ ಅದು ಸೈತಾನನಲ್ಲಿ ಕನಿಷ್ಠ ಅಪೂರ್ಣವಾದ ಪಶ್ಚಾತ್ತಾಪವನ್ನು ಉಂಟು ಮಾಡುತ್ತಿದೆ ಮತ್ತು ಆತನು ಪುನಃ ನೀತಿವಂತಿಕೆಯ ಮಾರ್ಗಕ್ಕೆ ಹಿಂತಿರುಗುತ್ತಾನೆ ಎಂಬ ಅರ್ಥವನ್ನು ಮೂಡಿಸುವಂತೆ ಕಂಡು ಬರುತ್ತಿದೆ. ಆದರೆ ಇದು ಆತನಿಗೆ ಪ್ರಜೆಗಳ ಮೇಲೆ ಅವರು ಆತನ ಭ್ರಮೆ ಹಾಗೂ ಪಾಪದ ದಾಸತ್ವದಲ್ಲಿರುವುದಕ್ಕಿಂತ ಇನ್ನೂ ಹೆಚ್ಚು ಸಂಪೂರ್ಣ ಹೆಚ್ಚು ಅಭಿವೃದ್ಧಿಯಿಂದ ಅಧಿಕಾರ ನಡೆಸುವ ಆತನ ಮಹತ್ವಾಕಾಂಕ್ಷೆಯಲ್ಲಿ ನಿರಂತರವಾದ ಸಫಲತೆಯನ್ನುಂಟು ಮಾಡುವ ಷರತ್ತಿನ ಮೇರೆಗೆ ಮಾನವರ ರಾಜನಿಷ್ಠೆಯನ್ನು ಉಳಿಸಿಕೊಳ್ಳಲು ಆತನಿಗೆ ಇದ್ದುದ್ದು ಇದೊಂದೇ ಮಾರ್ಗ. ಯಾಕೆಂದರೆ ಮಾನವರು ಪಾಪವನ್ನು ತಿರಸ್ಕರಿಸಿ ಪವಿತ್ರತೆಯನ್ನು ಮೆಚ್ಚಿಕೊಳ್ಳುವ ಅನುಪಾತದಲ್ಲಿಯೇ ಅವರು ದೇವರನ್ನು ಆರಾಧಿಸುವ ಅನುಪಾತದ ಬಯಕೆಯೂ ಉಂಟಾಗುತ್ತದೆ. ಮುಗಿತಾ? ಸದ್ರೇಕ್ರೆ ಸೈತಾನ್ಗೆ ಒಳ್ಳೆ ಮಾರ್ಗ ಅಂತ ಲಾಸ್ಟ್ ಟೆಂಪ್ಟೇಷನ್, ಅದರ ಬೇರೆ ಇನ್ನೇನು ಮಾರ್ಗನೋ ಇಲ್ಲ. ಸೈತಾನ್ನ ಏನು ಮಾಡೋದು, ಯೇಸು ಕ್ರಿಸ್ತನ ಎಲ್ಲ ರೀತಿಯಲ್ಲಿ ಏನು ಮಾಡ್ದ, ಸೋದಿಸೋಕ್ಕೆ ಪ್ರಯತ್ನ ಮಾಡ್ದ, ಯಾವುದು ಸಕ್ಸಸ್ ಆಗಿಲ್ಲ ಅವಾಗ ಏನು ಮಾಡ್ತಾನೆ, ಅವನಿಗೆ ಆಫರ್ ಕೊಟ್ಬಿಡ್ತಾನೆ. ಅದರ ಸರಿ ಏನು ಮಾಡ್ತೀರಿ, ಕೊಟ್ಬಿಡ್ತೀನಿ, ನೀವೇನು ಮಾಡಿದ್ದೀವ, ನೀವು ಇಷ್ಟ ಬಂದಾಗ ನಡ್ತೀರಿ, ಅದು ಏನು ಮಾಡಿರಿ, ನನಗೇನಾಗಿದ್ದೀವ, ನನ್ನ ಕೇಳೆ ಇರ್ರಿ ಅಂತಂದ್ಬಿಟ್ಟು. ಅದರ ಸೋಡ್ಬೇಕ್ರೆ ಅವನಿಗಿದ್ದಂಥ ಲಾಸ್ಟ್ ಅಲ್ಟಿಮೇಟ್ ಅದರ ಆ ಇರೋಂಥ ಗುರಿನ ಕೂಡ ಅಚೀವ್ ಮಾಡೋಕೆ ಏನು ಮಾಡ್ತಾನೆ, ಇವನ್ನ ತನ್ನ ತಾನೇ ಫುಲ್ ಬಿಟ್ಕೊಳ್ಳೋಕೆ ಅಂತ ರೆಡಿ ಆಗ್ತಾನೆ. ಅದರ ಆದರೆ ಎಕ್ಸೆಪ್ಟ್ ಒಂದು ಪೊಸಿಷನ್ ಅದರ, ಯಾಕಂದರೆ ಅವನಿಗೆ ಬೇರೆ ಏನು ಮಾರ್ಗನೇ ಇರಲಿಲ್ಲ. ಅದರ ಯಾಕಂದರೆ ಅವನು ಏನು ಮಾಡ್ತಾನೆ, ಯೋಚನೆ ಮಾಡ್ತಾ ಅದರ ಈ ಜಾಸ್ತಿ ಮನುಷ್ಯನ ಏನು ಮಾಡೋಕ್ಕಾಗಲ್ಲ, ಒಂದು ಲೆವೆಲ್ವರೆಗೂ ಕಂಟ್ರೋಲ್ ಮಾಡ್ಬಿಟ್ಟು ಅದ ಮೇಲೆ ಪ್ರೆಷರ್ ಹಾಕ್ತಾರೆ. ಇವ್ರು ಏನು ಮಾಡ್ತಾರೆ, ದೇವ್ರನ್ನ ಹುಡುಗರಿಗೆ ಶುರು ಮಾಡ್ತಾರೆ, ದೇವ್ರ ಹುಡುಗರಿಗೆ ಶುರು ಮಾಡೋದು ನಿಜವಾ ದೇವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಇದ್ದು ಕೂಡ ಏನಾಗ್ಬಿಡ್ತಾರೆ, ಕಳ್ಕೊಂಡ್ಬಿಡ್ತಾರೆ. ನಮ್ಮ ತಗೊಂಡ್ಬೇಕು ಇವಾಗ ದೇವ್ರ ಮಕ್ಳುಗಳು ಕೂಡ ಹಂಗೆ ಅಂದ್ರೆ ಏನಂತಾರೆ, ನಾವೆಲ್ಲ ಹೆಂಗೆ ಬರ್ತಾ ಇದ್ರೆ ಸತ್ಯಕ್ಕೆ ಅಂದರೆ, ಈ ಸೈತಾನ ಈ ಕಡೆಯಲ್ಲಿ ಇದ್ದವರೇ ಆದರೆ ದೇವ್ರನ್ನ ಹುಡುಕಿ ಹುಡುಕಿ ದೇವ್ರ ಕಡೆ ಬಂದಾವಾಗ ಏನಾಗ್ತಾರೆ, ದೇವ್ರನ್ನ ಏನು ಮಾಡ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ದೇವ್ರನ್ನ ನಮಗೆ ಸತ್ಯ ಕರೀತಾರೆ. ಆದರೆ ಇದು ಯಾರಿಗೆ ಚೆನ್ನಾಗಿ ಗೊತ್ತೋ, ಸೈತಾನಿಗೆ ಚೆನ್ನಾಗಿ ಗೊತ್ತೋ. ಅದೇ ನೋಡ್ಬೇಕಾದ್ರೆ ಆದಷ್ಟು ಏನು ಮಾಡೋಣ, ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋಂಥ ಒಂದು ಆ್ಯಟಿಟ್ಯೂಡ್ ಯಾರ್ದೋ ಸೈತಾನ್ದು ಅಲ್ವರ. ಆಮೇಲೆ ನಮ್ಮ ಕರ್ತನಾದ ಯೇಸುವು ಹೆಚ್ಚು ಕಾಲ ಹಿಂಜರಿಯಲಿಲ್ಲ. ತನ್ನ ತಂದೆಯ ಜ್ಞಾನವು ಮತ್ತು ಏಕೈಕ ಯೋಜನೆಯನ್ನು ಅನುಸರಿಸಲಾಗಿದೆ ಎಂಬುದರಲ್ಲಿ ಆತನಿಗೆ ನಿಶ್ಚಲವಾದ ಭರವಸೆ ಇತ್ತು. ನೋಡೋರ ಯೇಸು ಇದೆಯಲ್ಲ, ಏನು ಏನು ಮಾಡಿದಂತೆ, ಅದಕ್ಕೋ ಯಾವ್ದಕ್ಕೂ ಅಂಜಲಿಲ್ವಂತೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗೆ ಯಾವ್ದ ಮೇಲೆ ಕಾನ್ಫಿಡೆನ್ಸ್ ಇತ್ತು, ದೇವ್ರ ಪ್ಲಾನ್ ಏನಾಗಿತ್ತು, ಫುಲ್ಲು ಫುಲ್ 100% ಕಾನ್ಫಿಡೆನ್ಸ್. ಯಾಕಂದ್ರೆ ದೇವ್ರ ಒಂದು ಪ್ಲಾನ್ ಮಾಡೋರು ಅಂದ್ರೆ ಆ ಪ್ಲಾನ್ ಏನಾಯ್ತಾರೆ, ಕಂಪ್ಲೀಟ್ ಆಗಿ 100% ಸಕ್ಸಸ್ಫುಲ್ ಆಗ್ತಾರೆ. ಆಮೇಲೆ ಆ ಪ್ಲಾನ್ ಅಲ್ಲಿ ಏನು ಮಿಸ್ಟೇಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು, ಏನು ಮಿಸ್ಟೇಕೋ ದೇವ್ರು ಮಾಡಿರೋಕ್ಕೋ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಯಾರು ಚೆನ್ನಾಗಿ ಗೊತ್ತಿರ್ತದೆ, ದೇವ್ರು ಚೆನ್ನಾಗಿ ಗೊತ್ತಿರ್ತಾರೆ. ಅದರ ಏನು ಯೇಸು ಕ್ರಿಸ್ತನ ಚೆನ್ನಾಗಿ ಗೊತ್ತಿರ್ತದೆ. ಅದೇ ನೋಡ್ಬೇಕ್ರೆ ಆ ಆದಾಮ್ ಪಾಪ ಮಾಡಿ 4000 ವರ್ಷದ ನಂತರ ಮಗನ ಕಳಿಸಿರ್ಬೇಕಾದ್ರೂ ಕೂಡ ಯೇಸು ಕ್ರಿಸ್ತನ್ಗೆ ಏನಾಗಿರ್ತದೆ, ಓ ಇದು ವೇಟ್ ಮಾಡ್ಬೇಕು ಅವ್ರು ಯಾರು ಚಿತ್ತ, ಇದ್ರಲ್ಲಿ ಏನೋ ಒಳ್ಳೇದು ಇರ್ತಾರೆ ಅಂದ್ಬಿಟ್ಟು ಯಾರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿರ್ತದೆ. ಅದೇ ನೋಡ್ಬೇಕು ದೇವ್ರ ಅಷ್ಟೊಂದು ಪೂರ್ಣವಾಗಿರುತ್ತೆ, ನಂಬಿಕೆ ಆಗಿತ್ತಂತೆ ಕ್ರೈಸ್ಟ್ ಇತ್ತಂತೆ. ಆಮೇಲೆ ಆದುದರಿಂದ ಆತನು ಮಾಂಸ ಮತ್ತು ರಕ್ತವನ್ನು ಬರೆಸಿಕೊಳ್ಳದಿರುವುದು ಮಾತ್ರವಲ್ಲ, ವಿರೋಧಿಯೊಡನೆ ಲೋಕದ ಏಳೆಯ ಸಹಕಾರಕ್ಕಾಗಿ ಚೌಕಾಸಿ ಮಾಡಲಿಲ್ಲ. ನೋಡ್ರ ಏನ್ ಮಾಡಿದ್ವಂತೆ, ಲೋಕದ ಒಂದು ಕಾರ್ಯಗಳಿಗೋಸ್ಕರ ಏನ್ ಮಾಡಕ್ ಹೋಗಿಲ್ಲ ಅವರು, ಚೌಕಾಸಿ ಮಾಡಕ್ ಹೋಗಿಲ್ವಂತೆ. ಅದರ ನೋಡಿರ್ತಾರೆ, ಬಟ್ ನೈದರ್ ವುಡ್ ಈ ಬಾರ್ಗೇನ್ ವಿತ್ ಅಡ್ವರ್ಸಿಟಿ ಫಾರ್ ಕೋಆಪರೇಷನ್ ದ ವರ್ಕ್ ಆಫ್ ದ ವರ್ಲ್ಡ್ಸ್ ಅಪ್ಲಿಫ್ಟ್. ಲೋಕನೆಲ್ಲ ಪಾಪದಿಂದ ಎತ್ಬೇಕೋಗ್ಬಿಟ್ಟು ಸೇತಾನಿನ ಒಂದು ಪ್ಲಾನ್ ಪ್ರಕಾರ ಏನ್ ಮಾಡಕ್ ಹೋಗಲ್ಲ ಇವರು, ಒಂದು ಚೌಕಾಸಿ ಮಾಡಕ್ ಹೋಗಿಲ್ವಂತಂದ್ರೆ. ಇವಾಗ ಚೌಕಾಸಿ ನಮ್ಗೆ ಗೊತ್ತು ಅಲ್ಲ, ಹಣ್ಣು ತರಕಾರಿ ತಗೊಬೇಕಾದ್ರೆ 10 ರೂಪಾಯಿ ಅಂತ ಹೇಳೋದು, 8 ರೂಪಾಯಿ ಅಂತ ಹೇಳೋದು, 8 ರೂಪಾಯಿ ಕಮ್ಮಿ ಮಾಡಪ್ಪ ಹೇಳೋದು, ಅದರ ಇದೆ ಚೌಕಾಸಿ. ಅದರ ಬಾರ್ಗೇನ್ ಈ ತರ ಬಾರ್ಗೇನ್ ಕೂಡ ಏನ್ ಮಾಡಕ್ ಹೋಗಿಲ್ಲ ದೇಶ ಕ್ರಿಸ್ತು ಮಾಡ್ಲಿಲ್ವಂತೆ. ಆಮೇಲೆ ನೋಡಿದ್ದೀನಿ ನೆಕ್ಸ್ಟ್ ನೋಡ್ರ ಇಲ್ಲಿ ನಮ್ಗೆ ಆತನ ಸಹೋದರಿಗಳಿಗೆ ಬರುವಂತ ಒಂದು ಶೋಧನೆ. ಇಲ್ಲಿ ಏನ್ ಮಾಡ್ತೀವಿ ನಾವು ಒಂದು ಎಕ್ಸಾಂಪಲ್ ನೋಡ್ತೀರಿ ಅಂತ ಹೇಳ್ತಾರೆ. ಏನ್ ಎಕ್ಸಾಂಪಲ್ ಅದು, ಆತನು ನಾಮಕಾವಸ್ಥೆ
ಸಂಸ್ಥೆ ಸಭೆಯನ್ನು ಅದರ ಜೀವನ ಯಾತ್ರೆಯ ಆರಂಭದಲ್ಲಿಯೇ ಲೋಕದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವ ಇಕ್ಕಟ್ಟಾದ ಮಾರ್ಗವಾದ ಕ್ರೂಜೆಯ ಮಾರ್ಗವನ್ನು ತೊರೆಯುವ ಹಾಗೂ ನಾಗರಿಕ ಅಧಿಕಾರದೊಂದಿಗೆ ಒಂದು ಒಕ್ಕೂಟಕ್ಕೆ ಪ್ರವೇಶಿಸುವಂತಹ ಮತ್ತು ಈ ರೀತಿಯಲ್ಲಿ ಕ್ರಮೇಣವಾಗಿ ಈ ಲೋಕದ ರಾಜಕೀಯದಲ್ಲಿ ಪ್ರಭಾವಶಾಲಿಗಳನ್ನಾಗಿ ಮಾಡಬಲ್ಲ ಶೋಧನೆಯೊಂದಕ್ಕೆ ಒಳಪಡಿಸುವುದನ್ನು ನಾವು ನೋಡುತ್ತೇವೆ. ಏನಂತಾರೆ ಈಗ ಆಡಿ ಏನಂತಾರೆ ಕ್ರೈಸ್ಟ್ ಕೊಟ್ಟಂತ ಆಫರ್ ನ ಇದೇ ಏನ್ ಮಾಡ್ತಾನೆ ಸಭೆಗೆ ಏನ್ ಮಾಡ್ತಾನೆ ಕೊಡ್ತಾನೆ. ಅವಾಗ ಪೇಪರ್ಸಿ ಟೈಮ್ ಅಲ್ಲಿ ಅವಾಗ ಪೇಪರ್ಸಿ ಟೈಮ್ ಇದೇ ತರ ಆಫರ್ ಕೊಡ್ಬೇಕಾದ್ರೆ ಪೇಪರ್ಸ್ ಏನ್ ಮಾಡ್ತಾರೆ ಈ ಒಂದು ಆಫರ್ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಉಳ್ಳಿಗೆ ಸಿಗಾಕೊಂಡ್ಬಿಡ್ತಾರೆ. ಅದರ ಏನಂದ್ರೆ ಲೋಕ ರಾಜ್ಯಗಳ ಸೇರ್ಕೊಂಡು ಲೋಕದಲ್ಲಿ ಏನ್ ಮಾಡಿದ್ರು ಆಳ್ವಿಕೆ ಮಾಡ್ಕೊಳಕ್ಕೆ ಶುರು ಮಾಡೋದಲ್ಲ. ನಾನೇನು ಆಳ್ವಿಕೆ ಮಾಡೋದಂದ್ರೆ ಹೆಂಗೆ ಪ್ರೆಸೆಂಟ್ ಮಾಡಿತಾನೆ ಅಂದರೆ ಅವನು ಅಯ್ಯೋ ನೀನು ರೂಲ್ ಮಾಡೋ ನೀನು ರಾಜಂತರ ಇರುವಂತ ಅಹಂಕಾರ ಪ್ರೆಸೆಂಟ್ ಮಾಡಿಲ್ಲ, ನೆಗೆಟಿವ್ ಆಗಿ ಪ್ರೆಸೆಂಟ್ ಮಾಡಿಲ್ಲ, ಪಾಸಿಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾನೆ. ಹೆಂಗೆ ಅಂದ್ರೆ ಜನಗಳ ನೀನ್ ಮಾಡೋ ಪಾಪ ಇವನ್ಗೆ ಯಾರೇ ಇಲ್ಲ ನೋಡ್ಕೊಳಕ್ಕೆ, ನೀನ್ ಮಾಡೋ ಅಪ್ ಲಿಫ್ಟ್ ಮಾಡೋ ಅವ್ರಿಗೆ ಸಹಾಯ ಮಾಡೋ ಅಂತೇ ಮಾಡೋದು ಈ ತರನೇ ಪ್ರೆಸೆಂಟ್ ಮಾಡ್ತಾನೆ. ಇವಾಗ ಅದಕ್ಕೆ ಮಾಡ್ಬೇಕಾದ್ರೆ ಎಷ್ಟೊಂದು ಏನಕ್ಕೆ ಹೋಮ್ ಫಾರ್ ಏಜು, ಎಷ್ಟೊಂದು ಹಾಸ್ಪಿಟ್ಲ್ಗಳು ಅನಾಥಾಶ್ರಮಲ್ಲೇ ಮಾಡಿದ ಏನಕ್ಕೆ ಎಲ್ಲ ಏನಕ್ಕಂದ್ರೆ ಅವ್ರು ಮಾಡೋಂತ ಕೆಟ್ಟ ಉದ್ದೇಶ ಯಾರಿಗೂ ಇಲ್ಲ, ಎಲ್ಲರಿಗೂ ಇರೋದು ಒಳ್ಳೆ ಉದ್ದೇಶನ. ಆದ್ರೆ ಇದು ದೇವ್ರ ಮೈಂಡ್ ಅಲ್ಲ, ಇದು ಕ್ರೈಸ್ಟ್ ಮಾಡ್ಬೇಕಾದಂತ ರಿಫಾರ್ಮೇಷನ್ ಅಲ್ಲ, ಅದರ ಲೋಕದ ಸುಧಾರಣೆ ಇವಾಗ ಅಲ್ಲ. ಅದೇ ನೋಡ್ಬೇಕ್ರೆ ಇವಾಗ ಲೋಕದಲ್ಲಿ ಕ್ರಿಶ್ಚಿಯಾನಿಟಿ ಅಲ್ಲಿರೋದೇ ಒಳ್ಳೆ ಕೆಲಸ ಇರೋದು ಇದು. ಅಂದ್ರೆ ಎಲ್ಲಾ ಕಡೆ ನೋಡಿದ್ರಿ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಾಪರ್ಟಿ ಮಾಡೋರೆ ಎಲ್ಲ ಮಾಡಿರೋದು ಇದ್ರಲ್ಲಿ ಏನಿದೆ ಮೇನ್ ಆಗಿ ಈ ಒಂದು ಕೆಲಸಗಳು. ಅದರ ಆದ್ರೆ ಇದು ಬಿಟ್ಟು ಇನ್ನೊಂದು ಇದೆ ಸ್ಕೂಲು ಎಜುಕೇಷನ್ ಅದರ ಆಮೇಲೆ ಪ್ರಾಪರ್ಟಿಯಲ್ಲಿ ಅಂತ ಅನೇಕ ವಿಧವಂತ ರೀತಿಯಲ್ಲಿ ಹಣಕಾಸಿನ ಸಂಪಾದನೆ ಮಾಡೋದು ಈ ತರ ಎಲ್ಲ ಇರ್ತಾರೆ ಸೋಷಿಯಲ್ ಆಕ್ಟಿವಿಟೀಸ್ಗಳು. ಅದರ ಇದರಲ್ಲೇ ಜನಗಳು ಏನ್ ಮಾಡ್ರೆ ಕ್ಲೀನ್ ಆಗಿ ಮಳಿಗೊಳಿಸಿ ಮುಗಿಸ್ಬಿಟ್ಟು ಯಾವ ತರ ಆದ್ರೆ ಸ್ಯಾಕ್ರಿಫೈಸ್ ಅದರ ಏನ್ರಿ ನಾವೆಲ್ಲ ಬೇನೆ ಕಡ್ದ ದೇವರು ಜೀವ ಬಲಿಯಾಗೆ ನಿಮ್ಮ ನೀವೇ ಅರ್ಪಿಸ್ಬಿಡಿ ನೀವೇ ಮಾಡೋದು ಈ ತರ ಒಂದು ಕಾರ್ಯದಲ್ಲಿ ಮಾಡುದು ಇವಾಗ ಇನ್ವಾಲ್ವ್ಮೆಂಟ್ ತಂದ್ಬಿಡುದು. ಅವಾಗ ಏನಂತಾರೆ ನಿಜವಾದ ಒಂದು ಸತ್ಯದಿಂದ ಒಂದು ಶಿಲ್ಬೆಯ ಒಂದು ಇದರಿಂದ ಶ್ರಮ ಸಂಕಟಗಳಿಂದ ಮೈಂಡ್ ನ ಡೈವರ್ಟ್ ಮಾಡಿ ಎಲ್ಲಿ ತಂದ್ಬಿಡುದು ಇವಾಗ ಲೋಕದಲ್ಲಿ ರಿಫಾರ್ಮೇಷನ್ ಅದರ ಲೋಕದಲ್ಲಿ ಸುಧಾರಣೆ ಮಾಡೋದು ಮುಖಾಂತರ ಹಾಕ್ತಾರೆ ಒಳ್ಳೆ ಹೆಸರು ಬರ್ತಾರೆ ಒಳ್ಳೆ ಕೀರ್ತಿ ಬರ್ತಾರೆ. ಇದ್ರಲ್ಲಿ ಏನ ಮಾಡಿದ್ರು ಇವಾಗ ಸರಿ ಮೈಂಡ್ ಇದ್ರಲ್ಲೇ ಇನ್ವಾಲ್ವ್ಮೆಂಟ್ ಆಗ್ಬಿಡುತ್ತೆ ಅದರ ವ್ಯವಸ್ಥೆ ಮಾಡಿರ್ತೀನಿ. ಇದ್ರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಒಬ್ರು ಅಪ್ರಿಶಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಏನಾಗ್ತದೆ ಇನ್ನ ಮಾಡ್ಬೇಕು ಅಂತ ಏನಾಗ್ತದೆ ಆಸೆ ಬರ್ತಾರೆ. ಅದ್ರ ಅವಾಗ ಅದು ಇನ್ನ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಹಂಗೇನಾಗುತ್ತೋ ಹಂಗೆ ಬೆಳೆದು 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 ಹಂಗೆ ಪೇಪರ್ಸ್ ಬಂದಿರೋದು. ಅಂದ್ರೆ ಹೆಂಗೆ ಅಂದ್ರೆ ಕಾನ್ಸ್ಟಂಟೈನ್ ಕಾಲದಲ್ಲಿ ಅವ್ನ ರಾಜ ಏನ್ ಮಾಡ್ತಾನೆ ತನ್ನ ಕ್ಯಾಪಿಟಲ್ ನ ಬಿಟ್ಟು ಶಿಫ್ಟ್ ಮಾಡಿದವಾಗ ಆ ರೋಮ್ ಅಲ್ಲಿ ಅಫೇರ್ಸ್ ಗಳನ್ನ ನೋಡ್ಕೊಂಡು ಯಾರು ಇರಲ್ಲ. ಅಫೇರ್ಸ್ ಏನು ಇವಾಗ ಕಷ್ಟ ಬಂತೋ ತೊಂದರೆ ಬಂತೋ ಏನೋ ಪ್ರಾಬ್ಲಮ್ ಬಂತೋ ಇಬ್ರು ಮೂರು ಜನಕ್ಕೆ ಜಗಳ ಆಯ್ತೋ ಇವೆಲ್ಲ ರಾಜ ಏನ್ ಮಾಡೋಣ ಕಲ್ಲಲ್ಲಿ ಎಲ್ಲ ಸಾಲ್ವ್ ಮಾಡ್ಕೊಡೋದು. ಇವಾಗ ಅಲ್ಲಿ ಯಾರಿಲ್ಲ ರಾಜ ಇಲ್ವಲ್ಲ ಅವಾಗ ಅವ್ರ ಬದಲಾಗಿ ಯಾರು ಇಲ್ವಲ್ಲ ಅವಾಗ ಜನಗಳು ಏನ್ ಮಾಡೋದು ಸೀದಾ ಯಾರ ಹತ್ರ ಹೋಗೋರು ಅಂದ್ರೆ ಅಲ್ಲಿರೋ ಚರ್ಚ್ ಬಿಷಪ್ ಅಂತ ಮಾಡೋರು ಹೋಗೋರು. ಅವ್ರ ಮುಂಚೆನೆ ಫಸ್ಟ್ ಆಫ್ ಆಲ್ ಹಿಂಗಿದ್ರು ತುಂಬಾ ಸಾಧು ಪ್ರಾಣಿ ತರ ಅದರ ಏನಂದ್ರೆ ಹಿಂಗಿರ್ತಾರಲ್ಲ ಇವಾಗಾರ ಪರವಾಗಿಲ್ಲ ಆ ಕಾಲ ಇನ್ನ ತುಂಬಾ ಇನ್ನೋಸೆಂಟ್ ಆಗಿದ್ರು. ಯಾಕಂದ್ರೆ ಫಸ್ಟ್ ಇವೆಲ್ಲ ಆರಂಭ ಆಗ್ಬೇಕು ಇನ್ನೋಸೆಂಟ್ ಆಗಿ ಆರಂಭ ಆಗಿರೋದು ಸಿನ್ಸಿಯರ್ ಆಗಿ ನಾನು ಒಳ್ಳೇದೇ ಮಾಡ್ಬೇಕು ಅಂತಂದ್ಬಿಟ್ಟು ಅಲ್ಲರ ಅವರು ಸಮಾಧಾನ ಹೇಳೋ ರೀತಿಯಲ್ಲಿ ಎಲ್ಲ ನೋಡ್ಬೇಕಾದ್ರೆ ಅವ್ರ ರಾಜ್ಯಕ್ಕಿಂತ ಇವರೇ ಬೆಟರ್ ಆಗೋರೆ ಅಂದ್ರೆ ಒಳ್ಳೆ ಒಂದು ಸೊಲ್ಯೂಷನ್ ಬರ್ತಾರೆ ಜನಗಳಿಗೆ ಇಬ್ರಿಗೆ ಏನ್ ಮಾಡ್ತಾವ ಒಂಥರ ಒಂದು ಏನಂತಾರೆ ಸಮಾಧಾನ ತರೋದು. ಅಂದ್ರೆ ಇದು ಹೋಗಿ ಹೋಗಿ ಏನಾಗ್ಬಿಡ್ತಾವ ಅಧಿಕವಾಗಿ ಜಾಸ್ತಿ ಆಗ್ಬಿಡ್ತು ಜಾಸ್ತಿ ಆಗಿ ಆಗಿ ಏನಾಗಿದೆ ನಿಮಗೆ ಹಂಗೆ ಸ್ಲೋ ಆಗಿ ಯಾಕೆ ಒಂದೇನ ಸ್ವಲ್ಪ ಒಂದು ಜಾಗದಲ್ಲಿ ಹಂಗೆ ಬೆಳೆದು 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 ಹಂಗೆ ವೈಟ್ ಸ್ಪ್ರೆಡ್ ಆಗ್ಬಿಡ್ತೀವಿ ಫುಲ್ ಇಡೀ ರೋಮ್ ಅಲ್ಲಿ ಏನಾಗ್ಬಿಡ್ತು ಅಧಿಕಾರ ಅವನಿಗೆ ಬಿಡ್ತೀವಿ. ಯಾವಾಗ ಅಧಿಕಾರ ಬಂತೋ ಅವಾಗ ಏನಾಗಿದೆ ಅಹಂಕಾರ ಬಂದಿತ್ತು ಅಲ್ದರ. ಸೊ ಈ ಥರ ಮಾಡ್ತಾನೆ ಸೇತನ ಸಭೆಗೆ ಆಫರ್ ಕೊಟ್ಟು ಈ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಡೆವಲಪ್ ಮಾಡೋದಂತೆ. ಓದಿಂತೀನಿ ಆತನಿಂದ ರಹಸ್ಯವಾಗಿ ಪ್ರೋತ್ಸಾಹಗೊಂಡು ಸಹಾಯ ಹೊಂದಿಕೊಂಡ ಒಬ್ಬ ಪ್ರತಿನಿಧಿಯಾದ ಪೋಪನ ಮೂಲಕ ಈ ಲೋಕದಲ್ಲಿ ಅದು ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸಲು ಬಯಸುತ್ತದೆ. ಯಾಕೆಂದರೆ ಆತನನ್ನು ಅದು ಕ್ರಿಸ್ತನ ಪ್ರತಿಹಸ್ತಕನೆಂದು ಹೇಳಿಕೊಳ್ಳುತ್ತದೆ. ಇದರಿಂದ ಯಾವ ರೀತಿಯ ವಿನಾಶಕಾರಿ ಫಲ ಉಂಟಾಯಿತೆಂದು ಕ್ರಿಸ್ತನ ಈ ನಕಲಿ ರಾಜ್ಯವು ಆತನ ಕಾರ್ಯಗಳಿಂದ ಯಾವ ರೀತಿಯಲ್ಲಿ ನಿಜವಾಗಿಯೂ ಪಿಶಾಚನ ರಾಜ್ಯವಾಗಿದೆ ಎಂದು ನಾವು ನೋಡಿದ್ದೇವೆ. ನಾವು ಅಂಧಕಾರ ಯುಗದಲ್ಲಿ ಫಲಿತಾಂಶಗಳನ್ನು ನೋಡಿದ್ದೇವೆ. ಕರ್ತನು ಈ ಪದ್ಧತಿಯನ್ನು ಕ್ರಿಸ್ತ ವಿರೋಧಿ ಎಂದು ಹೆಸರಿಸಿದ್ದಾನೆ. ನೋಡ್ರ ಅದ್ ನೋಡ್ಬೇಕಂದ್ರೆ ಇದು ಕ್ರಿಸ್ತನ ರಾಜ್ಯ ಅಂತ ಅವ್ರು ಹೇಳಕ್ ಕೌಂಟರ್ ಫೀಟ್ ಕಿಂಗ್ಡಮ್ ಇದು ಒರಿಜಿನಲ್ ಅಲ್ಲ ಅಲ್ದರ. ಸೊ ನೋಡ್ಬೇಕಾದ್ರೆ ಅದು ಹೆಂಗೆ ಅಂತಂದ್ಬಿಟ್ಟು ಆಡಿ ನೋಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೆಂಗೆ ಅಂದರೆ ಸೆಕೆಂಡ್ ವಾಲ್ಯೂಮ್ನಲ್ಲಿ ಬ್ರದರ್ ಅಸಲ್ ಏನು ಮಾಡ್ತಾರೆ ಆ್ಯಂಟಿ ಕ್ರಿಸ್ಟ್ ಬಗ್ಗೆ ಒಂದು ಫುಲ್ ಚಾಪ್ಟರ್ ಮಾಡ್ತಾರೆ ಡೀಲ್ ಮಾಡ್ತಾವ್ರ. ಸೊ ಯೇಸು ಕ್ರಿಸ್ತನ ಹೆಸರಲ್ಲಿ ಯಾವ ರೀತಿ ಹಿಂಸೆ ಕೊಟ್ಟರು ಅಂತಂದ್ಬಿಟ್ಟು ಏನು ಮಾಡಿದ್ರೆ ಎಲ್ಲ ಕ್ಲೀನಾಗಿ ನೋಡ್ಬಿಟ್ಟಿದ್ದೀನಿ ಅಲ್ವರ. ಸೊ ನೋಡಿದ್ರೆ ಇದು ಕ್ರೈಸ್ಟ್ ಕಿಂಗ್ಡಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರ ಒಂದು ರಾಜ್ಯ ಅಂದರೆ ಇದು ಸೇತಾನದೇ ರಾಜ್ಯ ಅಲ್ವರ. ಸೇತಾನ ಹೆಂಗೆ ಎಂ ಆರ್ ಸಿ ಬುಟ್ಟಿಗೆ ಹಾಕೊಂಡು ಏನು ಮಾಡ್ತಾರೆ ಫುಲ್ ರೂಲ್ ಮಾಡ್ಕೊಳಕ್ಕೆ ಶುರು ಮಾಡೋದು ಅದೇ ಥರ ಸ್ಪಿರಿಟಲ್ಲಿ ಮಾಡಿದ್ದು ಆ್ಯಂಟಿ ಕ್ರೈಸ್ಟ್ ಸಿಸ್ಟಮ್ ಕೂಡ ಬಿಡಿದ್ರು. ಅದೇ ನೋಡ್ಬೇಕಾದ್ರೆ ಕ್ರಿಸ್ತ
ವಿರೋಧಿ ಕ್ರಿಸ್ತನ ಹೆಸರು ಪೇಸ್ಕೊಂಡೆ ಕ್ರಿಸ್ತನಿಗೆ ಮಾಡದ ವಿರುದ್ಧವಾಗಿ ಕೆಲಸ ಮಾಡೋದು. ಆಮೇಲೆ ಸುಧಾರಣೆಯು ಹಿಡಕನದಿಂದಲೇ ಆರಂಭಗೊಂಡಿತಾದರೂ ವಿರೋಧಿಯು ಪುನಃ ಅದೇ ಪ್ರಲೋಭನೆಗಳನ್ನು ಸುಧಾರಕರುಗಳ ಮುಂದೆಯೂ ಇತ್ತನೆಂದು ನಾವು ಕಂಡುಕೊಳ್ಳುತ್ತೇವೆ. ಆದ ಕಾರಣ ಅವರು ಕೇವಲ ಭಾಗಶಃ ವಿರೋಧವನ್ನು ಮಾತ್ರವೇ ವ್ಯಕ್ತಪಡಿಸಿದರು. ಅವರು ಈ ಲೋಕದ ರಾಜ್ಯಗಳನ್ನು ಕಾಪಾಡಿಕೊಳ್ಳುವ ಮತ್ತು ಅವುಗಳ ಸಹಾಯಾರ್ಥದ ಸಲುವಾಗಿ ಹಾಗೂ ಈ ಲೋಕದ ರಾಜ್ಯಗಳು ಯಾವುದಾದರೊಂದು ರೀತಿಯಲ್ಲಿ ನಮ್ಮ ಕರ್ತನ ರಾಜ್ಯಗಳಾಗುತ್ತವೆ ಎಂಬ ನಿರೀಕ್ಷೆಯೊಡನೆ ಸತ್ಯದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರು. ಆದರೆ ಪ್ರೊಟೆಸ್ಟಾಂಟ ಸಭೆಯಲ್ಲಿ ಕಂಡುಬರುವಂತಹ ಸಭೆ ಮತ್ತು ಈ ಲೋಕದ ರಾಜ್ಯಗಳ ಸಂಯೋಜನೆಯು ಪೋಪನ ಸಂಯೋಜನೆಗಿಂತ ಕಡಿಮೆ ಹಾನಿಕಾರಕವೆಂದು ಕಂಡು ಬರಬಹುದಾಗಿಯೂ ಅದು ಸಹ ಬಹಳ ಹಾನಿಕರವಾಗಿದೆ ಮತ್ತು ಇದರ ಪ್ರಭಾವಕ್ಕೆ ಒಳಗಾದವರಿಗೆ ತಡೆಯನ್ನುಂಟು ಮಾಡುವುದಾಗಿದೆ. ಸಹೋದರರುಗಳಿಗೆ ಈ ಪ್ರಲೋಭನೆಯನ್ನು ಗೆದ್ದು ಬರುವಲ್ಲಿ ಮತ್ತು ಕ್ರಿಸ್ತನು ನಮಗೆ ಮುಕ್ತವಾಗಿ ನೀಡಿದ ಸ್ವಾತಂತ್ರ್ಯದಲ್ಲಿ ಈ ಲೋಕದವರಂತಲ್ಲ, ಆದರೆ ಅದರಿಂದ ಪ್ರತ್ಯೇಕಗೊಂಡು ನೆಲೆಯೂರಲು ನಿರಂತರವಾಗಿ ಬಹಳ ಘರ್ಷಣೆಯುಂಟೆಂದು ನಾವು ನೋಡುತ್ತೇವೆ. ರಿಫಾರ್ಮೇಷನ್ ಏನ್ ಮಾಡ್ತಾ ಸ್ಟಾರ್ಟ್ ಆಯ್ತು. ರಿಫಾರ್ಮೇಷನ್ ಸ್ಟಾರ್ಟ್ ಆಗ್ಬಿಟ್ಟು ರಿಫಾರ್ಮರ್ಸ್ ಎಲ್ಲ ಏನ್ ಮಾಡಿದ್ರೆ ಈ ಒಂದು ಪೇಪರ್ ಸಿಸ್ಟಮ್ ರಿವೋಲ್ಟ್ ಮಾಡಿ ಹೊರಡೆ ಬಂದರು. ಆದ್ರೆ ಈ ಒಂದು ಪೇಪರ್ಸಿ ಅದೇ ಈ ಒಂದು ಸೇತಾನೆ ಮಾಡ್ದ ಪೇಪರ್ಸ್ ಯಾವ ರೀತಿ ಮೋಸಗೊಳಿಸ್ತಾನ ಅದೇ ತರ ರಿಫಾರ್ಮೇಷನ್ ಕೂಡ ಏನ್ ಮಾಡೋದನ್ನ ಕ್ಲೀನಾಗೆ ಮಾಡಿಗೊಳಿಸ್ಬಿಟ್ಟ. ಇವನು ಕೂಡ ಏನ್ ಮಾಡ್ದ ಅಂತಂದ್ರೆ ಒಂದು ಪೆಕ್ಯುಲರ್ ಟೆಂಪ್ಟೇಷನ್ ಕೊಟ್ಟು ಅವರು ಕೂಡ ರಾಜ್ಯಗಳ ಜೊತೆ ಸೇರ್ಕೊಂಡು ಇವ್ರೇನ್ ಮಾಡಿದ್ರು ಅಲ್ಲಲ್ಲೇ ಸೆಟ್ಲ್ ಆಗೋದಕ್ಕೆ ಶುರು ಮಾಡ್ರು. ಅವಾಗ ಏನಾಯ್ತು ಅಂದ್ರೆ ಈ ಒಂದು ಸೇತಾನ್ ಒಂದು ಮಾಡಿರೋಂತ ಒಂದು ಕೆಲಸ ತಿರ್ಗನೇ ಅಲ್ಲಿ ತಿರ್ಗಾ ಅಲ್ಲಿ ಅದು ಶುರು ಆದಾಗೈತೆ. ಆದ್ರೆ ಆ ಪೇಪರ್ಸ್ಗೂ ಆ ಪ್ರೊಟೆಸ್ಟೆಂಟ್ಸ್ ಗೆ ಕಂಪೇರ್ ಮಾಡಿ ಇವ್ರು ಎಷ್ಟೋ ಬೆಟರ್ ಅಷ್ಟೇ. ಆದ್ರೆ ಇದನ್ನೇನು ಒಳ್ಳೇದಾಗ್ತದೆ ಅಂದ್ಬಿಟ್ಟು ಏನೋ ಇಲ್ಲ. ಸೊ ಇವ್ರಿಗೆ ಏನ್ ಮಾಡ್ತಾವ ಅಂದ್ರೆ ಅವ್ರು ಮಾಡಿರೋ ಮಿಸ್ಟೇಕ್ ಇವ್ರು ಏನ್ ಮಾಡ್ತಾರೆ ಇವ್ರು ಮಾಡ್ತಾ ಅದ್ ನೋಡ್ಬೇಕಾದ್ರೆ ಇದರಿಂದ ಹೊರಗಡೆ ಬರುವಂತದ್ದು ಈ ಒಂದು ಏನಂತಾರೆ ಇವರಂತ ಒಂದು ಕ್ಯಾಪ್ಟಿವಿಟಿ ಅಂದ್ರೆ ಸೋ ಕಾಲ್ಡ್ ಡಿನಾಮಿಕ್ಸಿಸ್ ನೋಡಿ ಹೊರಗೆ ಬರದೆ ತನ್ನ ಸೋದರಗಳಿಗಿರಂತ ಒಂದು ಏನಂತಾರೆ ಒಂದು ಶೋಧನೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಅಂದ್ರೆ ಕಮಿಂಗ್ ಔಟ್ ಆಫ್ ಬ್ಯಾಬಿಲೋನ್ ಅಂದ್ರೆ ಇವೆಲ್ಲ ಹೊರಗಡೆ ಬಂದ್ಬಿಟ್ಟು ಕ್ರಿಸ್ತನ ಒಂದು ಸ್ವಾತಂತ್ರ್ಯ ಏನಾಗಿರ್ಬೇಕಂತ ಅಲ್ಲಿ ನಿಂತ್ಕೊಬೇಕು ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಷ್ಟ ನೋಡೋಣ. ಇದಕ್ಕೂ ಹೆಚ್ಚಾಗಿ ಇದೇ ರೀತಿಯ ಪ್ರಲೋಭನೆಯು ಎಲ್ಲಾ ಸಹೋದರರುಗಳಿಗೂ ಬರುವುದಾದರೂ ಇದು ಕಾಲದಿಂದ ಕಾಲಕ್ಕೆ ಸ್ವಲ್ಪ ಸುಧಾರಿತ ರೀತಿಯಲ್ಲಿ ಬರುವುದಾಗಿದೆ ಎಂದು ನಾವು ನೋಡುತ್ತೇವೆ. ನೋಡ್ಬೇಕ್ರೆ ಇವಾಗ ಸಹೋದರಗಳಿಗೆ ಬರುವಂತ ಒಂದು ಟೆಂಪ್ಟೇಷನ್ ಹೇಳ್ತಾರೆ. ಇದರಿಂದ ನಮ್ಗೆ ಏನ್ ಪಾಠ ಅಂದ್ರೆ ಇದರಲ್ಲಿ ನೆಕ್ಸ್ಟ್ ಒಂದ್ ರೀತಿಲಿ ಬರ್ತದೆ ಟೆಂಪ್ಟೇಷನ್ ಏನಂದ್ರೆ ಅದು ಹಿಂಗೆ ತರ ಬರುವಂತ ಸ್ವಲ್ಪ ಸ್ಲೈಟ್ ಆಗಿರೋ ಮಾಡಿಫೈ ಆಗಿರ್ತಾರೆ. ಇವಾಗ ನಾವೆಲ್ಲ ಸತ್ಯವಾದ ವಿದ್ಯಾರ್ಥಿಗಳನ್ನ ನಮ್ಗೆ ಅದೇ ರೀತಿ ಒಂದು ಟೆಂಪ್ಟೇಷನ್ ಕೊಟ್ಟರೆ ಆಗಲ್ಲ. ಇವಾಗ ನಾವು ಲೋಕದ ಸಭೆಯಲ್ಲಿ ಇದ್ದೀರ ಅಂದ್ರೆ ಲೋಕದ ರಾಜ್ಯಗಳಲ್ಲಿ ಸೇರ್ತೀವಿ ಇಲ್ಲ. ಇವಾಗ ನಮ್ಗೇನ್ ಕೊಡ್ಬೇಕು ಇದೇ ತರದ್ದು ಇದೇ ಆಂಗಲ್ ಅಲ್ಲಿ ಒಂದು ಟೆಂಪ್ಟೇಷನ್ ಮಾಡಿ ನಮ್ಗೆ ಕೊಡ್ಬೇಕು. ಅದೇ ಹಿಂಗಿರ್ತಾನೆ ಟೋಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಹೆಂಗೆ ಅಂದ್ರೆ ಶೇತಾನೆ ಮಾಡ್ದಾನೆ ತುಂಬಾ ಚಾಲಾಗ್ ತಂದಿಂದ ನಮ್ಗೆ ಏನ್ ಮಾಡ್ತಾನೆ ಇದನ್ನ ಕೊಡ್ತಾನೆ ಅಂತಾನೆ. ಹೆಂಗೆ ಅದು ಬಹಳ ಮೋಸದಿಂದ ಕರ್ತನಿಗೆ ಮಾಡಿದಂತೆ ನಮಗೂ ಎಲ್ಲಾ ಸಂಗತಿಗಳಲ್ಲಿಯೂ ಮಾಡಲು ಪ್ರಯತ್ನಿಸುತ್ತಾನೆ. ನೋಡ್ರ ಸೇತಾನ ಏನ್ ಮಾಡ್ದ ಯೇಸು ಕ್ರಿಸ್ತನಿಗೆ ಭಯಂಕರ ಅವ್ನು ಕ್ಲೆವರ್ ಆಗಿ ಮೋಸ ಮಾಡ್ಸಕ್ ಏನ್ ಮಾಡ್ತಾನೆ ಅವನು ಅದರ ಎಷ್ಟು ಚಾಲಾಗ್ ತಂದಿನ ಅವ್ನ ಪ್ರೆಸೆಂಟ್ ಮಾಡಿರ್ಬೇಕಾದ್ರ ಆಯ್ತರ ನಮ್ಗೇನ್ ಮಾಡ್ತಾನೆ ನಮ್ಗೂ ಇದೇ ತರ ಏನ್ ಮಾಡುದು ಪ್ರೆಸೆಂಟ್ ಮಾಡೋದು ಅಂದ್ರೆ ಅದಕ್ಕೆ ನಾವು ಬೈಬಲ್ ಓದ್ಬೇಕಾರೆ ಕೆಲವು ಜನ ಸ್ಪೀಚು ಅಂದ್ರೆ ಎಷ್ಟು ಒಂದು ವಂಡರ್ಫುಲ್ ಆಗಿತ್ತು ಅಂದ್ರೆ ಅಷ್ಟೊಂದು ಏನ್ ಮಾಡ್ದಂತೆ ಒಂದು ನಮ್ರತೆಯನ್ನ ಅಷ್ಟೊಂದು ತಾಳ್ಮೆಯನ್ನು ಅಷ್ಟೊಂದು ಸ್ವೀಟ್ ಆಗಿ ಮಾಡ್ತಾನೆ. ಆದ್ರೆ ಎಲ್ಲ ಪಕ್ಕ 420ಗಳಂತೆ. ಈ ತರ ಎಕ್ಸಾಂಪಲ್ಸ್ ಇದೆ ಬೈಬಲ್ನಲ್ಲಿ. ಯಾರಂದ್ರೆ ಅಹಿತೋಪೆಲ್ ಕೇಳಿದಿರಾ, ಯಾರು ಅಬ್ಸಲೋಂ ಇದ್ದಂತ ಕೌನ್ಸಿಲರ್, ಅವ್ರ ಮಾತು ಹೆಂಗಿತ್ತು ಅಂತ ಬೈಬಲ್ ಓದಿದ್ರೆ ಇಟ್ ವಾಸ್ ಆಸ್ ದ ಕೌನ್ಸಿಲ್ ಆಫ್ ಗಾಡ್ ಅಂತ ಹೇಳ್ತಾರೆ. ದೇವರ ಒಂದು ಆಲೋಚನೆ ಅಂತ ಅಂದ್ರೆ ಅವ್ರು ಮಾತಾಡ್ಬೇಕು ಹೆಂಗ್ ಮಾತಾಡ್ತಾನೆ ಹೇಳ್ರೆ ಅಬ್ಸಲೋಮ್ಗೆ. ಅಯ್ಯ ನಾನು ಹೇಳ್ದಂಗೆ ಹೇಳ್ತೇನೆ ನೀನ್ ಕೇಳು ಅಂತ ಹೇಳ್ತಾನ. ಹೆಂಗ್ ಹೇಳ್ತಾನೆ, ಹೆಂಗ್ ನಂಬರ್ತಾನ, ಮೃದುವಾಗಿ ಹಿಂಗ್ ಹೇಳ್ತಾನೆ, ಬೆಣ್ಣೆ ಹಾಕಿ ಹಿಂಗ್ ಹೇಳ್ತಾನೆ. ಅಬ್ಸಲೋಮ್ ಹೆಂಗಿರ್ತದೆ ಹೌದಲ್ಲ, ಚೆನ್ನಾಯ್ತಲ್ಲ ಅಂತ ನಂಗೆ ಅಂದ್ರೆ ಆತರ ಟೆಂಪ್ಟೇಷನ್ಸ್ ನೋಡೈತೀನಿ. ಸೇತಾನ ಏತರ ಪ್ರೆಸೆಂಟ್ ಮಾಡ್ತಂತೆ. ಆಮೇಲೆ ಹೊಸ ಒಡಂಬಡಿಕೆಲ್ಲಿ ನೋಡ್ಬೇಕಾರೆ ಏನಂತಾರೆ, ಒಬ್ಬ ಒಬ್ಬ ಮನುಷ್ಯ ಹಂಗೆ ಕೊಚ್ಕೊಂತ ಇರ್ತಾನಂತೆ. ಅದರ ಅವನ್ ಸ್ಪೀಚ್ ಕೂಡ ಜನಗಳು ಹೇಳ್ತಾರೆ, ಇವು ಏನಪ್ಪ ದೇವ್ರು ಮಾತಾಡ್ದಂಗೆ ಐತಲ ಅಂತ ಹೇಳ್ತಾರೆ. ಟಕ್ಕ ಅಂತ ಇಮ್ಮಿಡಿಯೇಟ್ ಸ್ಪಾಟ್ ಅಲ್ಲಿ ಹಂಗೆ ಸತ್ತೋಗ್ಬಿಡ್ತಾನೆ, ಹುಳ ಬಂದು ತಿನ್ನಾಕ್ಬಿಡ್ತಾರೆ. ಅದರ ಏನಂತಾರೆ ಈ ತರ ಒಂದು ಸ್ಪೀಚ್ಗಳು ಅದರ ಇಮ್ಯಾಜಿನ್ ಮಾಡ್ರಿ. ಅಂದ್ರೆ ನೋಡಿ ಸೇತಾನ್ ಕೊಡೋಂತ ಒಂದು ಟೆಂಪ್ಟೇಷನ್ಸ್ ಹೆಂಗಿರ್ತಾರಂತೆ, ಈ ತರ ಒಂದು ವಿಧವಾದಂತ ರೀತಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಸೇತಾನ ಮೊಳಗೊಳಿಸ್ತಾನೆ. ಅಂದ್ರೆ ಸೇತಾನ ಮೊಳಗೊಳಿಸ್ಬೇಕಾದ್ರೆ ನಮ್ಮನ್ನ ಹಾರ್ಶ್ ಆಗಿ ಮಾಡೋಕ್ಕಾಗಲ್ಲ, ಅವನು ಅಪೋಸ್ ಮಾಡೋಕ್ಕಾಗಲ್ಲ. ಹೆಂಗ್ ಅಪೋಸ್ ಮಾಡ್ತಾ ಅಂದ್ರೆ ನಮ್ಮ ಒಂದು ವೀಕ್ನೆಸ್ ಪ್ರಕಾರನೇ ನಮ್ಗೆ ಸ್ಮೂತ್ ಆಗಿ ಏನ್ ಮಾಡ್ತಾನೆ ಇವಾಗ ಅಟ್ಯಾಕ್ ಮಾಡ್ತಾನೆ ನೋಡ್ರಿ ಇಂತೀನಿ. ಏನ ಯಾವ ತರ ಉದಾಹರಣೆಗಾಗಿ
ಸುಧಾರಣೆಗಾಗಿ ಆತನು ತಾನು ಪ್ರತಿಪಾದಿಸುವ ಸುಧಾರಣೆಯ ನಾಯಕನೋ ಎಂಬಂತೆ ಮತ್ತು ಈ ಲೋಕದ ಆಶೀರ್ವಾದಕರ ಕಾರ್ಯಗಳ ಬಗ್ಗೆ ಪೂರ್ವಕವಾದ ಸಹಾನುಭೂತಿ ಉಳ್ಳವನಂತೆ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಈ ದೆಸೆಯಲ್ಲಿ ಆತನ ಇತ್ತೀಚಿನ ಸಲಹೆಯು ಸಾಮಾಜಿಕ ಏಳಿಗೆಯ ರೂಪದಲ್ಲಿ ಕಂಡುಬರುತ್ತದೆ. ಇದನ್ನು ಆತನು ಅನೇಕ ಸಹೋದರರುಗಳ ಮನಸ್ಸಿನಲ್ಲಿ ಯಶಸ್ವಿಯಾಗಿ ಹುಟ್ಟು ಹಾಕುತ್ತಾನೆ. ನೋಡ್ರ ಇದು ಯಾವ ತರ ಅಂದ್ರೆ ಫಸ್ಟ್ ಪಾಯಿಂಟ್ ಅಂದ್ರೆ ಏನಂತಾರೆ ಸೋಷಿಯಲ್ ವೆಲ್ಫೇರ್ ಅದರ ಅಂದ್ರೆ ಏನು ಅಪ್ಲಿಫ್ಟಿಂಗ್ ಆಫ್ ದ ಸೊಸೈಟಿ ಅದರ ಅದಕ್ಕೇನ್ ಮಾಡೋದು ಆ ತರ ಒಂದು ಟೆಂಪ್ಟೇಷನ್ ಕೊಡೋದು. ಅದ್ರ ಹೆಂಗ್ ಕೊಡ್ತಾನೆ ಉದಾಹರಣೆಗಳ ಬಗ್ಗೆ ಇನ್ನೊಂದ್ ಕಡೆ ಹೇಳ್ತಾರೆ. ಹೆಂಗೆ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಸೊಸೈಟಿಯಲ್ಲಿ ಇರ್ಬೇಕಾದ್ರೆ ಒಳ್ಳೇದ್ ಮಾಡಿದ್ರೆ ಇಲ್ಲ ಅದ್ರ ಕಣ್ಣಿಲ್ದವ್ರಿಗೆ ಏನ್ ಮಾಡಿದ್ರು ಕಣ್ ಕೊಟ್ರು ಅದರ ಕೈ ಕಾಲಿಲ್ದವ್ರಿಗೆ ಏನ್ ಮಾಡಿದ್ರು ಸ್ವಸ್ಥತೆ ಮಾಡಿದ್ರು ಬೇಕಾದವ್ರಿಗೆಲ್ಲ ಏನ್ ಮಾಡಿದ್ರು ಊಟ ಇಲ್ದ್ರೆ ಊಟ ಕೊಟ್ರು. ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡೋದು ಓ ಯೇಸು ಕ್ರಿಸ್ತನ ಕಾಲದಲ್ಲಿ ಎಲ್ಲಾರ್ಗು ಮಾಡಿದ್ರು ಯೇಸು ಕ್ರಿಸ್ತು ಒಳ್ಳೇದ್ ಮಾಡಿದ್ರು ಎಲ್ಲಾರ್ಗು ಚೆನ್ನಾಗಿದ್ರು ಅಂದ್ರೆ ಅವ್ರು ಹೋಗ್ಬಿಟ್ಟ ಅಂದ್ರೆ ಒಂದು ಊರಿನ ನಗರಗಳ ಜನಗಳದೇ ಬಂದು ಡೋರ್ದು ಸೆಟ್ಲ್ ಆಗ್ಬಿಡುದಂತೆ. ಹಂಗ್ರೆ ಊರಿಗೆಲ್ಲಾರ್ಗು ಏನ್ತಾರೆ ಬ್ಲೆಸಿಂಗ್ಸ್ ಅಂದ್ರೆ ಊರೂರ್ದ ಏನ್ ಮಾಡೋರು ಯೇಸು ಕ್ರಿಸ್ತು ಏನ್ ಮಾಡೋರು. ಸೊ ಈ ರೀತಿ ಒಂದು ಆಕ್ಟಿವಿಟಿ ಅಂದ್ರೆ ಏನ್ರಿ ಸೋಷಿಯಲ್ ಆಗಿ ಏನ್ ಮಾಡೋಣ ಎಲ್ಲಾನು ಡೆವಲಪ್ ಮಾಡೋಣ ಎಲ್ಲಾರ್ದೇ ಮಾಡೋಣ ಸುಧಾರಣೆ ಮಾಡೋಣ ಅಂತ ಬಿಟ್ಟೆ ಮಾಡೋದು. ಈ ತರ ಮೈಂಡ್ ಅಲ್ಲಿ ಏನ್ ಮಾಡ್ತಾರೆ ಸೇತಾನ್ ಇವಾಗ ನಮ್ಮನ್ನ ಈ ಒಂದು ಸೊಸೈಟಿನ ಸುಧಾರಣೆ ಮಾಡಕ್ಕೆ ಏನ್ ಮಾಡ್ತಾನೆ ಒಂದ್ ಕೆಲ್ಸಕ್ಕೆ ಕೈ ಹಾಕ್ಬಿಡ್ತಾನೆ. ಇವಾಗ ನಾವು ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಇತ್ತೀಚೆಗೆ ನೋಡಿರ್ಬೋದು ಏನಂತಂದ್ರೆ ಇವಾಗ ಐ ಟಿ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಸಾಟರ್ಡೆ ಸಂಡೇ ಏನಿಲ್ಲ ಕೆಲಸ ಇಲ್ಲ. ಇವಾಗ ಸಾಟರ್ಡೆ ಏನ್ ಮಾಡ್ತಾರೆ ರೆಸ್ಟ್ ತಗೊಂತಾರೆ. ಸಂಡೇ ಏನ್ ಮಾಡ್ತಾರೆ ಅಂದ್ರೆ ಇದೇ ಸೋಷಿಯಲ್ ಆಕ್ಟಿವಿಟಿಗಳು ಏನಂತಂದ್ರೆ ಪರಕೆ ತಗೊಳೋದು ಏನ್ ಮಾಡೋದು ರೋಡೆಲ್ಲ ಕಸ ಕೊಡ್ತಾರೆ ಒಂದು ಗ್ರೂಪ್ ಮಾಡ್ಕೊಂಡ್ಬಿಡೋದು ಅದರ ರೋಡಲ್ಲಿ ಏನ್ ಮಾಡೋದು ಕಸ ಹೊಡಿಬೇಕಾದ್ರೆ ಕಸ ಹೊಡಿಯೋದು ಅಥವಾ ಗೋಡೆ ಮೇಲೆ ಪೋಸ್ಟ್ ಪೋಸ್ಟಿಂಗ್ ಮಾಡೋದು ಕಿತ್ತಾಕ್ತದ ಅಥವಾ ಪೇಂಟಿಂಗ್ಸ್ ಏನ್ ಮಾಡೋದು ಪೇಂಟಿಂಗ್ ಕೆಲಸ ಮಾಡೋದು ಇವೆಲ್ಲ ಅಂದ್ರೆ ಮಾಡ್ತಾರೆ ನೋಡಿ ರಿಫಾರ್ಮೇಷನ್ ಅದ್ರ ಇವೆಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಅದರ ಅದು ಮಾಡೋದೇನು ತಪ್ಪೇನಿಲ್ಲ ಆದ್ರೆ ಅದು ದೇವ್ರ ಮಕ್ಕಳು ಮಾಡೋದೇನು ಇವಾಗ ಯಾಕಂದ್ರೆ ನಮ್ಮ ಒಂದು ಇರೋಂಥ ಟೈಮ್ನ ನಾವು ವ್ಯಾಲ್ಯೂಬಲ್ ಆಗಿ ಏನ್ ಮಾಡೋಕಿನ್ನ ತುಂಬಾ ಒಂದು ಕೆಲಸ ಐತೆ ಮಾಡೋಂಥದ್ದು ಅಂತ ಕೆಲಸಕ್ಕೆ ಹಾಕ್ಬೇಕು ಹೊರತು ಇಂಥ ಕೆಲಸಕ್ಕೆ ಹಾಕೋದಕ್ಕೆ ಅಂತಾರೆ ಅವ್ರೆ ನೋಡಿ ಅವ್ರವ್ರು ನೋಡಿರ್ತೀನಿ ಅವ್ರವ್ರು ಮಾಡ್ತಾರೆ ಅಲ್ವರ ಅಂತ ಕೆಲ್ಸಕ್ಕೆ ನಮ್ ಕೆಲ್ ನಾವೇನ್ ಮಾಡಕ್ ಹೋಗ್ಬಿಡ್ದು ನಾವು ಮಾಡಕ್ ಹೋಗ್ಬಿಡ್ದು ಅಲ್ಲ ನೋಡಿರ್ತೀನಿ. ಇವೆಲ್ಲ ಮಾಡಿದಾಗ ಏನಾಗ್ತಾರೆ ಇವಾಗೆಲ್ಲ ಏನಂತಾರೆ ಐ ಟಿ ಕಂಪನಿಲಿ ದೊಡ್ಡ ದೊಡ್ಡ ಕಂಪನಿಗಳೇ ಇನಿಷಿಯೇಟಿವ್ ತಗೊಂತಾರೆ. ಏನಕ್ಕೆ ಫ್ರೀ ಆಗಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಬಿಡ್ತಾರೆ ನೋಡಿ ಟಿವಿಲಿ ಅಡ್ವರ್ಟೈಸ್ಮೆಂಟು ಅದರ ಒಂದು ಏನಂತಾರೆ ಒಂದು ನೇಮು ಒಂದು ಫೇಮು ಅದರ ಒಂದು ಗೌರವ ಅದರ ಈ ರೀತಿ ಏನ್ ಮಾಡ್ತಾರೆ ಇವೆಲ್ಲ ಸೋಷಿಯಲ್ ಆಕ್ಟಿವಿಟೀಸ್ಗಳು. ಇದು ದೇವ್ರ ಮಕ್ಕಳು ಮಾಡೋಂಥ ಕೆಲಸ ಅಲ್ಲ. ಮತ್ತೆ ಯೇಸು ಕ್ರಿಸ್ತು ಮಾಡಲ್ಲ ಅದಂಗೆ ಯೇಸು ಕ್ರಿಸ್ತು ಕೈ ಇಲ್ದವ್ರಿಗೆಲ್ಲ ಕೈ ಕೊಟ್ರಲ್ಲ ಆಮೇಲೆ ಆಹಾರ ಇಲ್ದವ್ರಿಗೆ ಆಹಾರ ಕೊಟ್ರಲ್ಲ ಎಷ್ಟೋ ಕಾಯಿಲೆಗಳು ವಾಸಿ ಮಾಡಿದಿಲ್ಲ. ಹಂಗಾರೆ ಯೇಸು ಕ್ರಿಸ್ತು ಹೆಂಗೆ ಮಾಡಿದ್ರು ಹಂಗಾರೆ ಹಾಂ ದೇವರಾಜನ ಮಾಡ್ತಾರೆ ಅಂತ ಇದಕ್ಕೆ ಒಂದು ಒಂದು ಸ್ಯಾಂಪಲ್. ವೆರಿ ಗುಡ್. ಆಮೇಲೆ ಇನ್ನೊಂದು ರೀಸನ್ ವಿಶ್ವಾಸನ ವಿಶ್ವಾಸ ಇರೋರಿಗೆ ಮಾಡ್ತಾ ಇದ್ರು ನಾವು. ಆದ್ರೆ ವಿಶ್ವಾಸ ಇಲ್ದವ್ರು ಕೂಡ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವೆಲ್ಲ ಒಂದ್ ರೀತಿ ಕರೆಕ್ಟ್. ಏನಂತಾರೆ ಇವಾಗ ಯೇಸು ಕ್ರಿಸ್ತನ ಹತ್ರಕ್ಕೆ ಊರೂರು ಜನಗಳೇ ಬರೋರು. ಅಂದ್ರೆ ಬರ್ತಾ ಇದ್ದಿದ್ ಯಾರು ವಿಶ್ವಾಸ ಇರೋರೇ ಬರ್ತಾರೆ ಹೊರತು ವಿಶ್ವಾಸ ಬರ್ತಿಲ್ಲ. ಸೊ ಬಂದವ್ರಿಗೆಲ್ಲ ಏನ್ ಮಾಡೋ ಒಟ್ಟಲ್ಲಿ ಮಾಡ್ತಾ ಇದ್ರು ಅಲ್ವಾ. ಇವಾಗ ನಾವು ಹಂಗೆ ಮಾಡ್ಬೋದಲ್ಲ. ಓಕೆ ಅವರು ಕ್ರಿಯೇಟ್ರು ಮಸಿಯನ್ ಅದು ಒನ್ ಆಫ್ ದ ರೀಸನ್ಸ್ ಅಂದ್ರೆ ಅಂದ್ರೆ ಜನಗಳನ್ನ ಅಂತಾರೆ ಒಂದು ನಮ್ಸ ರೀತಿಲಿ ಅದರ. ಇನ್ನೊಂದು ರೀಸನ್ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಎಷ್ಟು ಸಿಂಪಥೆಟಿಕ್ ಆಗಿದ್ರು ಅಂದ್ರೆ ಈ ನಳ್ತಾರಂತ ಒಂದು ಜನರೇಷನ್ ಅವ್ರು ನೋಡಕ್ ಏನಾಗಿಲ್ವಂತೆ ಅವ್ರಿಗೆ ಆಗಿಲ್ವಂತ ಸಹಿಸ್ಕೊಳಕ್ ಆಗಿಲ್ವಂತ ಅದಕ್ಕೇನ್ ಮಾಡ್ತಾರೆ ಔಟ್ ಆಫ್ ಸಿಂಪತಿ ಏನ್ ಮಾಡ್ತಾರೆ ಅದನ್ನ ಮಾಡ್ತಾ ಇದ್ರೆ ನಾವು ಕಳೆದ ವಾರ ಅಂತ ತಿಳ್ಕೊಂತೀನಿ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಏನಂತಂದ್ರೆ ಯೇಸು ಕ್ರಿಸ್ತನ್ ಮೈಂಡ್ ಹೆಂಗಿರ್ಬೇಕು ಅಂತ ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಮೈಂಡ್ ಅದರ. ಇವಾಗ ಬೈಬಲ್ ಓದ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾ ಅಂದ್ರೆ ಎಷ್ಟೋ ಜನಗಳ ಮನಸ್ಸಿನ ಆಲೋಚನೆ ಏನ್ ಮಾಡಿದ್ರು ಗ್ರಹಿಸ್ಕೊಂಡ್ರು ಅಂತ ಓದ್ತಾ ಇದ್ರ. ಆ ಒಂದು ಸ್ತ್ರೀ ಅವರು ಬಟ್ಟೆ ಸರಿಗನ್ನ ಮುಟ್ಬೇಕಾದ್ರೆ ಅವ್ರಿಗೆ ಏನಾಗ್ತಿರ್ತಾರೆ ಅಲ್ಲಿ ಲಿಮಿಟ್ಗೆ ಶಕ್ತಿ ಹೋಗೋದು ಫೀಲ್ ಆಗ್ತಾರೆ. ಆಮೇಲೆ ಯೇಸು ಕ್ರಿಸ್ತನ್ಗೆ ಅವ್ರ ಮುಂದೆ ಇಲ್ದಿರಂತ ವಿಚಾರಗಳು ಕೂಡ ಅಂದ್ರೆ ಅವ್ರ ಮುಂದೆ ಏನೋ ನಡೆದಿಲ್ಲ ವಿಚಾರ ಆದ್ರೂ ಕೂಡ ವಿಚಾರ ಏನಾಗ್ತಿತ್ತು ಅವ್ರಿಗೆ ಫಸ್ಟೇ ಗೊತ್ತಾಗ್ಬಿಡ್ತಿತ್ತು. ನತ್ತಲ್ಲಿ ಏನ್ ಮಾಡ್ತಾರೆ ಅಂಜುರು ಮರಿ ಕೆರಡೆ ಇರ್ಬೇಕಾದ್ರೆ ಫಸ್ಟೇ ಗ್ರಹಿಸ್ಕೊಂಡ್ಬಿಡ್ತಾರೆ ಅಲ್ದ್ರ. ಆಮೇಲೆ ಅವ್ರಿಗೆ ಫಸ್ಟೇ ಗೊತ್ತಿತ್ತು ಜೂಡಾಸ್ ಏನ್ ಮಾಡ್ತಾರೆ ಇವನ್ನ ಬಿಟ್ರೆ ಮಾಡ್ತಾರೆ. ಅಂದ್ರೆ ನೋಡಿ ಇಮ್ಯಾಜಿನ್ ಮಾಡ್ತಾರೆ ಮೈಂಡ್ ಹೆಂಗಿತ್ತು ಅಂದ್ರೆ ಫಸ್ಟ್ ಆಗನ್ನ ಫಸ್ಟೇ ಫೋರ್ಕಾಸ್ಟ್ ಮಾಡ್ಬಿಟ್ಟು ಇದನ್ನೆಲ್ಲ ಯಾರ ಮೈಂಡಲ್ಲಿ ಇರ್ತಾ ಇತ್ತು ಯೇಸು ಕ್ರಿಸ್ತ ಮೈಂಡ್ ಇರ್ತಾ ಇತ್ತು. ಇಮ್ಯಾಜಿನ್ ಮಾಡ್ರಿ ಇವಾಗ ನಮ್ಮ ಮೈಂಡ್ ಹಂಗೆ ಇರ್ತದೆ ನಮ್ಗೆ ಇರ್ತದೆ ಈ ಜನ ಇದ್ರಿ ಇಲ್ಲ ಈ ಜನದಲ್ಲಿ ಯಾರೋ ನಮ್ಮ ಇಟ್ಕೊಡ್ತಾರೆ ನಮ್ಗೆ ಮೋಸ ಮಾಡ್ಬಿಡ್ತಾರೆ ಅಂದ್ರೆ ಗೊತ್ತಾರೆ ನಾವನ್ನ ಏನ್ ಮಾಡ್ತೀರಿ ಇವಾಗಿಂದಾನೆ ಅವ್ನಿಗೆ ಟ್ರ್ಯಾಕ್ ಮಾಡಕ್ ಶುರು ಮಾಡ್ತೀರಿ ಅಂದ್ರೆ ಅವ್ನು ನೋಡೋಣ ಅವ್ನಿಗೆ ನೆಕ್ಸ್ಟ್ಗೆ ಅವ್ನಿಗೆ ಗೆಲ್ಲಬೇಕು ಗೊತ್ತಾ ಅವ್ನು ಬಂದ್ರೆ ಮೂಲೆಗೆ ಇಕ್ಬಿಟ್ಟು ನೋಡೋದು ಕೆರೆ ಮಾಡ್ಬಾರ್ದು ಹುಷಾರಾಗಿರ್ಬೇಕು ಅಂತ ಬಂದ್ರೆ ಅಂತ ಏನ್ ಮಾಡ್ತೀರಿ
ಪ್ಲಾನ್ ಮೈಂಡ್ ಹಿಂಗಿರ್ತಾರೆ ನೋಡಿರ್ತೀನಿ ಇವಾಗ ಅದರ ಇವಾಗ ಯೋಚನೆ ಮಾಡ್ರಿ. ಇವಾಗ ಯೇಸು ಕ್ರಿಸ್ತು ಈ ಕ್ರೌಡ್ ಅಲ್ಲಿ ಇದ್ರು, ಫುಲ್ ಜೆರೂಸಲಂ ಸಿಟಿ ಎಲ್ಲ ಇತ್ತು. ಅಂದ್ರ ಅವ್ರ ಜೊತೆಗಿದ್ದವರಲ್ಲ ಯಾರೋ ಎಲ್ಲ ಇಂಥ ಮೆಂಟಾಲಿಟಿ ಅವರೇ. ಅಂದ್ರ ಯೇಸು ಕ್ರಿಸ್ತು ಚೆನ್ನಾಗಿ ಗೊತ್ತು, ಇಷ್ಟು ಶೂರ್ ಜನಗಳೆಲ್ಲ ವಾಸಿ ಮಾಡಕ್ ಬರ್ತಾ ಇದ್ರು. ಯೇಸು ಕ್ರಿಸ್ತು ಪ್ರೀತಿಯಿಂದ ಅವ್ರು ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತು ಇದೇ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ರು, ಓ ಇದೇ ಜನಗಳನ್ನ ಏನ್ ಮಾಡ್ತಾರೆ ಸದ್ಯದಲ್ಲಿ. ಅಂದ್ರೆ ಅವ್ರ ಮೈಂಡ್ ಹೆಂಗಿರ್ಬೇಕು ಇಮ್ಯಾಜಿನ್ ಮಾಡ್ರಿ, ಎಷ್ಟು ಕಷ್ಟ ಆಗ್ತಾ ಇತ್ತ, ಎಷ್ಟು ಈಸಿ ಆಗ್ತಾ ಇತ್ತು ಅವ್ರಿಗೆ, ಎಷ್ಟು ಕಷ್ಟ ಅಲ್ವರ. ನಮ್ಮ ಜೊತೆಗಿದ್ದವರೇ ನಮಗೆ ಚೂರಿ ಆಗ್ತಾರೆ ಅಂತ ಅನ್ಬೇಕಾದ್ರೆ, ಗೊತ್ತಿರ್ಬೇಕಾದ್ರು ಕೂಡ ಅವ್ರು ಒಳ್ಳೇದು ಮಾಡ್ತೀವಿ ಅಂದ್ರೆ ಎಷ್ಟು ತುಂಬ ಏನಾಗಿತ್ತು ಕಷ್ಟವಾಗಿದ್ದು. ಇದೇ ಸಿಂಪಥೆಟಿಕ್ ನೇಚರ್ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಅದನ್ನ ನೋಡ್ಬಿಟ್ಟು ಸಹಿಸ್ಕೊಳಕ್ ಆಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನನ್ನ ಕೈಲಿ ಆದಷ್ಟು ಏನ್ ಮಾಡ್ತೀನಿ ಜನಗಳಿಗೆ ಒಳ್ಳೇದ್ ಮಾಡ್ತೀನಿ. ಯಾಕಂದ್ರೆ ಇವ್ರು ಚೆನ್ನಾಗಿ ಗೊತ್ತು ನಾನು ಏನೇ ಮಾಡ್ಲಿ, ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಇವ್ರು ನನ್ನ ಸಾಯಿಸಿ ಹಾಕಿ ಹಾಕ್ತಾರೆ ಅಂತಂದ್ಬಿಟ್ಟು. ಆರು ಕೂಡ ಏನ್ ಮಾಡ್ತಾರೆ, ಇವ್ರು ಒಳ್ಳೇದನ್ನ ರೆಸಿಪ್ರೋಕೇಟ್ ಮಾಡ್ತಾರೆ ನೋಡಿದ್ದೀನಿ ಅಲ್ವರ. ಅದೇ ಆಮೇಲೆ ನೋಡಿ, ಎಲ್ಲಾರ ಥಾಟ್ಸ್ ಗಳನ್ನ ರೀಡ್ ಮಾಡೋಂತ ಪವರ್ ಯಾರಿಗಿತ್ತು, ಕ್ರೈಸ್ಟ್ ಇತ್ತು. ಅಂದ್ರೆ ಇವಾಗ ಒಬ್ಬ ಒಂದು ಒಂದು 10 ಜನ ಮನುಷ್ಯರು ನಮ್ಮ ಮುಂದೆ ನಿಂತ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನೋಡಿ, ತುಂಬಾ ನಮಗೆ ತುಂಬಾ ಎಂತಾರೆ, ನಮಗೆ ಎಂತಾರೆ, ನಮಗೆ ಹೊಗಳ ರೀತಿಲಿ, ಆಮೇಲೆ ನಮ್ಮ ಮೈಂಡ್ಗೆ ಸರಿಯಾಗಿ ರೀತಿಲಿ ಮಾತಾಡ್ತಾರೆ ನೋಡಿ. ಆದರೆ ನಮಗೆ ಮೈಂಡ್ ರೀಡ್ ಮಾಡೋಂಥ ಕೆಪಾಸಿಟಿ ಅಂದ್ಕೊಳ್ಳಿ, ಮೈಂಡ್ ರೀಡ್ ಮಾಡೋದು ಅಥವಾ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾರೋ ಅದನ್ನೆಲ್ಲ ನಾವು ಕರೆಕ್ಟಾಗಿ 100% ಗ್ರಾಸ್ ಮಾಡೋಂಥ ಕೆಪಾಸಿಟಿ ಇತ್ತು ಅಂದರೆ ನಮ್ಗೆ ಏನಿಸ್ತದೆ ನೋಡು, ಬಾಯಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಮನಸ್ಸಲ್ಲಿ ನೋಡಿ ಹೆಂಗ ಇವರು, ಈ ಥರ 1000 ಜನದ ಬಗ್ಗೆ 1000 ಆಲೋಚನೆ ತಲೆ ತುಂಬ ನಿಮ್ಗೆ ತಲೆ ಹೆಂಗಿರ್ತದೆ, ಮೆಂಟಲ್ ಆಗ್ಬಿಡ್ತೀರಿ ಅದರ. ಅದಕ್ಕೆ ನೋಡ್ಬೇಕಾರೆ ಈ ಸ್ಟೇಟಲ್ಲಿ ಯೇಸು ಕ್ರಿಸ್ತು ಇರ್ಬೇಕಾದ್ರೆ ಅದನ್ನ ಹಿಂಗೆ ಕಂಟ್ರೋಲ್ ಮಾಡಿರ್ಬೇಕು ಅದರ. ಇದು ಹೆಂಗೆ ಕಂಟ್ರೋಲ್ ಮಾಡಿದ್ರೆ ಔಟ್ ಆಫ್ ಸಿಂಪತಿ. ಅದೇ ಹೇಳ್ತಲ್ಲ ಏಷ್ಯಾ 53 ಬೇಕಾದ್ರೆ ಎಂತಾರೆ, ದುಃಖ ಪೀಡಿತನೋ ಆಮೇಲೆ ವ್ಯಾಧ್ಯಸ್ಥನೋ ಅದರ ದೇವರಿಂದ ಏನಂತಾರೆ ಪೆಟ್ಟು ತಿಂದವನು ಅಂತ ಹೇಳ್ತಾರೆ ಅದರ. ಯಾಕಂದ್ರೆ ಯೇಸು ಕ್ರಿಸ್ತು ಇವೆಲ್ಲ ನೋಡಿ ನೋಡಿ ಎಷ್ಟು ಒಂದು ಇದಾಗ್ಬಿಟ್ಟಿತ್ತು ನನ್ನ ಮನಸ್ಸಿಗೆ. ಆ ದುಃಖದಿಂದ ಏನಾಗಿದೆ ಅಂದ್ರೆ ಅವ್ರನಲ್ಲಿ ಈ ರಾಜಂತರ ಒಂದು ಕಳೆಗಳೇನಾಗಿಲ್ಲ ಅವ್ರನಲ್ಲಿ. ಅಂದ್ರೆ ಯೇಸು ಕ್ರಿಸ್ತು ಯಾವಾಗ ಸಂತೋಷವಾಗಿದ್ರು, ಆದ್ರೆ ಏನಂತಾರೆ ಎಲ್ಲಾರ ಹತ್ರ ಒಂದು ಫುಲ್ ಒಂದು ಜಾಯ್ ತರ ತಗೊಂಡಿರ್ತೀನಿ. ಆ ತರ ಅವ್ರಿಗಿದ್ದಂತ ಜಾಯ ಬೇರೆ, ಲೌಕಿಕವಾದಂತ ಜಾಯ ಬೇರೆ, ಅವ್ರಿಗಿದ್ದಂತ ಒಂದು ಜಾಯ ಏನಾಗಿತ್ತು ಒಂದು ಬೇರೆ. ಅಂದ್ರೆ ಆ ಸಂತೋಷಕ್ಕೆ ಏನಿದೆ ತುಂಬಾ ವ್ಯತ್ಯಾಸ ಇದೆ. ಯೇಸು ಕ್ರಿಸ್ತು ಇದ್ದಂತ ಕಷ್ಟದಲ್ಲಿ ಅವ್ರು ಹೆಂಗಿದ್ರು ಗೊತ್ತಾ, ಬೇರೆ ಹೊತ್ತೆ ಸಂತೋಷವಾಗಿದ್ದೀನಿ, ಬೇರೆ ಒಂದೇ ಮಾಡ್ತದ ಸಂತೋಷ ಪಡ್ತದೆ. ಆದ್ರೆ ಅವ್ರಿಗೇನಾಗಿದೆ ದುಃಖ, ಅಂದ್ರೆ ಆ ದುಃಖದಲ್ಲಿ ಮನಸ್ಸಿಗೆ ತುಂಬಾ ಭಾರವಾಗಿತ್ತು ಅಂದ್ರೆ ಇದರಿಂದ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಅವ್ರು ಏನ್ ಮಾಡೋದು ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಅಂದ್ರೆ ಇವಾಗ ನಮ್ಗೆ ಆತರ ಫೀಲಿಂಗ್ಸ್ ಇದೆಯಾ ಅಂದ್ರೆ ನಮಗೂ ಇರತ್ತೆ ಫೀಲಿಂಗ್ಸ್, ನಮ್ಮ ಸಹೋದರನ ಏನ್ ಮಾಡ್ಬೇಕು ಅದನ್ನ ಅದಿರ್ಬೇಕು. ಅದರ ನಮ್ಗೆ ಬರ್ತಲ್ಲ ನಮ್ಮ ಸಹೋದರ ಯಾರೋ ಕಷ್ಟ ಆಗ್ಬಿಟ್ರೆ ನಾವೇನ್ ಮಾಡ್ತೀರಿ, ನಾವು ಎಲ್ಪ್ ಮಾಡ್ತೀವಿ. ಯಾರೋ ಸಹೋದ್ರಿಗೆ ಹುಷಾರಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀರಿ, ಯಾರೋ ಕಿಡ್ನಿ ಫೇಲಿಯರ್ ಆಗಿ ಅಥವಾ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಎಮರ್ಜೆನ್ಸಿ ಆಯ್ತಂದ್ರೆ ನಾವೇನ್ ಮಾಡ್ತೀವಿ, ಎಲ್ಲ ಸೇರ್ಬಿಟ್ಟು ನಾವೆಲ್ಲರೂ ಸಹಾಯ ಮಾಡ್ತೀರಿ. ಅಂದ್ರೆ ಬರೀ ಮಾತಲ್ಲಿ ಮಾತ್ರ ಅಲ್ಲ, ನಮ್ ಕೈಲಿ ಹಾಗಂತ ಹಣ ಕಾಸು ಕೂಡ ಕೊಡ್ತೀವಿ. ಏನಕ್ಕೆ, ಯಾಕಂದ್ರೆ ಅದು ಔಟ್ ಆಫ್ ಸಿಂಪತಿ ಅಲ್ವರ. ಆ ಕಷ್ಟದಲ್ಲಿದ್ರೆ ನಾವೇ ಹಿಂಗಿರ್ತಾ ಇದ್ರಿ, ಅದು ನಮ್ಗೆ ಯಾರೋ ಸಹಾಯ ಮಾಡಿದಾಗ ಎಷ್ಟು ಸಹಾಯ ಆಗ್ತಾರೆ ನಾವೇ ಮಾಡ್ತೀರಿ. ಹೀಗೆ ಕ್ರೈಸ್ಟ್ ಮಾಡಿದ್ದು ಅದಕ್ಕೆ ಯೇಸು ಕ್ರಿಸ್ತು ಸೋಷಲ್ ವೆಲ್ಫೇರ್ ಏನ್ ಮಾಡಕ್ ಹೋಗಿಲ್ಲ, ಸೋಷಲ್ ನ ರಿಫಾರ್ಮೇಷನ್ ಏನ್ ಮಾಡಕ್ ಹೋಗಿಲ್ಲ, ಅವರು ಮಾಡ್ಕೋದ ಔಟ್ ಆಫ್ ಸಿಂಪತಿ ಏನ್ ಮಾಡಿದ್ದ ಅವ್ರು ಮಾಡಿದ್ದ ನೋಡಿ. ನೆಕ್ಸ್ಟ್ ಹೇಳ್ತಾರೆ ನೋಡಿ, ವಾಲ್ಯೂಮ್ ಓದಿ ಅಂತೀರಿ ಮುಂದಕ್ಕೆ. ಈಗ ಆತನು ನೀಡುವ ಸಲಹೆ ಎಂದರೆ ಶಿಲುಬೆಯ ಮಾರ್ಗವಾದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವುದು ಒಂದು ಸಮಯದಲ್ಲಿ ಎಷ್ಟು ಅವಶ್ಯವಿತ್ತಾದರೂ ಅದರ ಅವಶ್ಯಕತೆ ಇನ್ನು ಮುಂದೆ ಇರುವುದಿಲ್ಲ. ನಾವೀಗ ಸಮಗ್ರ ಪ್ರಸ್ತಾಪವನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ನೆರವೇರಿಸಬಹುದು ಮತ್ತು ಲೋಕವು ಈಗ ಸಾಮಾನ್ಯವಾಗಿ ಸಾಮಾಜಿಕ, ಬೌದ್ಧಿಕ, ನೈತಿಕ ಮತ್ತು ಧಾರ್ಮಿಕ ನೆಲೆಯ ಉನ್ನತವಾದ ಸ್ಥಾನದಲ್ಲಿ ನಿಂತಿದೆ ಮುಂತಾಗಿ. ಆದರೆ ಆತನು ಸಲಹೆ ನೀಡುವ ಯೋಜನೆಗಳು ಸದಾ ಆತನೊಂದಿಗೆ ಸಂಯೋಜಿಸಲ್ಪಟ್ಟಿರುತ್ತವೆ. ಪ್ರಸ್ತುತ ಸಂದರ್ಭದಲ್ಲಿ ಸಾಮಾಜಿಕ ಏಳಿಗೆ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿನ ಸುಧಾರಣೆಯಲ್ಲಿ ಜೊತೆ ಕೆಲಸದವರಾಗಿರುವ ಅವರೆಲ್ಲರೂ ಸಾಮಾಜಿಕ ಮತ್ತು ರಾಜಕೀಯ ಚಳುವಳಿಗಳನ್ನು ಸೇರಬೇಕು ಎಂಬುದು ಆತನ ಸಲಹೆಯಾಗಿರುತ್ತದೆ. ನೋಡಿದ್ರ ಅದೇ ಸೇತನ ಏನ್ ಥಾಟ್ಸ್ ಕೊಡಬಹುದು ಅಂತ ಸರಿತ ಇದೆ ಅಂದ್ರೆ, ಪೊಲಿಟಿಷಿಯನ್ ಜೊತೆ ಸೇರ್ಕೊಂಡು ನಾವೇ ಮಾಡೋಣ, ಅವರೆಲ್ಲ ಮಾಡ್ತಾರೆ ಅದೇ ದೇಶದ ಏಳಿಗೆಗಾಗಿ, ನಾವು ಕೂಡ ಮಾಡೋಣ ಇಂಡೈರೆಕ್ಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಆತನು ಅಪೇಕ್ಷಿಸುವ ಅಂತ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಈ ದೆಸೆಯಲ್ಲಿ ಆತನು ಹೆಚ್ಚಿನ ಜನರ ಬೆಂಬಲದ ಬಗ್ಗೆ ಬಹಳಷ್ಟು ಧೈರ್ಯಶಾಲಿಯು ಪೂರ್ಣ ಭರವಸೆ ಉಳ್ಳವನು ಆಗಿರುತ್ತಾನೆ ಮತ್ತು ಇನ್ನು ಮುಂದೆ ವ್ಯಕ್ತಿಗಳು ತಮ್ಮ ವ್ಯಕ್ತಿಗತ ವಿಶ್ವಾಸದ ಮೂಲಕ ಮತ್ತು ಕರ್ತನಾದ ಯೇಸುವಿಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ಪಾಪದಿಂದ ಪರಿವರ್ತನೆ ಪಡಕೊಳ್ಳುವ ಮತ್ತು ಖಂಡನೆಯಿಂದ ರಕ್ಷಣೆ ಹೊಂದಿಕೊಳ್ಳುವ ಹಾಗೂ ತಂದೆಯೊಡನೆ ರಾಜಿ ಸಂಧಾನ ಮಾಡಿಕೊಳ್ಳುವ ಪರವಾಗಿ ತಾನಿದ್ದೇನೆಂದು ಸೋಗು ಹಾಕುವ ಅವಶ್ಯಕತೆ ಅವನಿಗಿರುವುದಿಲ್ಲ.
ಆತನ ಅಭಿದಾನವು ಸಾಮಾಜಿಕ ಏಳಿಗೆಯಾಗಿದ್ದು ಇದು ವ್ಯಕ್ತಿಗತವಾದ ಜವಾಬ್ದಾರಿಗಳನ್ನು ಪಾಪಗಳನ್ನು ನಿರ್ಲಕ್ಷಿಸುತ್ತದೆ ಮತ್ತು ಕೇವಲ ಸಾಮಾಜಿಕ ಸ್ಥಿತಿಯನ್ನು ಗೌರವಿಸುತ್ತದೆ ಮತ್ತು ಸಮಾಜವನ್ನು ಬಾಹ್ಯವಾಗಿ ಸ್ವಚ್ಛಗೊಳಿಸುತ್ತದೆ ತನ್ನ ಮೂಲಕ ಬರುವವರು ಮಾತ್ರವೇ ದೇವರ ಮಕ್ಕಳೆನಿಸಿಕೊಳ್ಳುತ್ತಾರೆ ಮತ್ತು ತನ್ನ ಸಹೋದರರೆನಿಸಿಕೊಳ್ಳುತ್ತಾರೆ ಎಂಬ ಕರ್ತನ ಬೋಧನೆಗಳನ್ನು ನಾವು ಗೌರವಿಸದಂತೆ ಮಾಡಿಬಿಡುತ್ತಾನೆ ಬದಲಾಗಿ ಎಲ್ಲಾ ಮಾನವರು ಸಹೋದರರುಗಳು ಮತ್ತು ದೇವರು ಇದೀ ಮಾನವ ಜನಾಂಗದ ತಂದೆ ಕ್ರೋಧದ ಮಕ್ಕಳು ಯಾರೂ ಇಲ್ಲ ಕೆಲವರ ತಂದೆ ಪಿಶಾಚನು ಎಂದು ಕರ್ತನು ಹೇಳಿದನೆಂಬ ಮಾತುಗಳು ಕ್ರಿಸ್ತೀಯವಾದವುಗಳಲ್ಲ ಔದಾರ್ಯವುಳ್ಳವುಗಳು ಬದಲಾಗಿ ಅವುಗಳು ಪಾತಕತನದವುಗಳು ಎಂದು ನಾವು ನಂಬುವಂತೆ ಆತನು ಮಾಡುತ್ತಾನೆ ಈ ರೀತಿಯಲ್ಲಿ ಆತನು ಸದಾ ನಿರ್ದಿಷ್ಟವಾದ ಮಾತುಗಳಲ್ಲಿ ಹೇಳದೆ ಮಾನವರು ಪಾಪದಲ್ಲಿ ಬಿದ್ದವರು ಎಂಬುದನ್ನು ನಿರ್ಲಕ್ಷಿಸುವಂತೆ ಮತ್ತು ನಿರಾಕರಿಸುವಂತೆ ಮಾಡಿಬಿಡುತ್ತಾನೆ ಅದೇ ರೀತಿಯಲ್ಲಿ ದೇವರ ಪಿತೃತ್ವ ಮತ್ತು ಮಾನವನ ಸಹೋದರತ್ವ ಎಂಬ ಹೊರತೋರಿಕೆಯ ಸಂಕೇತದ ಮಾತುಗಳ ಹಾಗೂ ಸುವರ್ಣ ನಿಯಮದ ಮೂಲಕ ಆತನು ಪಾಪಕ್ಕಾಗಿ ಈಡುಬಳೆಯ ಅವಶ್ಯಕತೆಯನ್ನು ನಿರ್ಲಕ್ಷಿಸುವಂತೆ ನಿರಾಕರಿಸುವಂತೆ ಮಾಡುತ್ತಾನೆ ಸರಿ ಏನಂತ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ಬ್ರದರ್ ಅಸಲ್ ಇಡೀ ಲೋಕ ಜನಗಳೆಲ್ಲ ಏನಾಗಿದ್ದಾರೆ ಯೇಸು ಕ್ರಿಸ್ತನಿಗೆ ಸಹೋದರ ಆಗಿದ್ರೆ ಯಾಕಂದ್ರೆ ಎಲ್ಲ ಯಾರೋ ಒಬ್ಬ ಮನುಷ್ಯನ ಮುಖಾಂತರ ಬಂದಿರೋದು ಆದಾಮ ಮುಖಾಂತರ ಬಂದಿರೋ ನಾವೆಲ್ಲ ಏನಾಗಿದ್ದೀರಿ ಸಹೋದರಗಳು ನಾವೆಲ್ಲ ರಕ್ತ ಸಂಬಂಧಿಗಳು ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಗಲಾತಿಯರು ಹೇಳ್ದಂಗೆ ನಾವೆಲ್ಲಾರ್ಗು ಒಳ್ಳೇದ್ ಮಾಡೋಣ ವಿಶೇಷವಾಗಿ ಎಂತಾರೆ ಹೌಸ್ ಹೋಲ್ಡ್ ಆಫ್ ಫೇತ್ ಅಂತ ಹೇಳ್ತಾರೆ ಹೌಸ್ ಹೋಲ್ಡ್ ಆಫ್ ಫೇತ್ ಅಂತ ಯಾರು ಅಂತ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡಿದ್ರೆ ಸೇತಾರೆ ಅಂದ್ರೆ ಲೋಕದಂತ ಎಲ್ಲಾ ಮನುಷ್ಯರು ಏನಾಗಿದ್ದಾರೆ ಇವಾಗ ಸಹೋದರಗಳು ಅಂದ್ರೆ ಎಲ್ಲಾರ್ಗು ನಾವೇ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಅಂತ ಅವ್ನು ಬೈಬಲ್ ಹೇಳ್ತಾರಲ್ಲ ಅದರ ಏನಂತಾರೆ ಈ ಒಂದು ಲೋಕ ಜನಗಳಲ್ಲಿ ಯಾರು ಮಕ್ಕಳು ಅಂದ್ರೆ ಸೇತಾನ್ ಮಕ್ಕಳು ಅಂತ ಹೇಳ್ತಾರಲ್ಲ ಎಫಿಷಿಯನ್ಸ್ ಟೂಟಲ್ ಹೇಳ್ಬೇಕಾದ್ರೆ ಅದು ಚಿಲ್ಡ್ರನ್ ಆಫ್ ಡಿಸೋಬಿಡಿಯನ್ಸ್ ಅಂದ್ಬಿಟ್ಟು ಆ ಒಂದು ಥಾಟ್ ಸರಿಯಲ್ಲ ಅದೇಂತಾರೆ ಅದು ದೇವರಿಗೆ ವಿರುದ್ಧವಾಗಿರೋಂತ ಥಾಟು ಅದರ ನಾವೆಲ್ಲಾರು ಮಾಡಬೇಕು ಶತ್ರುಗಳನ್ನ ಪ್ರೀತಿ ಮಾಡ್ಬೇಕು ಅದಕ್ಕೆ ನೋಡ್ಬೇಕು ಎಲ್ಲರೂ ಏನ್ ಮಾಡ್ಬೇಕು ನಾವು ಈಕ್ವಲ್ ಆಗಿ ನೋಡ್ಬೇಕು ಅಂದ್ಬಿಟ್ಟು ಈ ತರ ಒಂದು ಕಾನ್ಸೆಪ್ಟ್ ಮುಖಾಂತರ ಏನ್ ಮಾಡ್ತಂದ್ರೆ ಈ ಒಂದು ಎಲ್ಲಾರ್ಗು ಒಳ್ಳೆ ಮಾಡಂತ ಒಂದು ಕಾನ್ಸೆಪ್ಟ್ ಏನ್ ಮಾಡ್ತಾನೆ ಅಲ್ಲಿ ಅಲ್ಲೇ ತರ್ತಾನೆ ಅಂದ್ರೆ ಸೊ ಇದ್ರಿಂದ ಏನಾಗಿದೆ ಗೊತ್ತಾ ಬ್ಯಾಬಿಲೋನ್ ಅಲ್ಲಿ ಇಷ್ಟೊಂದು ಒಂದು ಲೆವೆಲ್ಗೆ ಏನಾಗಿರೋದು ಈ ಒಂದು ಬ್ಯಾಬಿಲೋನ್ ಎಲ್ಲ ಬೆಳೆದಿರೋದು ಅಂದ್ರೆ ನೋಡ್ಬೇಕ್ರೆ ಈ ತರ ಒಂದು ಟೆಂಪ್ಟೇಷನ್ಸ್ ಏನಾಗ್ತದೆ ಅಂದ್ರೆ ತನ್ನ ಸಹೋದರಗಳಿಗೆ ಬರೋಂತ ಸಾಧ್ಯತೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಅದರ ಒಳ್ಳೆ ಆಕ್ಟಿವಿಟೀಸ್ ಮಾಡೋಂಥದ್ದು ಅದರ ಸೊ ಇದ್ರಲ್ಲಿ ಈ ಒಂದು ಕೆಲಸಗಳು ನಾವು ಏನ್ ಮಾಡ್ಕೋಬಿಡ್ದ ನಾವು ಮಾಡ್ಕೋಬಿಡ್ದ ನಮ್ ಕೆಲಸ ಏನು ಅಂತಂದ್ರೆ ಏನಂದ್ರೆ ನಮ್ ಕೊಟ್ಟೆ ದೇವರು ಒಂದೇ ಅಂದ್ರೆ ನಮ್ಮ ಸತ್ಯ ಏನ್ ಮಾಡ್ತಾವ ಸಾರ್ಬೇಕು ಅದರ ಯಾರು ಕೇಳ್ತಾರೋ ಬಿಡ್ತಾರೋ ಸತ್ಯ ಸಾರ್ಬೇಕು ಎರಡನೇದೇನು ಅಂತಂದ್ರೆ ಯಾರು ಸತ್ಯ ಕೇಳಿ ಈ ವರ್ಡ್ ಬರ್ತಾರ ಆ ದೇವ್ರ ಮಕ್ಕಳುಗಳನ್ನ ನಮ್ಮ ಜೊತೆಗೆ ಈಕ್ವಲ್ ಆಗಿ ಬೆಳೆಸಿರ್ತೀವಿ ನೋಡಬೇಕು ನಾವು ಪ್ರಯತ್ನ ಮಾಡ್ಬೇಕು ಆಮೇಲೆ ಎಲ್ಲದಕ್ಕಿಂತ ಮೇನ್ ಆಗಿ ನಮ್ಮ ರಕ್ಷಣೆ ನೋಡಬೇಕು ಸಾಧಿಸ್ಕೊಂಡು ಹೇಳ್ಬೇಕು ಈ ಒಂದು ಕಾರ್ಯಗಳಿಂದ ಡೈವರ್ಟ್ ಮಾಡೋಕೆ ಸೇತಾನ್ ಮಾಡೋಂತ ಒಂದು ಟೆಂಪ್ಟೇಷನ್ಸ್ ಅದರ ನಮ್ಮ ಮೈಂಡ್ ಏನ್ ಮಾಡೋದು ಕಂಪ್ಲೀಟ್ ಡಿವೈಡ್ ಮಾಡ್ಬಿಡ್ತಾನೆ ಟೋಟಲ್ ಆಗಿ ಮಾಡ್ತಾರೆ ಉಲ್ಟಾ ತಿಳಿಸ್ಬಿಡ್ತಾನೆ ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡೋ ಸಿಂಪತಿ ಜನರೇಟ್ ಮಾಡ್ಬಿಡ್ತಾನೆ ಅಂದ್ರೆ ಎಮೋಷನ್ಸ್ ತಂದ್ಬಿಡ್ತಾನೆ ಅವಾಗ ಏನಾಗ್ಬಿಡ್ತೀರಿ ಎಮೋಷನ್ಸ್ ತಂದಿದ ತಕ್ಷಣ ನಾವು ಹೌದು ಎಲ್ಲರಿಗೆ ಮಾಡ್ತಾವ ಒಳ್ಳೇದ್ ಮಾಡ್ಬೇಕು ಅಂತ ಅಂದ್ರೆ ಹೌದು ಒಳ್ಳೇದ್ ಮಾಡ್ಬೇಕು ಯಾವಾಗ ಯಾವ ಟೈಮಲ್ಲಿ ಮಾಡ್ಬೇಕಾದ್ರೆ ಮಾಡ್ಬೇಕು ಆ ಟೈಮಲ್ಲಿ ಮಾಡ್ಬೇಕು ಈ ಸಿಕ್ಸ್ ಟೈಮಲ್ಲಿ ಎಲ್ಲರಿಗೆ ಮಾಡ್ಕೋಬಿಡ್ತು ಅವೆಲ್ಲ ಮಾಡೋದು ಅಲ್ಲ ಇವಾಗ ಏನು ಅದಕ್ಕೆ ಸಿಕ್ಸ್ ಫಾರಿಂದ ಕೂಡ ಹೇಳ್ತಾರಲ್ಲ ಎಲೆಕ್ಷನ್ ಟೈಮಲ್ಲಿ ನಾವು ವೋಟ್ ಹಾಕ್ಬೇಕು ಅಂತ ಹೇಳ್ಬೇಕು ಬ್ರದರ್ಸ್ ಎಲ್ಲ ಹೇಳ್ತಾರೆ ಎಷ್ಟು ರೀಸನ್ ಕೊಡ್ತಾರೆ 15 ಪಾಯಿಂಟ್ ಕೊಡ್ತಾರೆ ಅಂದ್ರೆ ವೋಟ್ ಹಾಕಿದ್ರೆ ಏನಾಗ್ತದೆ ಅಂದ್ಬಿಟ್ಟು ಅದರ ಅವ್ರ ದುಷ್ಕೃತಿಗಳಿಗೆ ನಾವೇನ್ ಮಾಡ್ದಂಗೆ ಅಲ್ಲಿ ಪಾಲ್ಗಾರಾಗ್ದಂಗೆ ಅದರ ವೋಟ್ ಹಾಕೋದು ಏನೋ ಸುಧಾರಣೆ ಆಯ್ತದ ಏನಪ್ಪ ಆಯ್ತದೆ ಏನು ಇಲ್ಲ ಅದರ ಅದಕ್ಕೆ ನಮ್ಮ ಮೈಸೂರಲ್ಲಿ ಕೇಳ್ತಾ ಇದ್ರು ಅಂದ್ರೆ ಇವಾಗ ಲೋಕಾಧಿಪತಿಗಳಿಗೆ ಅಂತ ಹೇಳ್ತಾರಲ್ಲ ಅಧಿಕಾರಿಗಳಿಗೆ ಇವಾಗ ಪ್ರೇಯರ್ ಮಾಡೋ ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ವಿ ಎಲ್ಲ ಪ್ರೇಯರ್ ಮಾಡ್ತೀರ ಹೂ ಮಾಡಿದೀನಿ ನರೇಂದ್ರ ಮೋದಿಗೆ ಪ್ರೇಯರ್ ಮಾಡ್ದಾರ ಹೂ ಯಡಿಯೂರಪ್ಪನಿಗೆ ಹೂ ಅಂದ್ರೆ ಏನ್ ಸುಧಾರಣೆ ಮಾಡೋದು ಹೇಳ್ರಿ ಅಂತೆ ಅವರ ಇವಾಗ ನಾವು ಪ್ರೇಯರ್ ಮಾಡಿದ್ರೆ ಆ ಪ್ರೇಯರ್ ದೇವ್ರ ಆನ್ಸರ್ ಮಾಡ್ಬೇಕು ತಾನೆ ಇವಾಗ ಆನ್ಸರ್ ಮಾಡಿ ಏನಪ್ಪ ಡೆವಲಪ್ಮೆಂಟ್ ಆಗೈತೆ ಬಿಜೆಪಿ ಬಂದಾಗಿಂದ ಏನಂತೆ ಬರೀ ಅವ್ರು ಯಾರ್ಯಾರಿಗೆ ಒಳ್ಳೇದಾಗಿರ್ಬೇಕೇನೋ ಅಷ್ಟೇ ಅದರ ಆದ್ರೆ ಕಮ್ಯುನಲ್ ವೈಲೆನ್ಸ್ ಅಂತ ಅಂದ್ಬಿಟ್ಟು ಈ ಪಕ್ಷ ಬಂದವಾಗೆಲ್ಲ ಏನಾಗ್ತದೆ ಅಲ್ವರ ಸದ್ಯ ನೋಡ್ಬೇಕಾದ್ರೆ ಇದ್ರಲ್ಲಿ ಏನೋ ಒಳ್ಳೇದಾಗಿದ್ಯಾ ಇನ್ನ ಪ್ರಾಬ್ಲಮ್ ಏನಾದಿಗೆ ಜಾಸ್ತಿ ನಂಗ್ರೆ ಆಪೋಸ್ಟ್ ಪೋಲ್ ಹೇಳೋದೆಲ್ಲ ಅರ್ಥ ಇದೆ ಹಂಗಾರೆ ಹಾಗಂದ್ರೆ ಯಾವ ಕಾಲಕ್ಕೆ ಅನ್ವಯಿಸ್ತದೆ ನಾವೇನ್ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು ಅದು ಈ ಕಾಲಕ್ಕೆ ಏನಾಗಲ್ಲ ಅನ್ವಯಿಸೋದಂತಾರ ಅಲ್ವೇ ಅಲ್ಲ ಅದರ ಅದಕ್ಕೆ ಏನ್ ಮಾಡ್ತಾರೆ ಕೆಲವು ಜನ ಸಭೆಗಳಲ್ಲಿ ಕರ್ಬಿಡ್ತಾರೆ ಫಾರಿನ್ ಅಲ್ಲಿ ಎಸ್ಪೆಷಲಿ ಏನ್ರಿ ಇವಾಗ ಅಮೆರಿಕನ್ ಕ್ಯಾನ್ವಾಸ್ ನಡೀತದೆ ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಸಭೆಯಲ್ಲಿ ಹೋಗ್ಬಿಡ್ತಾರೆ ಒಂದು ಸಭೆ ಪಾಸ್ಟ್ರು ಯಾರೋ ಒಂದು ಇವ್ರು ಇರ್ತಾರೋ ಆ ಕ್ಯಾಂಡಿಡೇಟ್ಗೆ ಇವರು ಸಹಾಯ ಮಾಡ್ತಾರೋ ಸಭೆಯಲ್ಲಿ ಕಡೆ ಪ್ರೇರ್ ಮಾಡ್ತಾರೋ ಆ ಕ್ಯಾಂಡಿಡೇಟ್ ಎಲ್ಲ ಏನ್ ಮಾಡ್ತಾರೆ ಸರಿ ಐ ಮೀನ್ ಇಂಗ್ಲೀಷ್ ಮೆಂಬರ್ಸ್ ಎಲ್ಲ ಕ್ಯಾಂಡಿಡೇಟ್ಗೆ ಏನ್ ಮಾಡ್ತಾರೆ ಅಂತೆ ವೋಟ್ ಆಗಿ ಈ ತರ ಏನ್ ಮಾಡೋದು ಅಮೆರಿಕಲ್ಲಿ ನಡೆಯೋದು ಅದರ ಯಾಕೆಂದ್ರೆ ಯೋಚನೆ ಏನ್ ಮಾಡ್ತಾರೆ ಅಲ್ಲಿ ಉಪಯೋಗಿಸ್ತಾರೆ ಏನಂತ ಇವ್ರಿಗೆಲ್ಲ ಪ್ರೇರ್ ಮಾಡ್ಬೇಕು ಅಂತಂದ್ರೆ ಅದೆಲ್ಲ ಒಂದ್ ಕಾಲದಲ್ಲಿ ಇತ್ತು
ಇವಾಗ ನಾವು ಯಾವ ಕಾಲದಲ್ಲಿದ್ದಾರೆ, ಯೇಸು ಕ್ರಿಸ್ತ ಬಂದ್ಬಿಟ್ಟು ಈ ರಾಜ್ಯಗಳನ್ನ ಧ್ವಂಸ ಮಾಡೋಂತ ಕಾಲದಲ್ಲಿ ರೀ. ನಾವು ಅದು ಬಿಟ್ಬಿಟ್ಟು ಯೇಸು ಕ್ರಿಸ್ತನ ಜೊತೆಗೆ ಇಲ್ದಿರ ಹೋಗ್ಬಿಟ್ಟು ಇವ್ರಿಗೆ ಪ್ರೇಯರ್ ಮಾಡ್ತಿದಾರೆ, ಅವಾಗ ಏನ್ ಮಾಡ್ದಾಗೆ ಅದೇ ತಗೊಂಡಿದ್ರಿ. ಇವೆಲ್ಲ ಪಾಯಿಂಟ್ ಅದಾದ್ರೆ ಅಂದ್ರೆ ಸಹೋದರ ಕೊಡಂತ ಟೆಂಪ್ಟೇಷನ್ಸ್ ಅದರ ಅಂದ್ರೆ ಅದಕ್ಕೆ ಮೇಡ್ ಲೈಕ್ ಅಂಟು ಇಸ್ ಬ್ರದರ್ ಅಂತ ತನ್ನ ಸಹೋದರ ಹಾಗೆ ಮಾಡಲ್ಪಟ್ಟರು, ಅವರಾಗೆ ಅವ್ರ ವಿಶ್ವದೇ ಹೊಂದಲ್ಪಟ್ಟರು. ಅಂದ್ರೆ ಯೇಸು ಕ್ರಿಸ್ತ ಬಂದ ಶೋಧನೆ ಈ ಒಂದು ಲೈನ್ಸ್ ಅಲ್ಲಿ ಇತ್ತು. ಅದೇ ತರ ನಮಗ್ ಬಂದ ಶೋಧನೆ ಹೆಂಗಿರ್ತಂತೆ, ಇದೇ ಒಂದು ಲೈನ್ಸ್ ಅಲ್ಲಿ ಇರ್ತದೆ ಅಂದ್ಬಿಟ್ಟು ಅಲ್ವರ. ಸದ್ಗೆ ಮಾಡೋಣ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ವೀಕ್ ಮಾಡೋಣ ನಾವು ಇನ್ನ ಕಂಟಿನ್ಯೂ ಮಾಡೋಣ. ಅದರ ನೆಕ್ಸ್ಟ್ ವೀಕ್ ಕೂಡ ಇನ್ನೂ ತುಂಬಾ ಚೆನ್ನಾಗಿರೋ ಚಾಪ್ಟರ್ ಗಳಿದೆ. ಅದರ ಏನಂದ್ರೆ ತನ್ನ ಪಟ್ಟಂತ ಒಂದು ಬಾಧೆಗಳ ಮುಖಾಂತರ ವಿಧೇಯತನ ಕಲ್ತ್ಕೊಂಡ್ರು ಅಂತ ಹೇಳ್ತಾರಲ್ಲ ಅದಂಗೆ, ಆಮೇಲೆ ತನ್ನ ಒಂದು ಹೇಳ್ತಾರೆ ಪಟ್ಟಂತ ಹಿಂಸೆಗಳ ಮುಖಾಂತರ ಅದನ್ನ ಸಿದ್ಧಿಗೆ ತಂದ್ರು ಅಂತ ಹೇಳ್ತಾರಲ್ಲ, ಇದೆಲ್ಲ ಏನ್ ಮಾಡೋಣ ನಾವೆಲ್ಲ ಇದು ಓದೋಣ ಅಂತ ಬರವಾದಗಳಿದೆ. ಅದರ ಸೊ ಇದೆಲ್ಲ ಏನಾದ್ರು ಡೌಟ್ಸ್ ಅಥವಾ ಏನೋ ಸಜೆಷನ್ಸ್ ಏನೋ ಇದೆಯಾ, ಏನೋ ಸಜೆಷನ್ಸ್ ಏನೋ ವ್ಯೂಸ್ ಡೌಟ್ಸ್? ಮ್ಯಾಥ್ಯೂ ಚಾಪ್ಟರ್ 4:2 ನಲ್ಲಿ ಹಸಿವುಡಾಯ್ತು ಅಂತ ತಗೋತಾ ಇದ್ವಿ. ಆದ್ರೆ ಕೆಲ ಟೈಮ್ನಲ್ಲಿ ಒಂದು ದೇವರ ಸೇವೆ ಮಾಡೋದು ಹೇಳ್ತಾರೆ, ನನ್ನ ತಂದೆ ದೇವರ ಕೆಲಸ ಮಾಡಿ ಅದೇ ತಪ್ಪ ಹೆಂಗೆ ಅಂತಾರೆ. ಇವಾಗ ನಾವು ಅಲ್ಲಿ ಮ್ಯಾಚಲ್ಲಿ ಓದ್ಬೇಕಾದ್ರೆ 3rd chapter ಓದ್ಬೇಕಾದ್ರೆ ಫಸ್ಟು ಬ್ಯಾಪ್ಟಿಸಮ್ ತೊಗೊಂಡಿದ್ದಾರೆ. ಬ್ಯಾಪ್ಟಿಸಮ್ ತೊಗೊಂಡಿದ್ದ ತಕ್ಷಣ ಏನಂತ ಓದ್ತೀರಿ, ಆಕಾಶ ತೆರೀತು ಅಂತ ಓದ್ತೀರಿ. ಅದರ ವಾನತ್ತೆ ತೆರೆದ ರೀತಿ ಅದರ ಸೊ ಅವಾಗ ಅವಲ್ಲಿ ಆಕಾಶವಾಣಿ ಬಂತು ಅಂತ ಹೇಳ್ತಾರೆ. ಅದರ ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ ನೆಕ್ಸ್ಟ್ ಪಿಕ್ಚರ್ ಏನಂದ್ರೆ ಅವರು ವಿಲ್ಡರ್ನೆಸ್ಗೆ ಹೋದ್ರು ಅಂತ ನೋಡಿ. ಮ್ಯಾಥ್ಯೂ 3rd chapter ನೋಡಿ ಬಂದ ಲಾಸ್ಟ್ ವರ್ಸ್ ಮ್ಯಾಥ್ಯೂ 3 ನೋಡ್ರ ಆಕಾಶ ತೆರೆಯಲ್ಪಡ್ತು, ಪರಿಶುದ್ಧಾತ್ಮ ಆಮೇಲೆ ಬಂತಂತೆ. ಇದಾಗಿ ತಕ್ಷಣ ನೆಕ್ಸ್ಟ್ ಪಿಕ್ಚರ್ ಏನು ಅಂದ್ರೆ 4th chapter 1st verse ಅಲ್ಲಿ ಯೇಸು ಕ್ರಿಸ್ತ ಏನಂತಾರೆ, ಆತ್ಮದಿಂದ ಅರಣ್ಯಕ್ಕೆ ಏನ್ಬಿಡಂತೆ ಒಯ್ಯಲ್ಪಟ್ರು ಅಂತ ಹೇಳ್ತಾರ. ಅಂದ್ರೆ ಏನಕ್ಕೆ ಯೇಸು ಕ್ರಿಸ್ತು ಇದಕ್ಕೆ ಹೋಗಿದ್ದು ಅರಣ್ಯಕ್ಕೆ, ದೇವ್ರ ಬಗ್ಗೆ ಹೆಂಗೆ ಹೆಂಗೆ ಸ್ಟಡಿ ಮಾಡಬೇಕು ಕರೆಕ್ಟ್ ಕರೆಕ್ಟ್ ಹೇಳಿದೆ ಶಾಸ್ತ್ರ ಮುಖಾಂತರ ಅಂದ್ರ ಆಕಾಶ ತೆರೀತು ನೇಮ್ ಮೀನಿಂಗ್ ಅಂದ್ರೆ ಪರಲೋಕದ ವಿಚಾರಗಳು ಏನಾಯ್ತು ತೆರೀತು ಅಂದ್ರೆ ಸ್ಕ್ರಿಪ್ಚರ್ಸ್ ಅಂತ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಏನಾಯ್ತು ಅವ್ರಿಗೆ ಅವ್ರಿಗೆ ತಿಳಿತು. ಅಂದ್ರೆ ಇದಕ್ಕಿಂತ ಮುಂಚೆ ಏನಾಯ್ತು ಅಂದ್ರೆ ಅವ್ರಿಗೆ ಸತ್ಯವೇದ ಅಂತ ಒಂದು ನಾರ್ಮಲ್ ಆಗಿರೋ ತಿಳುವಳಿಕೆ ಇತ್ತು. ಹೆಂಗೆ 12 ವಯಸ್ಸಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಆಳೆ ಇದ್ದವ್ರು ಡಿಸ್ಕಸ್ ಮಾಡ್ತಾರೆ. ಅದರ ಅದೇ ಅಂದ್ರೆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗು, ಅವ್ರಿಗೆ ಇನ್ನ ಹೋಲಿ ಸ್ಪಿರಿಟ್ ದೇವ್ರು ಕೊಡಲಿಲ್ಲ. ಅದರ ಅದೇ ಸಾಮಾನ್ಯವಾಗಿರಂತ ತಿಳುವಳಿಕೆ ವಚನ ಇದೆ ಅಂತ ಎಲ್ಲ ಏನ್ ಮಾಡ್ತಾರೆ ತಿಳ್ಕೊಂತ ಇದ್ರು. ಅದ್ರಲ್ಲಿ ಏನ್ ತಿಳ್ಕೊಂಡ್ರು, 30ನೇ ವಯಸ್ಸವರೆಗೂ ನಾವು ವೇಟ್ ಮಾಡ್ಬೇಕು ಅಂತ. 30 ವಯಸ್ಸು ಬಂದ ತಕ್ಷಣ ದೇವ್ರಿಗೆ ಏನ್ ಮಾಡ್ತಾರೆ ಡಿವೋಟ್ ಮಾಡ್ತಾರೆ. ಅವಾಗ ದೇವ್ರು ಏನ್ ಮಾಡೋದಂದ್ರೆ ಇವ್ರಿಗೆ ಆಳವಾಗಿರಂತ ವಿಚಾರಗಳೇನ್ ಮಾಡ್ತಾರೆ ಅಲ್ಲಿ ತಿಳಿಯಪಡಿಸ್ತಾರೆ. ಆಳವಾಗಿರಂತ ವಿಚಾರಗಳು ತಿಳಿಯಪಡಿಸಿದ ತಕ್ಷಣ ಇವ್ರೇನ್ ಮಾಡ್ತಾರೆ ಅರಣ್ಯಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ. ಅದರ ಅರಣ್ಯಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಈ ದೇವ್ರ ವಾಕ್ಯದಲ್ಲಿ ಫುಲ್ ಮೆಡಿಟೇಟ್ ಮಾಡ್ತಾರೆ ಅವರು. ಅದರ ಏನು ದೇವ್ರ ವಾಕ್ಯದಲ್ಲಿ ಅಂತ ಏನ್ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ. ನೋಡಿದ್ರ ಹಿಂಗೆ ಇಟ್ಕೊಳ್ಳಿ, ಒಂದು ವಚನ ಇದೆ ಏಷ್ಯಾದಲ್ಲಿ ಓದಿ ಅಂತೀನಿ ನಿಮಿಷ, chapter 50 verse 4 ನೋಡಿ ಬದರ್, chapter 50 verse 4 ನೋಡಿ. ನೋಡ್ರಿ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸೋದಿಕ್ಕೆ ಓದಿ, ನಾನು ಬಲ್ಲವನಾಗುವಂತೆ. ಬಲ್ಲವನೇನ್ರಿ, ಸ್ಟ್ರೆಂತ್ ಅಲ್ಲ, ಜ್ಞಾನ ಬುದ್ಧಿ ಉಳ್ಳವನು ಅದರ ತಿಳ್ಕೊಳ್ಳಿಕೆ ಇರುವನು ಅಂತ ಅಲ್ಲ, ಗೊತ್ತಾಗುವನಂತೆ, ಅಂಡರ್ಸ್ಟ್ಯಾಂಡಿಂಗ್ ಇರೋನಂತೆ. ನೋಡ್ರಿ ಹೆಂಗ್ ಕೊಟ್ಟಂತೆ, ಶಿಕ್ಷಿತರ ನಾಲ್ಗೆ. ಹಂಗಾರೆ ಯಾರ್ಯಾರಿಗೆ ಏನೇನು ಮಾತಾಡ್ಬೇಕು, ಮನ್ಸು ಹೊಡೆದೋಗಿರೋರಿಗೆ ಹೆಂಗೆ ಮನ್ಸು ಕಟ್ಟಿರ್ತೀನಿ ಮಾತಾಡ್ಬೇಕು ಅಂತಂದ್ಬಿಟ್ಟು ಈ ಜ್ಞಾನ ಯೇಸು ಕ್ರಿಸ್ತಗೆ ಮಾಡೋ ದೇವ್ರು ಕೊಟ್ರಂತೆ. ಹೆಂಗ್ ಕೊಟ್ರಂತೆ ಮುಂದಕ್ಕೆ ಹೇಳ್ತಾರ ನೋಡಿ, ಬೆಳೆ ಬೆಳೆಗೆ. ಅದರ ಬೆಳೆ ಬೆಳಗ್ಗೆ ನೀನು 2 ಗಂಟೆ 3 ಗಂಟೆಗೆ ಓದಿಸ್ತಾರ ಅಂತನ ಇಂಗ್ಲಿಷ್ ಅಲ್ಲಿ ಹೇಳ್ತಾ ನೋಡಿರ್ತೀನಿ. ಈ ವೇಕಂತ್ ಮಾರ್ನಿಂಗ್ ಬೈ ಮಾರ್ನಿಂಗ್ ಅಂತ ಹೇಳ್ತಾರೆ ಡೈಲಿ. ಅದೇ ಮೀನಿಂಗು, ದಿನ ನಾನು ಏನ್ ಮಾಡ್ತಾರೆ ಇವಾಗ ಎಬ್ಬಿಸ್ತಾರೆ ಅಂದ್ರೆ ಬೆಳಗ್ಗೆ ಎಬ್ಬಿಸ್ತಾರೆ ಅಂತಲ್ಲ ಮೀನಿಂಗು. ಅದರ ದಿನ ನಂಗೆ ಏನ್ ಮಾಡ್ತಾರೆ ದೇವ್ರ ನಂಗೆ ತಿಳಿಯಪಡಿಸ್ಬಿಟ್ಟು ನಂಗೆ ಏನ್ ಮಾಡ್ತಾರೆ ಇವಾಗ ಅದನ್ನ ಓ ರಿಯಲೈಸ್ ಮಾಡಿಸ್ತಾರೆ. ಓ ವಚನದಲ್ಲಿ ಹಿಂಗಿದೆ, ಓ ಹಿಂಗ ಅರ್ಥ, ಓ ಹಿಂಗ್ ಮಾಡ್ಬೇಕಾ ಅಂದ್ಬಿಟ್ಟು ಈ ಪಾಯಿಂಟ್ಸ್ ಏನ್ ಮಾಡ್ತಾರೆ ದೇವ್ರಿಗೆ ನಂಗೆ
ರಿಯಲೈಸ್ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಅವನು ಓದಿ ಬಿದ್ದಾರೆ ಎಚ್ಚರಿಸ್ಬಿಟ್ಟು ನನ್ಗೆ ಟೀಚ್ ಮಾಡ್ತಾರಂತೆ. ಅದರ ಇವಾಗ ಈ ಟೀಚಿಂಗ್ ಯೇಸು ಕ್ರಿಸ್ತನಿಗೆ ದೇವ್ರು ಏನ್ ಮಾಡಿದ್ರೆ ಪರಿಶುದ್ಧಾತ್ಮ ಕೊಟ್ಟವಾಗ ಏನ್ರಿ ಫುಲ್ ಬೈಬ್ಲಿಕಲ್ ಇರುತ್ತ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು ಅವ್ರಿಗೆ ತಿಳಿಸರು. ಇದು ದೇವ್ರು ಹೆಂಗೆ ತಿಳಿಸ್ಕೊಟ್ರು ಅಂದ್ರೆ ತಿಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಇದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಕ್ಕೆ ಏನ್ ಮಾಡಿದ್ರು ಅರಣ್ಯಕ್ಕೆ ಏನ್ ಮಾಡಿದ್ರು ಹೋದ್ರು. ಅದ್ರ ಅಲ್ಲಿ ಎಷ್ಟು ದಿವಸ ಇದ್ರು 40 ದಿವಸ ಇರ್ಬೇಕು ಉಪವಾಸ ಆಗಿಲ್ಲ ಅವ್ರಿಗೆ. ಸರ್ ಐ ಮೀನ್ ಸರ್ ಹೊಟ್ಟೆ ಹಸ್ತಿಲ್ವಾ ಯಾಕೆ ಗ್ಲಾಸ್ ಡೀಪ್ ಆಗಿ ಏನಾಗಿರ್ತಾರೆ ಅಲ್ಲಿ ಮಿಂಗಲ್ ಆಗಿರ್ತಾರೆ. ನಾವು ಕೂಡ ಒಂದ್ಸರಿ ಕೆಲಸ ಸಬ್ಜೆಕ್ಟ್ ಕೇಳ್ತಾ ಇರ್ಬೇಕಾದ್ರೆ ಒಳ್ಳೆ ಸಬ್ಜೆಕ್ಟ್ ಕೇಳ್ತಾರೆ ಹೆಂಗಿರ್ತೀರಿ ಹಾ 2-3 hours ಗೊತ್ತಾಗಲ್ಲ. ಅವ್ನು ನೋಡಿದ್ರೆ ಯು 4 ಗಂಟೆ ಆಗೋಯ್ತಾ ಊಟ ತಿನ್ನಲ್ಲ ಅವನು ಗೊತ್ತೇ ಆಗಿಲ್ಲ ಅಂತ ಹೇಳ್ತಾರೆ ಹೌದಲ್ವಾ. ಹಾ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಈ ಲೆವೆಲ್ ಅಂದ್ರೆ ಯೇಸು ಕ್ರಿಸ್ತನ ಅಂಡರ್ಸ್ಟ್ಯಾಂಡಿಂಗ್ ಯಾವ ಲೆವೆಲ್ ಇರಬೇಕು ಅವಾಗ ಅವರು ದೇವರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂದ್ರೆ ಆ ಇನ್ವಾಲ್ವ್ ಆಗಿರೋ ಟೈಮ್ ಅಲ್ಲಿ ಇವ್ರಿಗೆ ಏನಾಗಿಲ್ಲ ಫುಲ್ ಅಯ್ಯೋ ನನ್ಗೆ ಹೊಟ್ಟೆ ಇಷ್ಟೈತೆ ಊಟ ಮಾಡ್ಬೇಕು ಅಂತ ಕೂಡ ಏನ್ ಮಾಡ್ಲಿ ಇವ್ರು ಅನ್ಸ್ಲಿಲ್ಲ. ಯಾವಾಗ ಅನ್ಸ್ತು ಕರೆಕ್ಟ್ ಆಗಿ 40 ಡೇಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಡೀಪ್ ಆಗಿ ಎಲ್ಲ ಸ್ಟಡಿ ಮಾಡಿ ಮೇಲೆ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಅವಾಗ ಏನಾಯ್ತಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ ಸೆಕೆಂಡ್ ವರ್ಸ್ ಮ್ಯಾಥ್ಯೂ 4:2 ಸೆಕೆಂಡ್ ವರ್ಸ್ ಅಲ್ಲಿ ಅವ್ರು ಉಪವಾಸ ಇದ್ದಿದ್ದು ಅದಕ್ಕೆ ಉಪವಾಸ ಮಾಡ್ಬೇಕು ಅಂತ ಹೋಗಿಲ್ಲ ಎಲ್ಲ ಎಂತಕೊಂಡ್ಬಿಟ್ಟಾರೆ ಓ 40 ಡೇಸ್ ಉಪವಾಸ ಮಾಡ್ಬಿಟ್ರು ಅಂತ. ನಾನು ಹಂಗೆ ತಿಳ್ಕೊಂಡಿದ್ದೆ 40 ದಿವಸ ಉಪವಾಸ ಮಾಡಿದ್ರೆ ಏನಾಯ್ತದೆ ಏನು ಬೆಳಕಾಯಿ ಬೇಯಲ್ಲ ಅದು ಹಂಗೆ ಇರ್ತದೆ. ದೇವ್ರ ಚಿತ್ತ ಇರ್ತಾನೆ ನಮ್ಮ ಪ್ರಯತ್ನ ಆನ್ಸರ್ ಮಾಡೋದು. 40 ದಿವಸ ಉಪವಾಸ ಮಾಡ ಪ್ರಯತ್ನ ಆನ್ಸರ್ ಮಾಡ್ತಾರ ಹಂಗೆಲ್ಲ ಇದ್ರೆ ನಾವೇನ್ ಮಾಡ್ಬಿಡ್ತದೆ ಅಯ್ಯೋ ಅದರ ಫಾಸ್ಟಿಂಗ್ ಮಾಡ್ಬಿಟ್ಟು ತಗೊಂಡಿರ್ತೀನಿ ಅಂದ್ರೆ ದೇವ್ರು ಕೇಳ್ತಾರ ಅಂದ್ರೆ ಇಲ್ಲ ಫಾಸ್ಟಿಂಗ್ ಎಲ್ಲ ಮಾಡೋ ದೇವ್ರು ಕೇಳಂಗಿರೋ ದೇವ್ರನ್ನ ಅಷ್ಟಲ್ಲೇ ಕನ್ವಿನ್ಸ್ ಮಾಡೋಕ್ಕಾಗದ ಅಲ್ವರ ಏನಂದ್ರೆ ನಾವು ದೇವ್ರಿಗೆ ಸಬ್ಜೆಕ್ಟ್ ಆಗಿ ನಡೀಬೇಕು ಹೇಳಿ ಹೇಳ್ತಾರೆ ನೋಡಿ. ಆಮೇಲೆ ಪಿನ್ಬು ಅವಾಗೆ ಉಂಟಾಯ್ತಂತೆ ಅಲ್ವರ ಆ ಒಂದು ಮೋಡಿಂದ ಏನಾಗರು ಇವಾಗ ಹೊರಗೆ ಅವಾಗ ಏನಾಗಿದೆ ಹೊಟ್ಟೆ ಹಸಿವು ಆಗಿದೆ ಅವಾಗ ಬಂದಂತೆ ಸೇತ ನೋಡಿ ನೆಕ್ಸ್ಟ್ ಅವಾಗ ಬಂದವ್ರೆ ಇಲ್ಲಿವರೆಗೆ ಎಲ್ಲಿದ್ದ ಅಲ್ವರ ಇವಾಗೆ ಬಂದಿರೋ ಹತ್ರಕ್ಕೆ ಅವಾಗೆ ಥಾಟ್ಸ್ ಕಡೆ ಕೂಡ ಕೇಳ ಮಾಡೋಣ ಅಲ್ಲಿ ಅಲ್ಲಿ ಶುರು ಮಾಡೋಣ ಅಲ್ವರ ಅದಕ್ಕೆ ಹೊಡಿತೀನಿ ಫಸ್ಟ್ ವರ್ಸ್ ಓದಿತೀನಿ ಇವಾಗ. ನಾನು 40 ದಿವಸ ಸೇತನ ಜೊತೆಗಿದ್ದ 40 ದಿವಸ ಇರಲಿಲ್ಲ ಎಲ್ಲರೂ ಹೇಳ್ಕೊಂಬಿಟ್ಟು 40 ದಿವಸ ಸೇತನ ಶೋಧನೆ ಮಾಡ್ಬೇಕು ಅಂದ್ಬಿಟ್ಟು ಯೇಸುಗೋಸು ಫೈಟ್ ಮಾಡ್ದೆ ಅವರು ಅಂತ ಜನರಲ್ ಆಗಿ ನಾವೇ ಬೈಬಲ್ ಸ್ಟೂಡೆಂಟ್ ತಿಂಕ್ ಮಾಡಲ್ಲ ಬಿಟ್ರಿ ಬ್ಯಾಬಿಲೋನಲ್ಲಿ ಹೇಳ್ತಾರೆ ನಮಗೆ ಅಂದ್ರೆ ಸೇತನು ಯೇಸುಗೋಸು ಹತ್ರ ಸವಾಸಿಕ್ಕೆಲ್ಲ ಬಿಡ್ರಿ ಅಂತ ಇವ್ರು ಡೀಪಾಗಿ ಮೆಡಿಟೇಟ್ ಮಾಡ್ತಾ ಇರ್ಬೇಕಲ್ವರ. ಸೇತನ ಯಾವಾಗ ಬಂದಿದ್ದು ಯಾವಾಗ ಇವ್ರಿಗೆ ಹೊಟ್ಟೆ ಹಸಿವು ಆಗಿದೆಯೋ ಅವಾಗ ಏನಾಯ್ತು ಇವಾಗ ನಮ್ಗೆ ಹೊಟ್ಟೆ ಹಸ್ಬೇಕಾರೆ ಏನಂತ ಬಿಡ್ತೀವಿ ಆಲೋಚನೆ ಅಯ್ಯೋ ಹೊಟ್ಟೆ ಇಷ್ಟೈತೆ ಅಂದ್ರ ಏನೋ ತಿನ್ನ ತಿನ್ನಕ್ಕೆ ಸಿಕ್ಕರೆ ಹೆಂಗಿರ್ತದೆ ಚೆನ್ನಾಗಿರ್ತದೆ ಅಂದ್ರ ಬಿಟ್ಟು ಬಿದ್ದಾರೆ ಹೇಳೋದಲ್ಲ ಸಂಡೆ ಅಂದ್ರ ಏನಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಕೆಪ್ಪಗದ್ದೆ ಈಗ ತಿನ್ಬಿಟ್ಟು ಹೋಗ್ತಾ ಇರ್ತೀರಿ ಅಂದ್ಬಿಟ್ಟು ಅದರ ಅವಾಗ ಏನು ತಿಂಕ್ ಮಾಡ್ತೀರಿ ಏನು ಸಿಕ್ಕರೆ ಸಾಕಪ್ಪ ಅದರ ಏನಂತ ಕೆಲವೊಂದು ಸರಿ ನಾವೇನು ಬೀಫ್ ತಿನ್ನಕ್ಕೆ ಇಷ್ಟ ಇಲ್ಲ ಏನು ಮಾಡ್ತೀರಿ ವಿಧಿ ಇಲ್ಲ ತಿನ್ನಲೇಬೇಕು ಅವಾಗ ಏನು ಮಾಡ್ತೀರಿ ಸ್ವಲ್ಪ ಕಣ್ಮಿಸ್ಕೊಂಡು ತಿಂತೀರಿ ಯಾಕೆ ಅದೇ ಏನು ಮಾಡೋಕ್ಕಲ್ಲ ಹೊಟ್ಟೆ ಪಾಡಲ್ವಾ ಅದರ ಆ ಥರ ಏನಾಗ್ತಾರೆ ಏನಂದ್ರೆ ಒಂಥರ ಕಂಡೀಷನ್ ಆ ಟೈಮಲ್ಲಿ ಏನಾದ್ರು ಬರೋ ಟೆಂಪ್ಟೇಷನ್ಸ್ ಅದರ ಇವಾಗ ನಮ್ಗೆ ತಿನ್ನಕ್ಕೆ ಏನೋ ಸಿಗ್ತಿರ್ಬೇಕು ನಮ್ಗೇನು ಮೈಂಡಿಗೆ ಏನು ಬರ್ತಾರೆ ಟೆಂಪ್ಟೇಷನ್ಸು ಪಕ್ಕದಲ್ಲಿ ಯಾರು ತಿಂತಿದ್ರೆ ಅಯ್ಯೋ ಅವರು ನಮ್ಗೆ ಕೊಟ್ಟರೆ ಚೆನ್ನಾಗಿರ್ತಾರಲ್ಲ ಇಲ್ಲ ಕೇಳ್ಬಿಡೋಣ ಅದರ ಯಾರು ಜನರಲ್ಲಿ ಬಂದೇ ಬರ್ತಾರೆ ಥಾಟ್ಸ್ ಬರ್ತದ ಅದನ್ನು ಮಾಡೋಕೆ ಹೋಗಲ್ಲ ಮಾಡ್ತೀರಾ ಮಾಡೋಕೆ ಹೋಗಲ್ಲ ಯಾಕಂದರೆ ಅಯ್ಯೋ ಬೇಡಪ್ಪ ಚೆನ್ನಾಗಿರಲ್ಲ ಕೇಳಿದ್ರೆ ಅದರ ತುಂಬ ಜನ ಇರ್ತಾರೆ ಹೋಪ್ಲೆಸ್ ಆಗಿರೋರು ಅದರ ಅದೇ ಥರ ಕ್ರೈಸ್ಟಿಗೆ ಬಂದಿರೋದು ಅಲ್ವರ ಏನಾಗಿರೋದು ಆ ಮೂಮೆಂಟಲ್ಲಿ ಥಾಟ್ಸು ಬಂದಿರೋದು ಈ ಥಾಟ್ಸ್ಗೆ ಯೇಸು ಕ್ರಿಸ್ತಗೆ ಏನು ಮಾಡಿದ್ದು ಸೇತನು ಕೊಟ್ಟಿರೋದು ಅವ್ನು ಸೇತನ ಬಂದ್ಬಿಟ್ಟು ಯೇಸು ಕ್ರಿಸ್ತ ಮುಂದೆ ಇಟ್ಕೊಂಡು ಡೈಲಾಕೆಲ್ಲ ಹೊಡೆದಿರಲ್ಲ ಬಿಡ್ರಿ ಫುಲ್ ಎಲ್ಲ ಥಾಟ್ಸ್ ಅದಕ್ಕೆ ಬಿಡ್ದಾರೆ ಅಸಲು ಹೇಳ್ಬೇಕಾದ್ರೆ ಹೇಳ್ತಾರೆ ಇದೆಲ್ಲ ಆಲೋಚನೆಯಲ್ಲಿ ನಡೆದಿರೋಂಥ ಕಾರ್ಯಗಳು ಅಂದ್ರೆ ಸೇತನ ಏನು ಆಲೋಚನೆ ಕೊಟ್ಟಿದ್ದಾರೆ ಹೊಟ್ಟೆ ಇಷ್ಟಲ್ಲ ಅವಾಗ ಏನು ಮಾಡೋದು ನಿನ್ನ ಪವರ್ನ ಮಿಸ್ ಯೂಸ್ ಮಾಡೋದು ಪವರ್ನ ಮಿಸ್ ಹಂಗೆ ದೇವ್ರು ಕೊಟ್ಟಿರೋ ಅಂತ ನೀನು ಮಾಡೋದು ನಿನ್ನ ವಿರುದ್ಧವಾಗಿ ಮಿಸ್ ಯೂಸ್ ಮಾಡೋಂಥ ಅಂದ್ರೆ ಅದೇ ಹೇಳು ಇದು ಒಂದು ಇದು ಅಲ್ಲೇನು ಹೇಳ್ತಾರೆ ನೀವು ಹೇಳ್ಬೇಕಾರೆ ಅಲ್ಲಿ ಇನ್ನೊಂದು ಹೇಳ್ತಾರಲ್ಲ ದೇವ್ರ ಚಿತ್ತ ಮಾಡೋದೇ ಅದೇ ಒಂದು ನಿಜವಾದ ಆಹಾರ ಅದಕ್ಕೆ ಇಲ್ಲಿ ಉತ್ತರ ಕೊಡ್ಬೇಕು ಸೇತನಿಗೆ ಏನು ಹೇಳ್ತಾರೆ ಅಲ್ಲಿ ಕಲ್ಲನ್ನ ರೊಟ್ಟಿ ಮಾಡ್ಕೊಂತಿದ್ದಿಲ್ಲ ಏನೋ ಉತ್ತರ ಕೊಡೋದ್ರ ಬದಲಾಗಿ ಮನುಷ್ಯ ರೊಟ್ಟಿನ ಮಾತ್ರ ಬದುಕೋದಲ್ಲ ಅದೇ ರೊಟ್ಟಿ ತಿಂದೇ ಬದುಕಬೇಕು ಅಂತಿಲ್ಲ ಅವ್ನು ಸತ್ತೋದ್ರೂ ಸರಿ ದೇವ್ರ ಬಾಕಿಗೆ ಅದೇನಾಗಿದೆ ದೇವ್ರೇ ಮಾಡ್ತಾನೆ ಪುನರ್ತನದಲ್ಲಿ ತರ್ತಾನೆ ಓಕೆನ್ರಾ ಹೇಳ್ಬಿಟ್ಟು ಹೇಳಿದ್ದು ಅದು ನಿಜ ಆಗಿತ್ತು ಅದಕ್ಕೆ ಮುಂಚೆ ಮಾಡಿದ್ದೆಲ್ಲ ನೆರಳಲ್ವಾ ಮಾಡ್ಕೊಂಡ್ ಬಂದಿದ್ದು ಎಲ್ಲಿಂದ ಈಜಿಪ್ಟಿನ ಆಚೆ ಬಂದಾಗಿಂದ ಹೇಳಿದ್ದು ಹೌದು
ಅದು ಮುಂದೆ ಬರೋ ಕಾರ್ಯಕ್ಕೆ ನೆರಳಾಗಿತ್ತು. ಹೌದು, ಅಂದ್ರೆ ನಿಜಾನ ಅವ್ರು ಮಾಡಿ ತೋರಿಸಿದ್ರು. ಮತ್ತೆ ಅವರು ಅದ್ ಮಾಡಕ್ ಮುಂಚೆ ಬಿಫೋರ್ ಒಂದು 32 ಇಯರ್ಸ್ 33 ಇಯರ್ಸ್ ಅವರು ಅದನ್ನ ಸೆಲೆಬ್ರೇಟ್ ಮಾಡಲ್ಲ, ಯಾವ ಮೈಂಡ್ ಅಲ್ಲಿ ಮಾಡಿರ್ತಾರೆ ಅಂತ. ಅವರು ಮಾಡ್ಬೇಕಾದ್ರೆ ಅವರು ನ್ಯಾಯಪ್ರಮಾಣ ಕೆಳಗಡೆ ಇರ್ತಾರೆ. ಆತರ ಅವ್ರ ಸಾಯ ದಿನದವರೆಗೂ ನ್ಯಾಯ ಪ್ರಮಾಣದಲ್ಲಿ ಅಂತ ಎಲ್ಲಾ ಕಾರ್ಯಗಳನ್ನ ಫುಲ್ಫಿಲ್ ಮಾಡ್ಲೇಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ತಾರೆ ಮಾಡ್ತಾರೆ. ಇವಾಗ ಸತ್ತ ಮೇಲೆ ಶಿಷ್ಯನಿಗೆ ಬಂದು ಹೇಳ್ಕೊಡಕ್ ಆಗಲ್ವಲ್ಲ. ಆಯ್ತಾರ ಈಗ ಪುನರ್ತನಾವಲ್ಲಿ ಬಂದು ಯೇಸು ಕ್ರಿಸ್ತನ ಮಹಿಮೆಯ ಶರೀರದಲ್ಲಿ ಬಂದು ಹೇಳ್ಕೊಟ್ರೆ ಅದು ಹೇಳ್ಕೊಡೋದಕ್ಕೂ ಇವರು ಕ್ರಿಸ್ತನ ಜೊತೆಗೆ ಕೊನೆಯ ಒಂದು ಪಂಕ್ತಿಯಲ್ಲಿ ಕೂತ್ಕೊಂಡು ಮಾಡೋದಕ್ಕೇನಿದೆ ವ್ಯತ್ಯಾಸ. ಅದಕ್ಕೆ ಹೇಳ್ತಾರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಇನ್ಮೇಲೆ ಇದು ಮಾಡಿ ಅಂತ ಹೇಳ್ತಾರೆ. ನೋಡಿ ಅದು ವಚನ ಸೂಪರ್ ಆಗಿದೆ. ಲೂಕ್ ಅಲ್ಲಿ ಹೇಳ್ತಾರೆ ನೋಡಿತೀನಿ, ಯೇಸು ಕ್ರಿಸ್ತ ಎಷ್ಟೋ ಕಡೆ ಪಸ್ಕಾರ ಮಾಡೋದ್ರ ಇದಕ್ಕೆ ಮಾತ್ರ ಸ್ಪೆಷಲ್ ಆಗಿ ಒಂದು ವಚನ ಹೇಳ್ತಾರೆ ನೋಡಿತೀನಿ. ಲೂಕ್ 22 13 ಓದಿ ಬಿದಾರ್. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೋರಿಸಿದರು. ನೋಡ್ರ ಏನಂತಾರೆ, ಅವರು ತಾನು ಹೇಳಿದಂತಾನೆ ಏನ್ ಮಾಡ್ತಾರೆ ಅಲ್ಲಿ ಪಸ್ಕಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿದ್ಧತೆ ಮಾಡ್ತಾರೆ. ಅದರ ಹೆಂಗೆ ಅಂತಂದ್ರೆ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಒಂದು 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 ಪಾಠ ಕೊಟ್ಟಿರ್ತಾರೆ. ಪಸ್ಕ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಇಸ್ರೇಲ್ ಜನಗಳು ಎಲ್ಲಿ ಬೇಕಾದ್ರೆ ಮಾಡಂಗಿಲ್ಲ, ದೇವ್ರು ಹೇಳ್ತಾರೆ ಇಂಥ ಜಾಗ ಮಾಡ್ಬೇಕು ಅಂದ ಜಾಗ ಪಸ್ಕ ಮಾಡ್ಬೇಕು. ಆಯ್ತಾರ ಅದೇ ತರ ಇವ್ರು ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಮಾಡ್ತಾರೆ ಗೈಡ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಇಸ್ರೇಲ್ ಜನಗಳು ಎಲ್ಲಾರು ಒಂದ್ ಕಡೆ ಪಸ್ಕ ಮಾಡೋರು, ಇವರು ಅಲ್ಲಿ ಹೋಗಿ ಪಸ್ಕ ಮಾಡ್ಬಿಡ್ತಾರೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಹಂಗ್ ಮಾಡ್ಬೇಡಿ, ಇಲ್ಲಿ ಹೋಗ್ತಾ ಇದೆ ಒಬ್ಬ ಮನುಷ್ಯ ಸಿಗ್ತಾನೆ, ಅವ್ನು ಹೋಗಿ ಕೇಳಿ ಅವ್ನ ಏನ್ ಮಾಡ್ತಾರೆ ಮನೆಗೆ ಕೊಡ್ತಾ ಇದ್ದಾರೆ. ಹಂಗಂದ್ರೆ ಯೇಸು ಕ್ರಿಸ್ತ ಗೈಡ್ ಮಾಡೋದಿಲ್ಲ. ಆಮೇಲೆ ಏನ್ ಮಾಡಿ ಏನ್ ಸಿದ್ಧತೆ ಮಾಡ್ತಾರೆ 15 ಶ್ರಮೇನ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯಾವ ಪಸ್ಕದ ಊಟ? ಈ ಪಸ್ಕದ ಊಟ. ಅದರ ಇನ್ಮೇಲೆ ಆ ಪಸ್ಕನ ಆಚರಣೆ ಮಾಡೋದು ಬೇಡ. ಇವತ್ತಿನ ಏನ್ ಮಾಡಿ ನೀವು ಈ ಪಸ್ಕದ ಊಟನ ಆಚರಣೆ ಮಾಡಿ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ ಚೆನ್ನಾಗಿ ಬರ್ತಾರೆ, ವಿ ಡಿಸೈರ್ ಹ್ಯಾವ್ ಐ ಡಿಸೈರ್ ಟು ಈಟ್ ಅಂತ ಹೇಳ್ತಾ. ಅಂದ್ರೆ ತಮಿಳು ಏನ್ ಬರ್ತಾರೆ ಬಲಜಿ? ಮಿಗವು ಆಸೆ ಅಂದ್ರೆ ಏನು, ತುಂಬಾ ಆಸೆ ಪಡ್ತಾ ಇದೀನಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಇದನ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಬರ್ತದೆ ಇಲ್ಲಿ ಬ್ರದರ್. ಪಿಂಬ ಅವರ ಅಪ್ಪತ್ತೆ ಎಡುತ್ತೆ ಸ್ತೋತ್ರ ಬನ್ನಿ, ಅದೇ ಬಿಟ್ಟು ಅವರುಗಳಿಗೆ ಕೊಡುತ್ತೆ, ಇದು ಉಂಗಳಿಗಾಗ ಕೊಡುಕಪಡುಗಿರ ಎನ್ನುವುದೇ ಶರೀರಮಾ ಇರುತ್ತದೆ ಎನ್ನು ನೀನೇ ಪೂರ್ವ ಮಾಡಿ ಇದು ಸೇಯಿಂಗಲ್ಲ. ಇದು ಮಾಡಿ ಹಳೆದೆಲ್ಲ ಏನ್ ಮಾಡಕ್ ಹೋಗ್ಬಿಡಿ, ನೀವು ಮಾಡಿ ಬಿಟ್ಬಿಡಿ ಅಂತ ಅರ್ಥ. ಇನ್ಮೇಲೆ ಏನ್ ಮಾಡಿ ಇದನ್ನ ಮಾಡಿ, ಹೊಸದ್ ಏನ್ ಮಾಡಿ ನಿಮ್ಮನ್ನ ಇದನ್ನ ಮಾಡಿ ಅಂತ. ಓಕೆ ಅಂದ್ರ ಸೊ ಅಲ್ಲಿವರೆಗೂ ಮಾಡ್ಬೇಕಾಗಿರೋದು ಇಟ್ ವಾಸ್ ನೆಸೆಸರಿ, ಇನ್ಮೇಲೆ ಮಾಡಂತ ನೆಸೆಸರಿ ಇಲ್ಲ. ಇಸ್ರೇಲ್ ಜನಕ್ಕಲ್ಲ, ಇದು ಬರೀ ಶಿಷ್ಯನಿಗೆ ಮಾತ್ರ ಕೊಟ್ಟಿತ್ತು. ಅಲ್ಲಲ್ಲ ಈಜಿಪ್ಟಿಂದ ಆಚೆ ಬಂದ್ಮೇಲೆ ವರ್ಷ ವರ್ಷ ಇದು ಮಾಡ್ಬೇಕು ಅಂತ ದೇವ್ರು ಹೇಳಿದ್ರು ಈಜಿಪ್ಟ್ ಜನಕ್ಕೆ. ಈಗ ಇವರು ಕೂಡ ಒಂದು ಯೂದರ್ ಆಗಿರೋದ್ರಿಂದ ಕ್ರೈಸ್ಟ್ 33.5 ಇಯರ್ ಆದ್ಮೇಲೆ ಮಾಡೋದ್ ಹೇಳ್ತಾ ಇಲ್ಲ, ಮುಂಚೆ ಮಾಡ್ಕೊಂಡ್ ಬಂದಿರಲ್ವಾ, ಅವಾಗ ಆಮೇಲೆ ಇನ್ನೊಂದು ಅದೊಂದು ಪಾಯಿಂಟ್ ಏನಂದ್ರೆ ಹಳೆ ಕಾಲದಲ್ಲಿ ಇಸ್ರೇಲ್ ಜನಗಳನ್ನ ಈಜಿಪ್ಟಿನ ಬಿಡುಗಡೆ ಮಾಡೋದಕ್ಕೆ ಆ ನೆನಪಿಗಾಗೇ ಮಾಡೋ ಅಂತ ಹೇಳಿದ್ದು, ಅದನ್ನ ನೆನ್ಪಿಕೊಂಡು ನೆನ್ಪು ಮಾಡ್ಕೊಂಡು ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಇದು ನನ್ನ ಒಂದು ಬಲಿ ಕೂಡ ಏನಾಗಿದೆ ಒಂದು ಛಾಯೆ ಇದೆ ಅಂದ್ಬಿಟ್ಟು ಅದನ್ನು ಕೂಡ ಮೈಂಡ್ ಇಟ್ಕೊಂಡು ಮಾಡಿರ್ತಾರೆ. ಆದ್ರೆ ಬೈಬಲ್ ಏನೋ ರೆಕಾರ್ಡ್ ಕೊಟ್ಟಿಲ್ಲ ನನ್ಗೆ ಗೊತ್ತಿರಂಗೆ, ಆಯ್ತಾ. ಸೊ ಅದು ಮೈಂಡಲ್ಲಿ ಇದ್ರೂ ಇರ್ಬೋದನ. ಆಮೇಲೆ ಇನ್ನೊಂದು ಏನು ಪಾಯಿಂಟ್ ಅಂದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಇಲ್ಲಿ ಇಸ್ರೇಲ್ ಜನಗಳು ಅವತ್ತು ಪಸ್ಕ ಆಚರಣೆ ಮಾಡಿಲ್ಲ, ನೆಕ್ಸ್ಟ್ ಡೇ ಹೊರಡ್ಬೇಕ್ರೆ ಯೇಸು ಕ್ರಿಸ್ತು ಆ ಪಸ್ಕ ಮಾಡೋಕೆ ಅವಕಾಶನೇ ಇಲ್ವಲ್ಲ ಅವ್ರಿಗೆ, ಹಾಗೆ ನ್ಯಾಯಪ್ರಮಾಣ ಮುಡಿಯೋಂಥ ಅವಕಾಶ ಇಲ್ಲಿ ಬಂತಲ್ಲಿ ಅರ್ಥ ಇದಾರ. ಅದೇ ನೋಡ್ಬೇಕಾದ್ರೆ ನ್ಯಾಯಪ್ರಮಾಣ ಮುಡ್ದಂಗೂ ಆಗಿಲ್ಲ, ನ್ಯಾಯಪ್ರಮಾಣ ಕೀಪ್ ಅಪ್ ಮಾಡೋದು ಏನಾಗ್ಬಿಡ್ತಲ್ಲಿ ಆಯ್ತು. ಈ ಶಿಷ್ಯನಿಗೆ ಏನಾಯ್ತು, ಹೊಸ ಪ್ರಮಾಣ ಕೊಟ್ಟಂಗ ಆಯ್ತು. ಅವರೆಲ್ಲ 14th ಮಾಡ್ತಾರೆ, ನೀವೇ ಮಾಡಿ 13th ಈವ್ನಿಂಗ್ ಮಾಡಿ. 13th ಈವ್ನಿಂಗ್ ಏನಕ್ಕೆ, 14th ಯಾವಾಗ ಶುರು ಆಗ್ತಾ ಇತ್ತು, 13th ಈವ್ನಿಂಗ್ ಶುರು ಆಗ್ತಾ ಅಂದ್ರೆ ಏನಂತಾರೆ ಫುಲ್ಫಿಲ್ ಆದಂಗೆ ಆಯ್ತು. ಅದು ಏನು, ಅದು ಚಂದ್ರಮಾನ ಕ್ಯಾಲೆಂಡರ್ ಆಯ್ತಾ, ನಮ್ದು ಯಾವ ಕ್ಯಾಲೆಂಡರ್, ಸೋಲಾರ್ ಕ್ಯಾಲೆಂಡರ್. ಅದಕ್ಕೆ ನಮ್ ಬೆಂಗಳೂರು ಪ್ಲೇಸ್ ಕ್ಯಾಲೆಂಡರ್ ತಿಂದ್ಬಿಡಿ ನೆಕ್ಸ್ಟ್ ವೀಕ್. ಹಾ ಬೇರೆ ಡೇಟ್, ಚಂದ್ರಮಾನ ಯುಗಾದಿ ಬರ್ತಾ ನೋಡಿ ಬಿದ್ದಾರ್, ಅಲ್ಲಿಂದ ಲೆಕ್ಕ ಹಾಕಿ ಕರೆಕ್ಟ್ ಆಗಿ 14 ಡೇಗೆ ಏನೋ ಬರ್ತದೆ. ಅದು ಗುಡ್ ಫ್ರೈಡೆ ಬಿಡಿ, ಗುಡ್ ಫ್ರೈಡೆ ಹೆಂಗ್ ಲೆಕ್ಕ ಹಾಕ್ತಾರೆ ಅಂದ್ರೆ ಈಕ್ವಿನಾಕ್ಸ್ ಅಂತ ಹೇಳ್ತಾರೆ,
ಈಕ್ವಿನಾಕ್ಸ್ ಅಂತ ಏನಂದ್ರೆ ಈ ಭೂಮಿ ಹಿಂಗಿದೆ ತಿಳ್ಕೊಳ್ಳಿ, ಇಲ್ಲಿ ನಾರ್ತ್ ಪೋಲ್ ಇರ್ತದೆ, ಇಲ್ಲಿ ಸೌತ್ ಪೋಲ್ ಇರ್ತದೆ. ಈ ಭೂಮಿ ಹಿಂಗೆ ನೆಟ್ಟಿಗೆ ತಿರ್ಗಲ್ಲ, ಭೂಮಿ ಹಿಂಗಿದೆ ಗೊತ್ತಾ, ಭೂಮಿ ಹಿಂಗ್ ತಿರ್ಗಲ್ಲ, ಹಿಂಗೆ ಟಿಲ್ಟ ಹಿಂಗ್ ತಿರ್ಗೋದು ಟಿಲ್ಟ್ ಅಂತ. ನಿಮ್ಗೆ ಏನ ಭೂಮಿ ಹಿಂಗಿದೆ ಲಬ್ದರ್, ಭೂಮಿ ಹಿಂಗಿದೆ ಲಬ್ದರ್, ಇದಿಗೆ ನಾರ್ತ್ ಪೋಲ್ ಸೌತ್ ಪೋಲ್ ಹಿಂಗಿದೆ ಅರ್ಥೈತರ. ಈ ನಾರ್ತ್ ಪೋಲ್ ಸೌತ್ ಪೋಲು ನೆಟ್ಟಿಗಿರಲ್ಲ ಭೂಮಿಗೆ, ಹಿಂಗಿರ್ತದೆ ಅರ್ಥ ಆಯ್ತರ. ಹಂಗ್ರೆ ಭೂಮಿ ತಿರ್ಗರ ಹಿಂಗೆ ಹಿಂಗೆ. ಇದು ಏನಾಗ್ತದೆ ಅಂದ್ರೆ ಈ ಈ ಸೂರ್ಯನ ಏನ್ ಸುತ್ತದೋ ಒಂದು ವರ್ಷಕ್ಕೆ ಒಂದು ಹೊಡಿಯೋದು ಒಂದು ಸುತ್ತು ಆಯ್ತಾ. ಈ ಅರ್ಧ ಸುತ್ತು ಹಿಂಗೆ ಈ ಆಂಗಲ್ ಹೊಡಿತದೆ, ಇನ್ನು ಅರ್ಧ ಸುತ್ತು ಈ ಆಂಗಲ್ ಟಿಲ್ಟ್ ಆಗ್ತದೆ. ಅದಕ್ಕೆ ಈಕ್ವಿನಾಕ್ಸ್ ಅಂತ ಹೇಳ್ತಾರೆ. ಆ ಈಕ್ವಿನಾಕ್ಸ್ ಚೇಂಜ್ ಆದಾಗಿಂದ ಇವರು ಗುಡ್ ಫ್ರೈಡೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಆಯ್ತಾರೆ. ಅದಕ್ಕೆ ಆ ಬೇಸಿಸ್ ಮೇಲೆ ಫ್ರೈಡೆ ಕುಂಡಿಸ್ಬಿಡ್ತಾರೆ. ಆ ಬೇಸಿಸ್ ಮೇಲೆ ಈಗ ಬ್ರದರ್ಸ್ ಹೇಳ್ತಾರೆ ಅಲ್ಲಿ ಇಲ್ಲೇ ಇಲ್ಲೇ ಇರಬೇಕು ಪಸ್ ಪಾಸ್ ಆದ ಬಗ್ಗೆ ಅದು ಇಂಗ್ಲೀಷೇ ಓದ್ತಿರೋ ಬರ್ತದೆ ಬಿಡಿ ಪಾಯಿಂಟ್ ಹೇಳ್ತಾರಂದ್ರೆ ಇಂಥ ಈಕ್ವಿನಾಕ್ಸಿಂದ ಇಷ್ಟು ದಿನ ಆಗಿದ್ಮೇಲೆ ಬರೋಂಥ ಮೊದಲನೇ ಫ್ರೈಡೆಗೆ ಏನು ಮಾಡ್ತಾರೆ ಅವರು ಅದನ್ನು ಫಿಕ್ಸ್ ಮಾಡ್ತಾರೆ ಗುಡ್ ಫ್ರೈಡೆ ಅಂತ. ಆ ಬೇಸಿಸ್ ಮೇಲೆ ಫಿಕ್ಸ್ ಮಾಡೋದು. ಹಾಗೆ ಇವಾಗ ನಾವು ನೋಡ್ಬೋದು ಏನಂದ್ರೆ ಡಿಸೆಂಬರಲ್ಲಿ ಹೆಂಗಿರ್ತದೆ ಸೂರ್ಯ ಮುಳುಗೋದು ಹೆಚ್ಚಿಗೆ 5:00 ಮುಳುಗ್ಬಿಡ್ತದೆ. ಆದರೆ ಇವಾಗ ಎಷ್ಟು ಗಂಟೆ ಮುಳುಗ್ತದೆ? ಅದೇ ಈಕ್ವಿನಾಕ್ಸ್. ಆಮೇಲೆ ಇನ್ನೂ ನೋಡಿರ್ಬೋದು ಏನಂದ್ರೆ ಇವಾಗ ನಮ್ಮ ಮನೆ ಸೂರ್ಯನ್ಗೆ ದಿಕ್ಕಿಗಿರ್ತಾರೆ ಬಾಗಲಿತ್ತು ಅಂದ್ರೆ ಈ ಸೂರ್ಯನ ಬೆಳಕು ಹಿಂಗ್ ಬರ್ತಾ ಇರ್ತದೆ. ಆದ್ರೆ ಇವಾಗ ಕರೆಕ್ಟ್ ಆಗಿ ಸಮ್ಮರ್ ಬರೀ ಟೈಮ್ಗೆ ಈ ಸೂರ್ಯನ ಬೆಳಕು ಟಿಲ್ಟ್ ಆಗ್ತಾರೆ ನೋಡಿ, ಕ್ರಾಸ್ ಆಗ್ತಾರೆ. ಅವಾಗ ಏನಕ್ಕೆ ಅಂದ್ರೆ ಹಿಂಗೆ ಈ ಭೂಮಿ ಹಿಂಗೆ ಹಿಂಗೆ ಹಿಂಗ್ ತಿರ್ತಾ ಇರ್ತಾರೆ ಸರ್. ಹಿಂಗ್ ತಿರ್ತಾರಂದ್ರೆ ಈ ಕಡೆ ಹೋದಾಗ ಏನಾಗ್ತಾರೆ ಅಲ್ಲಿ ಡೈರೆಕ್ಷನ್? ಅಷ್ಟೇ, ಇನ್ನೇನಿಲ್ಲ. ಇವಾಗ ಟ್ರೈನ್ ಕೂತ್ಕೊಬೇಕಾದ್ರೆ ಲೆಫ್ಟ್ ಅಲ್ಲಿ ಕೂತಿರ್ ಗೊತ್ತಾ ವಿಂಡೋಲಿ, ಇವಾಗ ಏ ಲೆಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಈ ಕಡೆ ಒಂದ್ಸರಿ ಸೂರ್ಯನ್ ಡೈರೆಕ್ಷನ್ ಬರ್ತದೆ. ಅದೇ ಟ್ರೈನ್ ಉಲ್ಟಾ ಬರ್ಬೇಕಾರೆ ಆ ತರ ಅಷ್ಟೇ ಆಯ್ತಾ. ಅದೇ ಆ ಬೇಸಿಸ್ ಮೇಲೆ ಅಲ್ಲಿ ಲೆಕ್ಕ ಹಾಕೋದು. ಬೇರೆ ಯಾವ್ದು ಯಾವ ಬಲಿ ಅದೇ ಯಾವ ಬಲಿ? ಪಾಸ್ ಅವ್ರದ ಪಾಸ್ ಅವ್ರದ್ದು ಏನಕ್ಕೆ ಅಂದ್ರೆ ಇಸ್ರೇಲ್ ಜಂಗ್ಲಿ ಬಿಡುಗಡೆಗೆ ಒಂದು ಸೂಚನೆ ಅಷ್ಟೆ. ಪಾಪಕ್ಕೆಲ್ಲ ಅಲ್ಲಿ ಚೊಚ್ಚಲ್ ಮಕ್ಳು ಇದ್ರು ಗೊತ್ತಾರ ಈಜಿಪ್ಟ್ ಅಲ್ಲಿ. ಯಾವ ಚೊಚ್ಚಲ್ ಮಕ್ಳು? ಇಸ್ರೇಲ್ ಚೊಚ್ಚಲ್ ಮಕ್ಳು. ಅವ್ರಿಗೆ ಸಾವು ಬರದೇ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ, ಈ ರಕ್ತನ ಏನ್ಮಾಡಿ ಬಾಗಿಲ ಮೇಲೆ ಹಾಕಿ ಆ ಮಾಂಸ ತಿನ್ನಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಏಂಜಲ್ ಆಫ್ ಡೆತ್ ಹಾದೋಗ್ತಾ ಇದ್ದ. ಹಾದೋಗ್ಬೇಕಾದ್ರೆ ದೇವ್ರೇನ್ ಪ್ರಮಾಣ ಕೊಟ್ಟಿರ್ತಾರೆ, ಎಲ್ಲಾ ಚೊಚ್ಚಲ ಮಕ್ಳು ಸಾಯ್ಬೇಕು. ಯಾರು ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಎಲ್ಲರೂ ಸಾಯ್ಬೇಕು. ನೋ ಎಕ್ಸೆಪ್ಷನ್ಸ್, ಯಾರು ಇಲ್ಲ. ಇಸ್ರೇಲ್ ಜನಗಳು ಇಲ್ಲ, ಈಜಿಪ್ಟಿಯನ್ಸ್ ಇಲ್ಲ, ಎಲ್ಲರಿಗೂ ಒಂದೇ ಕಾಮನ್ ಅಂದ್ಬಿಟ್ರು. ಆದ್ರೆ ನಿಮಗೆ ರಕ್ಷಣೆ ಬರ್ಬೇಕಾ, ನೀವೇನ್ ಮಾಡಿ, ನೀವು ರಕ್ತನ ಫಸ್ಟೇ ಹಾಕ್ಬಿಡಿ. ರಕ್ತ ಹಾಕಿರ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ, ದೂತ ಬಂದ್ಬಿಟ್ಟು ಆಡಿಯಲ್ಲಿ ಏನಾಗ್ಬಿಟ್ಟಾರೆ, ಅವ್ರು ಔಟ್ ಆಗ್ಬಿಟ್ಟಾರೆ ಅಂತ ಏನ್ ಮಾಡ್ತಾರೆ ಮುಂದಕ್ಕೆ ಪಾಸ್ ಆಗೋಗ್ತಾರೆ ಅಂತ. ಅದಕ್ಕೆ ಪಾಸ್ ಓವರ್ ಅಂತ ಹೇಳೋದು. ಪಾಸ್ ಓವರ್ ಅಂದ್ರೆ ಏನು? ಬದರ್ ಮೋರಿ ಇದೆ, ಪಾಸ್ ಓವರ್ ಆಗಿದ್ದ ಪಾಸ್ ಓವರ್ ದಟ್ ಪಿಟ್ ಅಂತ ಹೇಳ್ತಾರೆ. ಹಂಗಂದ್ರೆ ಪಾಸ್ ಓವರ್ ಜಂಪ್ ಮಾಡ್ಕೊಂಡು ಹೋಗಿ ಅಂತ. ದೂತ ಬಂದು ಟಕ್ ಅಂತ ದಾಟ್ಕೊಂಡು. ಇದು ಪಾಪಕ್ಕೆ ಸಂಬಂಧ ಇಲ್ಲ. ಎಸ್, ಆದ್ರೆ ಯೇಸು ಕ್ರಿಸ್ತನಲ್ಲಿ ಕೊಟ್ಟಿದೆ ಅಂದ್ರೆ ಇಡೀ ಲೋಕ ಜನಗಳಿಗೆ ವಿಮೋಚನೆ ಆಗಿದೆ ಅಂತ, ಇದು ಒಂದು ಸೈನ್ ಅಂತ. ಓಕೆನಾ? ಆದ್ರೆ ಏನಾಯ್ತಲ್ಲಿ, ಇವ್ ಚೊಚ್ಚಲ್ ಮಕ್ಳಿಗೆ ಫಸ್ಟ್ ಆದೋಗಿದ ತಕ್ಷಣ ನೆಕ್ಸ್ಟ್ ಇಡೀ ಇಸ್ರೇಲ್ ಜನಗಳ ರಕ್ಷಣೆ ಬಂತಲ್ಲ, ಆ ಪಾಯಿಂಟ್ ವ್ಯವಸ್ಥೆ ಮಾಡಿ ಇವಾಗ. ಅವಾಗ ಏನಾಯ್ತು, ಈ ಕುರಿ ಬಲಿ ಕೊಟ್ಟಿದ್ದರಿಂದ ಯಾರಿಗೆ ರಕ್ಷಣೆ ಬಂತೋ? ಇವ್ರಿಗೆ ವಿಶೇಷವಾಗಿ ರಕ್ಷಣೆ. ಆ ಮಿಗ್ದವ್ರಿಗೂ ಕೂಡ ಎಂತ ಬಂತ ಇಲ್ಲ? ಈ ತರ ಬಿಡುಗಡೆ ಬಂತು. ಅದು ಬಂದ್ಬಿಟ್ಟು ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್, ಅದು ಬೇರೆ. ಅಟೋನ್ಮೆಂಟ್ ಡೇ ಅಂತ ಹೇಳ್ತಾರೆ, ಅದು ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಲ್ಲಿ ಬರೋಂತ ಒಂದು ಸ್ಯಾಕ್ರಿಫೈಸ್. ಇಡೀ ಇಸ್ರೇಲ್ ಜನಗಳ ರಾಜ್ಯಕ್ಕೆ ಆ ಪಾಪ ನಿವಾರಣೆ ಮಾಡೋಕ್ಕೆ ದೇವ್ರು ಕೊಡ್ತಂತ ಒಂದು ಬಲಿ. ಅದು ವರ್ಷಕ್ಕೆ ಅಡ್ವಾನ್ಸ್ ಆಗಿ ಕೊಟ್ಬಿಡ್ತಾ ಇದ್ರು, ಅದು ಬೇರೆ. ಓಕೆನಾ? ಸರಿ, ಒಂದು ಪ್ರೇಮ ಉಳ್ಕೊಳ್ಳೋಣ. ಹಾ ಸರಿ, ಓಕೆ. ಒಂದು ಪ್ರೇಮ ಮಾಡ್ತೀರಾ?